ಆಕ್ಸಿಡೆಂಟ್ ಆಯಿತು, ಕೆಮಿಕಲ್ ಬಂದು ಕಟ್ಟಾಗೋಯ್ತು. ಮಾಡ್ತೀವಿ ಪುರೋಹಿತರು ಏನು ತೆಗ್ಬೇಕು ನಿನಗೆ ಅಂತ ಬೈದು ಬಿಡ್ತಾರೆ. ನನ್ನ ತಲೆಯಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಫಿಕ್ಸ್ ಆಗೋದು. ಬೆಳಗ್ಗೆ ಜಲ್ದಿ ಎದ್ದು ಬಂದು ಜಿಮ್ಮೆಲ್ಲ ಕಸ ಕ್ಲೀನ್ ಮಾಡಿ ಕಸ ಹೊಡೆದು ಮಿರರ್ ಒರೆಸಿ ನಾನು ಜಿಮ್ ವರ್ಕೌಟ್ ಮಾಡಿ ಕಸ ಗುಡಿಸ್ತಾವನೆ. ಪುರೋಹಿತ್ರ ಮಗ ಏಂತಕ್ಕೆ ಅಂತ ಕೆಲಸ ಇಲ್ಲ. ಅಣ್ಣ ಹತ್ರ ಹೇಳ್ದಣ್ಣ ಈ ಥರ ಇದೆ ಕಷ್ಟ ನನಗೆ, ನಾನು ಹೆಂಗಾದ್ರೂ ಮಾಡಿ ನಾನು ಬಾಡಿ ಬಿಲ್ಡರ್ ಆಗಲೇಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಬಿ24 ಕನ್ನಡ ಡಿಜಿಟಲ್ ಚಾನಲ್. ಸಾಧನೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ, ಸಾಧಿಸೋಕೆ ಯಾರ ಅನುಮತಿನೂ ಬೇಕಾಗಿಲ್ಲ, ಯಶಸ್ಸು ಒಬ್ಬನದ್ದಲ್ಲ. ಈ ಮಾತು ಎಲ್ಲರೂ ಕೇಳಿರ್ತೀರ, ಬಟ್ ಬಹುತೇಕರಿಗೆ ಆ ಮಾತು ಅಕ್ಷಣಕ್ಕೆ ಮನಸ್ಸಿಗೆ ನಾಟಿದ್ರೂ ಕೂಡ ಅಟ್ ನೆಕ್ಸ್ಟ್ ಸೆಕೆಂಡ್ ತಲೆ ಮೇಲೇನೆ ಹಾರಿಹೋಗುತ್ತೆ. ಗ್ರಹಚಾರ ಅನ್ನೋದು ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಗ್ರಹಚಾರ ಕೆಟ್ಟರೆ ಸಣ್ಣ ಸೂಜಿ ಕೂಡ ದೊಡ್ಡ ಆಯುಧ ಆಗುತ್ತೆ. ಇಂತಹ ಗ್ರಹಚಾರವನ್ನೇ ಮೆಟ್ಟಿ ಸಾಧನೆಯ ಬೆನ್ನಟ್ಟಿ ಹೊರಟಂತಹ ಸಾಧಕ ಇವರು. ಒಬ್ಬ ಬ್ರಾಹ್ಮಣ ಬಾಡಿ ಬಿಲ್ಡರ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಕೂಗಿ ಎಳ್ದವರ ಮುಂದೆ ಗೆದ್ದು ಅವರನ್ನೆಲ್ಲ ಬೆರಗುಗೊಳಿಸಿದ ಸಾಧಕ ಇವರು. ಇವರ ಸಾಧನೆಯ ಹಿಂದೆ, ಗುರಿಯ ಹಿಂದೆ ಅವರ ಬೆವರಿನ ಕಹಾನಿನೇ ಇದೆ. ಆ ಬೆವರಿನ ಹಿಂದೆ ಪ್ರತಿ ಹೆಜ್ಜೆಯ ಗುರುತಿದೆ. ಇಂತಹ ಹಾದಿಯಲ್ಲಿ ಸಾಧಿಸಬೇಕಾದ್ರೆ ಗಟ್ಟಿ ಕಾಲ್ಗಳಿದ್ರೆ ಸಾಲದು, ದೃಢವಾದ ಮನಸ್ಸಿರಬೇಕು. ಯಶಸ್ಸು ಯಾರ ಮನೆ ಆಸ್ತಿನೂ ಅಲ್ಲ, ದುಡ್ಡಿರೋರು ಶ್ರೀಮಂತರ ಪ್ರಾಪರ್ಟಿ ಅಂತೂ ಅಲ್ಲವೇ ಅಲ್ಲ. ಸಾಧನೆ ಅನ್ನೋದು, ವಿಜಯ ಅನ್ನೋದು, ಗೆಲ್ಲಬೇಕು ಅನ್ನೋದು ಅಟ ಹಿಡ್ದಿರೋರ ಆಸ್ತಿ. ಸಾಧಿಸ್ಬೇಕು ಅನ್ನೋ ಛಲ ಇವರ ಆಸ್ತಿ. ಯಾವನ್ ಏನ್ ಬೇಕಾದ್ರೂ ಅನ್ಕೊಂಡ್ಲಿ, ಎಷ್ಟೇ ಕಷ್ಟಗಳು ಬಂದು ಮೈ ಮೇಲ್ ಬೀಳ್ಲಿ, ಡಿಚ್ಚಿ ಕೊಟ್ಟು ಉಡಾಯಿಸ್ತೀನಿ ಅನ್ನುವಂತಹ ಧಮ್ ಯಾರಿಗಿರುತ್ತೋ ಅವರ ಆಸ್ತಿ. ಅಂತ ಧಮ್ ಇರೋ, ಅಠ ಇರೋ, ಛಲ ಇರೋರೇ ನಮ್ಮ ಇವತ್ತಿನ ಎಪಿಸೋಡ್ ನ ಹೀರೋ. ನ್ಯಾಷನಲ್ ಬಾಡಿ ಬಿಲ್ಡರ್ ಆಗಿ ಭಾಗವಹಿಸ್ತಾರೆ. ಹಾಗಾದ್ರೆ ಬನ್ನಿ ಅವರನ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ಕಾರ್ತಿಕ್ ಶೇಖರ್ ಆಚಾರ್ಯ ಅಂತ. ನಾನು ಹುಟ್ಟು ಬೆಳೆದಂಥ ದಿನಗಳಂತಂದರೆ, ನಾನು ಹುಟ್ಟಿದ್ದೆಲ್ಲ ಸೋಮಪುರದಲ್ಲಿ, ಸೋಮಪುರ ಹೊಸೂರಲ್ಲಿ ಹುಟ್ಟಿದ್ದು. ನಾನು ಹೊಸೂರಲ್ಲಿ ಹುಟ್ಟಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸೋಮಪುರದಲ್ಲಿ. ಸೋಮಪುರದಲ್ಲೇ ನಾನು ಸ್ಕೂಲ್ ಜಾಯ್ನ್ ಆಗಿದ್ದೆ. ಲೈಕ್ ನರ್ಸರಿ ಬಂದೆಲ್ಲ ಸೋಮಪುರ ಗೇಟಲ್ಲಿರುವಂತಹ ಸ್ಕೂಲಲ್ಲಿ ಜಾಯ್ನ್ ಆಗಿ ಅದರಲ್ಲೇ ಓದಿದೆ. ಒಂದು 6th ಸ್ಟ್ಯಾಂಡರ್ಡ್ವರೆಗೂ ಅದರಲ್ಲೇ ಓದಿದೆ. ಸ್ಕೂಲ್ ಮಾರಾಕಿದ್ರು. ಸೊ ಸ್ಕೂಲ್ ಮಾರಾಕಿದ ನಂತರ ಆ ಸ್ಕೂಲಿಂದ ಬೇರೆ ಯಾವುದು ಸ್ಕೂಲ್ ಇರಲಿಲ್ಲ ಆಗೆಲ್ಲ. ಸೊ ಅದಾದಮೇಲೆ ನಾನು ಗೌರ್ಮೆಂಟ್ ಸ್ಕೂಲ್ ಜಾಯ್ನ್ ಆದೆ. 6th-7th ನಾನು ಗೌರ್ಮೆಂಟ್ ಸ್ಕೂಲ್ ಓದಿದೆ. ಸರ್ಜಾಪುರದಲ್ಲಿರುವಂತಹ ಬಾಯ್ಸ್ ಸ್ಕೂಲಲ್ಲಿ ಓದಿದೆ. ಅದು ಬಾಯ್ಸ್ ಸ್ಕೂಲ್ ಓದಿದ ನಂತರ ಹೈಸ್ಕೂಲಿಗೆ ಬಂದು ಗೌರ್ಮೆಂಟ್ SVPHS ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಕೂಲಿಗೆ ಜಾಯ್ನ್ ಆಗಿದೆ ನಾನು. ಸರ್, ನಿಮ್ಮ ಅಪ್ಪ ಅಮ್ಮನ ಹೆಸರನ್ನ ತಿಳ್ಕೊಳ್ಬೋದಾ ಸರ್? ಹಾಂ, ನಮ್ಮ ತಂದೆ ಹೆಸರು ಶೇಖರ್ ಅಂತ, ನಮ್ಮ ತಂದೆ ತಾಯಿ ಹೆಸರು ಶಶಿಕಲಾ ಅಂತ. ಹಾಂ ಸರಿ. ಸರ್, ನಿಮ್ಮ ಸ್ಕೂಲಿಂಗ್ ಎಲ್ಲ ಎಲ್ಲಾಯಿತು, ಹೇಗಾಯಿತು, ಆ ಲೈಫ್ ಬಗ್ಗೆ ಏನಾದರೂ ಹೇಳೋಕ್ಕೆ? ನನ್ನ ಸ್ಕೂಲ್ ಲೈಫ್ ಬಗ್ಗೆ ಹೇಳಬೇಕಂತಂದರೆ, ನಾನು ನರ್ಸರಿಯಿಂದ 6th-7th ಓದಿದ್ದೆಲ್ಲ ಸೋಮಪುರ ಗೇಟಲ್ಲೇ. ನ್ಯೂ ಮಾಡರ್ನ್ ಇಂಗ್ಲೀಷ್ ಸ್ಕೂಲ್ ಅಂತ ಇತ್ತು, ಆ ಸ್ಕೂಲಲ್ಲಿ ಓದಿದೆ. ಸೊ ಅದಾದ ನಂತರ ಆ ಸ್ಕೂಲ್ನ ಕ್ಲೋಸ್ ಮಾಡಿದ್ರು. ಅದಾದ ನಂತರ ಗೌರ್ಮೆಂಟ್ ಸ್ಕೂಲ್ ಜಾಯ್ನ್ ಆದೆ. ನಿಯರ್ ಬೈ ಆವಾಗ ಯಾವುದೇ ರೀತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಇಲ್ಲ ಆಗ. ಸೊ ಗೌರ್ಮೆಂಟ್ ಸ್ಕೂಲ್ ಜಾಯ್ನ್ ಆದೆ, ಬಾಲಕರ ಶಾಲೆ ಬಾಯ್ಸ್ ಸ್ಕೂಲಲ್ಲಿ ಓದಿದೆ. ಅದರ ನಂತರ ಹೈಸ್ಕೂಲ್ ಜಾಯ್ನ್ ಆದೆ ನಾನು, SVPHS ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಕೂಲಲ್ಲಿ ಓದಿದ್ದು. ಪುರೋಹಿತರು ಮನೇಲಿ ಅಂದರೆ ಪೂಜೆ ಮಾಡಬೇಕು, ಹಂಗಿರ್ಬೇಕು, ಹಿಂಗಿರು, ತುಂಬ ನಿಯಮಗಳಿರುತ್ತಲ್ವಾ? ಸೊ ನೀವು ಫುಲ್ ಆಪೋಸಿಟ್, ಅಂದರೆ ಬಾಡಿ ಬಿಲ್ಡರ್ ಅಂದರೆ ನಿಮಗೆ ಇದಕ್ಕೆ ಫುಲ್ ಆಪೋಸಿಟ್ ಇರುತ್ತಲ್ವಾ? ಸೊ ಅದರಿಂದ ಏನಾದರೂ ಫ್ಯಾಮಿಲಿ ಕಡೆಯಿಂದ ಏನಾದರೂ ಕಿರುಕುಳ ಆ ಥರ ಏನಾದರೂ? ಫ್ಯಾಮಿಲಿ ಕಡೆಯಿಂದ ಕಿರುಕುಳ ಅನ್ನೋದೇನಿರಲಿಲ್ಲ. ಬೇರೆಯವರೆಲ್ಲ ಅಂದ್ಕೊಳ್ತಿದ್ರು, ಎಂತಕ್ಕೆ ಈ ವಯಸ್ಸಲ್ಲೆಲ್ಲ ಹೋಗ್ತಾನೆ, ಜಿಮ್ ಮಾಡ್ತಾನೆ, ಎಂತಕ್ಕೆ ಬೇಕಾದಲ್ಲ ಅಂತರನು ಅಂತಿದ್ರು. ಯಾಕಂತಂದರೆ ನಾವು ಬೇರೆ ಕಡೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಲ್ಲ, ನಾನು ಕಾಲೇಜ್ ಹೋಗ್ಬೇಕಾದ್ರೆ ನಾನು ಮಾಡ್ತಿದ್ದೋ ಅದ್ರ ಬಗ್ಗೆ ಎಲ್ಲಿ ಕಾನ್ಸಂಟ್ರೇಷನ್ ತಪ್ಪಾಗುತ್ತೋ, ಅವ್ನು ಇದನ್ನು ಮಾತ್ರ ಆಸಕ್ತಿ ಇಟ್ಕೊಂಡು ಎಲ್ಲಿ ಅದನ್ನು ಮರ್ತುಬಿಡ್ತಾನೋ ಅನ್ನೋದು ತಲೆಯಲ್ಲಿತ್ತು. ಬೇಡ ಅಂತಲೂ ಹೇಳಿದ್ರು ಆಗ, ಸ್ಟಾರ್ಟಿಂಗಲ್ಲಿ ಬೇಡ ಅಂತ ಹೇಳಿದ್ರು. ಅದಾದಮೇಲೆ ನಾನು ಮಾಡ್ತಿದ್ದನ್ನ ನೋಡಿ ನಾನು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಬೆಳಿಬೇಕಾದಾಗ ಅದು ಪ್ರೋತ್ಸಾಹ ಮಾಡಿ, ನಮ್ಮ ತಂದೆಯವರಂತೂ ನಾನು ಚಿಕ್ಕ ಹುಡುಗಾಯಿಂದನೂ ಎಕ್ಸಸೈಸ್ ಮಾಡಿಸೋದಾಗಲಿ ಕರ್ಕೊಂಡೋಗೋದು ಆಗ್ಲಿಂದನೂ ಇತ್ತು. ಸೊ ಅದ್ರ ಜೊತೆಗೆ ನಮ್ಮಪ್ಪನೇ ತುಂಬಾ ನನಗೆ ಎಕ್ಸಸೈಸ್ ಹೇಳ್ಕೊಟ್ಟು ಅದೆಲ್ಲ ಪ್ರೋತ್ಸಾಹ ಮಾಡಿ ನನ್ನ ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೂ ಅವರ ಸಪೋರ್ಟ್ ಇಲ್ದಿರೋ ಯಾವುದೇ ರೀತಿ ಆಗಲ್ಲ. ಸೊ ಅದರಿಂದನೂ ಸ್ವಲ್ಪ ನಾನು ಮುಂದೆ ಬಂದಿದ್ದು ನಿಜ. ಹಾಂ ಸರ್, ಮತ್ತು ನಿಮ್ಮ ಗೆಳೆಯರ ಬಳಗದ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಗೆಳೆಯರ ಬಳಗ ಅಂತಂದರೆ ನನಗೆ ಅಷ್ಟಾಗಿ ಕ್ಲೋಸ್ ಫ್ರೆಂಡ್ಸ್ ಅಂತಂದರೆ, ಈಗ ನಾರ್ಮಲ್ ಫ್ರೆಂಡ್ಸ್, ಕ್ಯಾಶುವಲ್ ಫ್ರೆಂಡ್ಸ್ ಅಂತಂದರೆ ತುಂಬ ಜನ ಇರ್ತಾರೆ. ಸೊ ಅದರಲ್ಲಿ ನನಗೆ ಒಂದು 5-6 ಜನ ಮಾತ್ರ ನನಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸು. ಎಲ್ಲರೂ ಫ್ರೆಂಡ್ಸ್ ಅಂತಂದರೆ ಇವಾಗ, ಯಾಕಂತಂದರೆ ಒಂದು ಹೆಸರು ಬಿಟ್ಟು ಒಂದು ಹೆಸರು
ಇದು ಮಾಡಿದಾಗ ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ, ನೋಡು ನನ್ನ ಹೆಸರು ಹೇಳ್ಬೋದು ನನ್ನ ಹೆಸರು ಹೇಳ್ಬೋದು ಅಂತನೋ ತಲೆಯಲ್ಲಿರ್ತದೆ. ಸೊ ಅಂಥದ್ರಲ್ಲಿ ನನ್ನ ಕಷ್ಟ, ನನ್ನ ಪೇಯ್ನು, ನನ್ನ ಫೀಲಿಂಗ್ಸು, ನನ್ನ ಚೈಲ್ಡ್ಹುಡ್ಡಿಂದ ನಾನು ಬಂದಂಥ ತುಂಬ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ಫ್ರೆಂಡ್ಸೂ ಹೇಳ್ಬೋದು, ಹಾಂ 100% ಹೆಮ್ಮೆ ಇದೆ ನನಗೆ. ಆಲ್ಮೋಸ್ಟ್ ಒಂದು 5-6 ಜನ ಮಾತ್ರ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಲೈಕ್ ಎಲ್ಲ ರೀತಿನೂ. ಈಗ ಹೇಳಬೇಕಂತಂದರೆ ಪ್ರತಿಯೊಬ್ಬರು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಈಗ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಟ್ಟರೂ ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ. ಸರ್ ಮತ್ತು ಇನ್ನೊಂದು ವಿಷಯ ಕೇಳ್ಪಟ್ವಿ, ವಿನೋದ್ ಪ್ರಭಾಕರ್ ಸರ್ ನಿಮಗೆ ತುಂಬ ಕ್ಲೋಸ್, ತುಂಬ ಹತ್ತಿರದವರು, ಕಷ್ಟ ಸುಖಗಳಿಗೆ ತುಂಬ ಸ್ಪಂದಿಸ್ತಾರೆ ಅಂತ ಕೇಳಿದ್ವಿ. ಇದ್ರ ಬಗ್ಗೆ, ಅವ್ರ ಬಗ್ಗೆ, ಆ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಸರ್? ವಿನೋದ್ ಪ್ರಭಾಕರ್ ಸರ್ ಪ್ರತಿಯೊಬ್ಬರಿಗೂ, ಆದರೆ ನನಗೆ ಅಣ್ಣನಿಗಿಂತ ಹೆಚ್ಚು, ಯಾಕಂದರೆ ನನಗೆ ಸ್ವಂತ ಒಡೋಡ್ದು ಅಣ್ಣ ಯಾರು ಇಲ್ಲ. ಸೊ ಅವ್ರು ಬಂದು ನನ್ನ ಅಣ್ಣನಿಗಿಂತ ಹೆಚ್ಚು, ಯಾಕಂತಂದರೆ ನನ್ನ ಮೂವಿ ಮಾಡಬೇಕಾದ್ರೆ, ರಗಡ್ ಮೂವಿ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲಿಂದನೂ ಅವ್ರು ಮೂವಿ ಶೂಟಿಂಗ್ಸಲ್ಲೆಲ್ಲ ಹೋಗಿದ್ವಿ, ಮಾತನಾಡ್ತಿದ್ವಿ, ಫೋಟೋ ತೊಗೊಳ್ತಿದ್ವಿ. ಸೊ ಅದಾದಮೇಲೆ ಅವ್ರ ಜೊತೆ ಮಾಡಿದಂಥ ರಗಡ್ ಮೂವಿಯಿಂದ ನನಗೆ ತುಂಬಾ ಕ್ಲೋಸ್ ಆದರು. ಸೊ ಆ ಶೂಟಿಂಗ್ ಟೈಮಲ್ಲಿ ನನಗೆ ಕೈ ಕಟ್ಟಾಗಿತ್ತು, ಬೆರಳು ಸ್ವಲ್ಪ ಕಟ್ಟಾಗಿತ್ತು. ಆ ಟೈಮಲ್ಲೆಲ್ಲ ಅವ್ರಂಥ ನೋಡ್ಕೊಳ್ದಿಂತ ರೀತಿಯಾಗಲಿ, ಪ್ರತಿಯೊಬ್ಬರ ಜೊತೆ ಅವರು ಹೆಸರೇ ಬಂದ್ಬಿಟ್ಟಿದೆ, ಸರಳತೆಯ ಸಾಮ್ರಾಟ್ ಅಂತ. ನಾನೊಬ್ಬನೇ ಅಂತಲ್ಲ, ನಾನು ಕ್ಲೋಸ್ ಆಗಿದ್ದೀವಿ, ಬೇರೆಯವ್ರು ಯಾರೇ ಆಗಲಿ ಅನ್ಕೋಬೋದು, ಸಾವಿರ ಜನ ಸಾವಿರ ರೀತಿ ಮಾತಾಡ್ಕೊಳ್ತಾರೆ, ಓ ಸೆಲೆಬ್ರಿಟಿ ನಮ್ಮನ್ನು ಸೇರಿಸ್ತಾರೋ ಮಾತನಾಡಿಸ್ತಾರೋ ಮಾತನಾಡಿಸಲ್ವ ಅಂತ. ಆದರೆ ಅವ್ರ ಹತ್ರ ಹೋದ್ಮೇಲೇ ಗೊತ್ತಾಗೋದು ಅವ್ರು ಯಾವ ರೀತಿ ವ್ಯಕ್ತಿ ಅಂತ. ಸೊ ಅವರು ಅಷ್ಟೇ ನೋಡೋಕ್ಕೆ ರಗಡಾಗಿರ್ತಾರೆ, ರಫ್ ಆ್ಯಂಡ್ ಟಫ್ ಆಗಿರ್ತಾರೆ. ಅವ್ರ ಹತ್ರ ಮಾತನಾಡಿದಾಗಲೇ ಗೊತ್ತಾಗೋದು ನಮಗೆ ಅವ್ರು ಯಾವ ರೀತಿ ಮಾತನಾಡ್ತಾರೆ, ನಮಗೆ ಯಾವ ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂತ. ಸೊ ಅದ್ರಲ್ಲಿ ಮಾತ್ರ ಅವರು ಎತ್ತಿದ ಕೈ ಸ್ನೇಹ ಅನ್ನೋದಾಗಲಿ, ಪ್ರೀತಿ ವಿಶ್ವಾಸ ತೋರಿಸೋದ್ರಲ್ಲಾಗಲಿ ನಂಬರ್ 1 ಅವರು. ಸರ್ ಮತ್ತು ಬಾಡಿ ಬಿಲ್ಡ್ ಮಾಡೋಕ್ಕೆ ಅದರದ್ದೇ ಆದ ಆಹಾರ ಪದ್ಧತಿಗಳು, ನಾನ್ ವೆಜ್ಜು, ಮೊಟ್ಟೆ, ಆ ಥರದ್ದೆಲ್ಲ ತಿಂದರೆ ಮಾತ್ರ ಬಾಡಿ ಬಿಲ್ಡ್ ಮಾಡೋಕ್ಕಾಗುತ್ತೆ ಅಂತ ತುಂಬ ಜನ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮಂಡಳಿ. ಸೊ ನೀವು ಬ್ರಾಹ್ಮಿಣ್ಸ್ ಆಗಿ ಬಾಡಿ ಬಿಲ್ಡ್ ಆಗಿದ್ದೀರಲ್ವಾ, ಸೊ ಅದ್ರ ಬಗ್ಗೆ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ನಾನ್ ವೆಜ್ಜಿಂದ ಮಾತ್ರ ಸಾಧ್ಯ, ತಿಂದರೆ ಮಾತ್ರ ಸಾಧ್ಯ ಅಂತ ಸಾಕಷ್ಟು ಜನ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಅದನ್ನೆಲ್ಲ ಯೂಸ್ ಮಾಡಿದ್ದೀರಾ ಅಥವಾ ಮಾಡ್ದೇನೆ ಮಾಡಿದ್ದೀರಾ ಸರ್ ಅದ್ರ ಬಗ್ಗೆ? ನಾನು ಅದ್ರ ಬಗ್ಗೆ ಈಗ ಓಪನ್ ಆಗಿ ನಿಮ್ಮ ಹತ್ರ ಹೇಳಬೇಕಂತಂದರೆ, ಮೈನ್ ಥಿಂಗ್ ಬಾಡಿ ಬಿಲ್ಡಿಂಗ್ ಅಂತಂದರೆ, ಈಗ ನಾನ್ ವೆಜ್ ಎಲ್ಲರೂ ತಿಂತೀರಾ? ನೀವು ತಿಂತೀರಾ ನಾನ್ ವೆಜ್ಜು? ನೀವು ತಿಂತೀರಾ? ಪ್ರತಿಯೊಬ್ಬರು ತಿಂತಾರೆ, ಪ್ರತಿಯೊಬ್ಬರು ನಾನ್ ವೆಜ್ ತಿಂತಾರೆ. ತಿನ್ನೋರೆಲ್ಲನೂ ಯಾಕೆ ಬಾಡಿ ಬಿಲ್ಡರ್ ಆಗಕ್ಕೆ ಸಾಧ್ಯ ಇಲ್ಲ? ಅದಕ್ಕೆ ಡೆಡಿಕೇಶನ್ ಬೇಕು, ಪ್ರಾಪರ್ ಫುಡ್ ಮೇಂಟೆನೆನ್ಸ್ ಬೇಕು. ವೆಜಿಟೇರಿಯನ್ನಲ್ಲೂ ಮಾಡ್ಬೋದು, ಅದಕ್ಕೆ ವೆಜಿಟೇರಿಯನ್ ನಾನ್ ವೆಜ್ಜಲ್ಲೂ ತೊಗೊಳ್ತಾರೆ, ತೊಗೊಳ್ಳೋರು ಇದ್ದಾರೆ, ನಾನ್ ವೆಜ್ ತಿನ್ನೋರು ಇದ್ದಾರೆ, ನಾನ್ ವೆಜ್ ತಿಂದಿರೋ ವೇಗನಲ್ಲಿ ಮಾಡೋರು ಇದ್ದಾರೆ, ವೆಜಿಟೇರಿಯನಲ್ಲಿ ಮಾಡೋರು ಇದ್ದಾರೆ. ಸೊ ಏನು ತೊಗೋಬೇಕು ನಾವು, ಪ್ರಾಪರ್ ಫುಡ್ ಮೇಂಟೆನ್ಸ್, ಏನು ಪ್ರಾಪರ್ ಫುಡ್ ಮೇಂಟೆನ್ಸ್ ಮಾಡಬೇಕು, ಅದೇ ರೀತಿ ಫಾಲೋಅಪ್ ಮಾಡಿದ್ರೆ 100% ನಾವು ತಿನ್ನೋ ಫುಡ್ಡಲ್ಲೇ ಸಿಗುತ್ತೆ. ಈಗ ನಾನ್ ವೆಜ್ ಅಂತಂದರೆ ನಿಮಗೆ 74 ಅವರ್ಸ್ ಬೇಕು ಅದು ನಮ್ಮ ಡೈಜೆಷನ್ ಆಗಬೇಕಂತಂದರೆ. ಸೊ ನಾವು ತಿನ್ನೋ ವೆಜಿಟೇರಿಯನ್ ಫುಡ್ಡಲ್ಲಿ ನಮಗೆ ಜಲ್ದಿ ಅದರಿಂದ ಪ್ರೋಟೀನ್ಸ್ ನಮ್ಮ ಬಾಡಿಗೆ ಸಿಗುತ್ತೆ, ಡೈಜೆಷನ್ನು ಮತ್ತು ಜಲ್ದಿ ಆಗುತ್ತೆ. ಸೊ ಹಾಗಾಗಿ ನಮಗೆ ಆ ವೆಜಿಟೇರಿಯನ್ನಲ್ಲೇ ನಮ್ಗೆ ಯಾವ್ಯಾವುದ್ರಲ್ಲಿ ಹೈ ಪ್ರೋಟೀನ್ ಸಿಗುತ್ತೆ, ಈಗ ನಿಮಗೆ ಆವಕಾಡ ಆಗಿರ್ಬೋದು, ಲೈಕ್ ಬಟರ್ ಫ್ರೂಟ್ ಅಂತಾರೆ, ಬಟರ್ ಫ್ರೂಟ್ ಆಗಿರ್ಬೋದು, ಮತ್ತು ಸೋಯಾ ಮಿಲ್ಕಲ್ಲೇ ನಿಮಗೆ ಪನ್ನೀರ್ ಥರ ಮಾಡ್ತಾರೆ ಅದಿರ್ಬೋದು, ಮತ್ತು ಕೋಕೋನಟ್ ಮಿಲ್ಕ್ ಇರ್ಬೋದು, ಪ್ರೌಡ್ಸ್ ಇರ್ಬೋದು, ಮೊಳಕೆ ಕಾಳುಗಳು, ಸೊಪ್ಪುಗಳು, ಪಂಪ್ಕಿನ್ನು, ಸ್ವೀಟ್ ಪೊಟೋಟ, ಇದೇ ರೀತಿಯಾದಂಥ ತುಂಬ ಹಲವಾರು ಸೊಪ್ಪುಗಳು, ಪ್ರೋಟೀನ್ಸು, ಬ್ರೋಕ್ಲಿ, ಎಲ್ಲ ರೀತಿ ಫ್ರೂಟ್ಸು, ವೆಜಿಟೇಬಲ್ಸ್ ಇದೆ. ಇದನ್ನೆಲ್ಲ ತೊಗೊಂಡ್ರೆ ನಿಮಗೆ, ಆದರೆ ವೆಜಿಟೇರಿಯನಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣವಾಗಿ ತೊಗೋಬೇಕಾಗುತ್ತೆ, ನಾನ್ ವೆಜ್ಜಲ್ಲಿ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಅದರಲ್ಲಿರೋಂಥ ಪ್ರೋಟೀನ್ ಬಾಡಿಗೆ ಸಿಗುತ್ತೆ. ಈ ನಾವು ವೆಜಿಟೇರಿಯನ್ ಇವಾಗ ಏನೇನು ಹೇಳಿದೆ ನಾನು, ಅದ್ರ ಜೊತೆಗೆ ನಾವು ಸಪ್ಲಿಮೆಂಟ್ಸು ಸಹ ಯೂಸ್ ಮಾಡ್ತೀವಿ. ಅದನ್ನು ಯಾಕಂತಂದರೆ ಇದರಲ್ಲಿ ನಮಗೆ ಪ್ರೋಟೀನ್ಸ್ ಕಡಿಮೆ ಸಿಗುತ್ತೆ ಅಂತಂದಾಗ ನಾವು ಅದರಲ್ಲಿ ಲಿಮಿಟೆಡ್, ಈಗ ಪ್ರೋಟೀನ್ಸ್ ಎಲ್ಲ ನಾವು ಆ್ಯಡ್ ಮಾಡಿದಾಗ ನಮಗೆ ದಿಸಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು ಇದರಲ್ಲಿ ತೊಗೋಬೋದು ನಾವು, ಏನು ತೊಂದರೆ ಏನಿಲ್ಲ. ಸರ್ ನೀವು ಸಾಧನೆ ಮಾಡಬೇಕಾದ್ರೆ, ಅಂದರೆ ಯಾರೇ ಸಾಧನೆ ಮಾಡಬೇಕಾದ್ರೆ ಅವ್ರ ಲೈಫ್ನಲ್ಲಿ ಒಬ್ಬ ಗುರು ಇದ್ದೇ ಇರ್ತಾನೆ, ನಿಮ್ಮ ಲೈಫ್ನಲ್ಲಿ ಯಾರಾದರೂ ಗುರು ಅಥವಾ ನಟ ಇದ್ದರೆ ಅವ್ರು ಯಾರು ಸರ್, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಬಾಡಿ ಬಿಲ್ಡಿಂಗ್ ಗುರು ಅಂತಂದರೆ, ನನ್ನ ಬಾಡಿ ಬಿಲ್ಡಿಂಗ್ ಏನೇ ಪ್ರೆಸೆಂಟ್, ನನ್ನ ಬಾಡಿ ಬಿಲ್ಡರ್ ಆಗಿರ್ಬೋದು, ನನ್ನ ಮೆನ್ ಫಿಸಿಕ್ ಟೈಟ್ಲ್ ಹೊಡೆದಿರ್ಬೋದು, ಎಲ್ಲದಕ್ಕೂ ನಮ್ಮ ಶ್ರೀನಿವಾಸ್ ಮುನಿ ಅಂತ, ಅವರೇ ನಮ್ಮ ಗುರುಗಳು. ಆಗಲೂ ಅಷ್ಟೇ, ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ, ಅವರೇ ನಮ್ಮ ಕೋಚ್. ಸರ್ ನೀವು 5-6 ಫಿಲಮ್ಗಳಲ್ಲಿ ಆಕ್ಟ್ ಮಾಡಿದ್ದೀರಾ ಕೂಡ, ಮತ್ತು ಬಾಡಿ ಬಿಲ್ಡರ್ ಕೂಡ ಹೌದು, ಆಕ್ಟಿಂಗ್ ಅಥವಾ ಬಾಡಿ ಬಿಲ್ಡಿಂಗ್ನಲ್ಲಿ ಯಾವುದಾದ್ರೂ ಒಂದು ಅಂದರೆ ನೀವು ಯಾವುದನ್ನ ಚೂಸ್ ಮಾಡ್ಕೊಳ್ಬೋದು? ಬಾಡಿ ಬಿಲ್ಡಿಂಗ್. ವಾವ್, ನೈಸ್. ಸರ್ ಯಾರೊಬ್ಬರು ಸಾಧನೆ ಮಾಡಬೇಕಂದ್ರೆ ಅವ್ರು ಕಾಲೆಳೆಯೋರು, ಅಂದರೆ ಅದನ್ನ ತಡ್ಕೊಳಕ್ಕಾಗದಿರೋರು ತುಂಬ ಜನ ಇರ್ತಾರೆ, ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಮಾಡೋಕ್ಕೆ ತಯಾರಿರ್ತಾರೆ. ನಿಮ್ಮ ಲೈಫ್ನಲ್ಲಿ ಆ ಥರದವರು ಏನಾದರೂ ಇದ್ರಾ ಸರ್? ಆ ರೀತಿ ಅಂತಂದರೆ ನನ್ನ ಮುಂದೆಯಿಂದ ಯಾರೂ ನನಗೇನು ತೋರಿಸ್ಕೊಳಕ್ಕಾಗಿಲ್ಲ. ಈಗ ಏನಂತಂದ್ರೆ ನಾವು ಒಂದರಲ್ಲಿ ಬೆಳೀತಿದ್ದೀವಿ ಅಂತಂದಾಗ
ಉರ್ಕೊಳ್ಳೋರೆ ಜಾಸ್ತಿ ಅಂತಾರೆ, ಉರ್ಕೊಳ್ತಾರೆ. ಆದ್ರೂ ಹಿಂದೆಗಡೆಯಿಂದ ಹೇಳಿ ನನ್ನ ಫ್ರೆಂಡು ಏನಂತಂದ್ರೆ ನಾವು ಬೆಳಿತಿರ್ತೀವಿ, ಬೆಳಿಬೇಕಾದಾಗ ಉರ್ಕೊಳ್ಳೋರು ಇದ್ರೇನೆ ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಬೆಳಿಕಾಗೋದು. ಆಗ ಬೆಳೆದಾಗ ಮುಂದೆಯಿಂದ ಯಾರು ಉರ್ಕೊಳೋದು ನಾನು ತೋರಿಸ್ಕೊಳ್ಳಲ್ಲ ಅವರು, ಯಾಕಂತಂದ್ರೆ ಜೊತೆಲೇ ಇರ್ತಾರೆ ಹೇಳ್ತಿರ್ತಾರೆ, ಐ ಸೂಪರ್ ಹಂಗೆ ಹಿಂಗೆ ಅಂತ. ಹಿಂದೆ ಒಂಥರ ಮಾತಾಡ್ಕೊಳ್ತಾರೆ, ಮುಂದೆ ಒಂಥರ ಮಾತಾಡ್ತಾರೆ, ಅಂಥವ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಳ್ಳಬಾರ್ದು. ಖಂಡಿತ ಸರ್, ಅಂದರೆ ನಿಮಗೂ ಆ ಥರ ಜೀವನದಲ್ಲಿ ಹಾಗೆ ಇದಾವೆ, ತಲೆ ಕೆಡಿಸ್ಕೊಂಬಾರ್ದು. ನಾವು ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ನಾವು ಈ ಕಡೆ ಹೋಗ್ತಿರ್ತೀವಿ, ಇಲ್ಲೇ ನಮ್ಮ ಕಾಲು ಎಳ್ದಾಗ ಏನಾದ್ರು ಬಿದ್ದೋಗ್ತೀವಿ, ಮೋಸ್ಟ್ಲಿ ಮುಂದೆ ಹೋಗೋಕ್ಕಾಗೋ ಚಾನ್ಸೇ ಇಲ್ಲ. ಸರ್, ನೀವು ಹಾವುಗಳನ್ನೆಲ್ಲ ಹಿಡಿತೀರಾ ಅಂತ ಕೇಳ್ಪಟ್ವಿ, ಅಂದರೆ ನೀವು ಚಿಕ್ಕ ವಯಸ್ಸಿಂದನೇ ಹಾವುಗಳನ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರ? ಅದ್ರ ಬಗ್ಗೆ ನಾನು ಹಾವನ್ನ ಹಿಡಿಯೋದು ಸ್ಟಾರ್ಟ್ ಮಾಡಿದ್ದು 5ನೇ ಕ್ಲಾಸ್ ಹುಡುಗನಲ್ಲಿ. ನಾನು ಯಾವಾಗ ನಾನು ಇಂಗ್ಲೀಷ್ ಮೀಡಿಯಂ ಬಿಟ್ಟು ಕನ್ನಡ ಮೀಡಿಯಂ ಜಾಯ್ನ್ ಆದೆ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ನಡ್ಕೊಂಡು ಹೋಗ್ತಿದ್ದೆ. ಎಲ್ಲ ಕಾಲ್ದಾರಿಗಳೆಲ್ಲ ಕೇಳಿರ್ತೀರಾ, ನೋಡಿರ್ತೀರಾ? ಸೊ ಈಗಿನ ಜನಕ್ಕೆ ಗೊತ್ತಿಲ್ಲ ಕಾಲ್ದಾರಿ ಅಂದರೆ ಏನು, ಮುಚ್ಚೋಗಿದ್ದಾವೆ ಆ ಜಾಗದಲ್ಲೆಲ್ಲ, ಮನೆಗಳು ಕಟ್ಟಿದ್ದಾರೆ, ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ. ಅಂಥ ದಾರಿಗಳಲ್ಲಿ ಹೋಗಬೇಕಾದಾಗ, ಸ್ಕೂಲಿಗೆ ಹೋಗಬೇಕಾದಾಗ ನಾವು ನ್ಯಾಷನಲ್ ಜಿಯೋಗ್ರಫಿ ಅವೆಲ್ಲ ತುಂಬಾ ನೋಡ್ತಿದ್ದೆ ನಾನು, ಅನಿಮಲ್ ಪ್ಲಾನೆಟ್ ಎಲ್ಲ ಚಿಕ್ಕ ಹುಡುಗಿಂದನೂ ತುಂಬ ನೋಡ್ತಿದ್ದೆ. ಅದು ನೋಡೋದ್ರ ಜೊತೆಗೆ ನಮ್ಮ ತಾಯಿ ಸಹ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ನೋಡಬೇಕಾದಾಗ ಹಾವನ್ನ ರೆಸ್ಕ್ಯೂ ಮಾಡ್ತಿದ್ರು, ಅದನ್ನ ಹಿಡಿದು ಬಿಡುವಂಥದ್ದನ್ನ ನಾನು ನೋಡಿದ್ದೀನಿ ನಮ್ಮ ತಾಯಿಯವರು ಮಾಡಬೇಕಾದಾಗ. ಸೊ ಅದನ್ನು ನೋಡಿ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಸ್ನೇಕ್ಸ್ ಬಗ್ಗೆ, ಈ ಅನಿಮಲ್ಸ್ ಬಗ್ಗೆ, ಹಾವುಗಳೊಂದೇ ಅಲ್ಲ ಯಾವುದೇ ಒಂದು ಪಕ್ಷಿ ಪ್ರಾಣಿಗಳು ಈ ಥರ ಕಷ್ಟದಲ್ಲಿದೆ ಅಂತಂದಾಗ ಅದ್ರ ಬಗ್ಗೆ ತುಂಬ ಆಸಕ್ತಿ ನೋಡ್ತಿದ್ದೆ. ಸೊ ಹಾಗಾಗಿ ಅನಿಮಲ್ ಪ್ಲಾನೆಟ್ಸಲ್ಲಿ ಸ್ನೇಕ್ಸ್ ಬಗ್ಗೆ ಅದು ಇದೆಲ್ಲ ನೋಡಿ ನನಗೆ ತುಂಬ ಆಸಕ್ತಿ ಇತ್ತು, ಹಾವನ್ನ ನಾನು ಹಿಡಿಬೇಕು, ರೆಸ್ಕ್ಯೂ ಮಾಡಬೇಕು ಅಂತ. ಸೊ ಅಂಥ ಟೈಮಲ್ಲಿ ಬಂದು ಸ್ಕೂಲ್ಗೆ ಹೋಗಬೇಕಾದಾಗ ಬೆಳಗ್ಗೆ ನೋಡ್ಕೋ ಈಗ ಹಾವು ಬರುತ್ತೆ, ಹಾವು ಹಿಡಿದ್ಬಿಡ್ತೀನಿ ಅಂತ ನಮ್ಮ ಜೊತೆಲಿದ್ದ ಹುಡುಗನ್ನ ಮಾತನಾಡಿಸ್ಕೊಂಡು ಹೋಗಬೇಕಾದಾಗ ದಾರಿಲಿ ಒಂದು ಹಾವು ಬಂದ್ಬಿಡ್ತು. ಸೊ ಆ ಹಾವು ಮರಿನ ಎತ್ಕೊಂಡು ನನ್ನ ಪಾಕೆಟಲ್ಲಿ ಇಟ್ಕೊಂಡು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮತ್ತೆ ವಾಪಸ್ ಮನೆಗೆ ಬಂದು ಅಮ್ಮ ನಿನಗೇನೋ ಗಿಫ್ಟ್ ತಂದಿದ್ದೀನಿ ತಗೋ ಕೈ ಹಿಡಿ ಅಂತಂದು ಜೋಪಲ್ಲಿರೋ ಹಾವು ಮರಿನ ಎತ್ತು ನಾಗರಾವ್ ಮರಿನ ಕೈಗೆ ಕೊಟ್ಟಿದ್ದು, ಅಮ್ಮ ಎತ್ತಿಂಗೆ ಬಿಸಾಕಿ ಏನೋ ನೀನು ಅಂತ ನನ್ನ ಕಟ್ಟಾಕ್ಬಿಟ್ಟು ಸ್ಕೂಲ್ಗೆ ಹೋಗು ಅಂತಂದ್ರೆ ಹಾವು ತೊಗೊಂಬಂದು ಕೈಗೆ ಕೊಡ್ತಿ ಅಂತ ನಾಯಿಗೆ ಹೊಡ್ದಂಗೆ ಹೊಡೆದಿದ್ದಾರೆ. ಸೊ ಅದಾದಮೇಲೆ ಸ್ಕೂಲ್ಗೆ ಹೋದಾಗ ಸ್ಕೂಲಲ್ಲಿ ಸಹ ಹಾವು ತೊಗೊಂಡೋಗಿ ಸ್ಕೂಲಲ್ಲಿ ಬಿಟ್ಟು ಸ್ಕೂಲಲ್ಲೆಲ್ಲ ಬೈದು ನನ್ನ ಟಿ ಸಿ ಕೊಡೋ ರೇಂಜಿಗೆ ಇವನು ತೊಗೊಂಬಂದು ಹಾವು ಬಿಡ್ತಾನೆ, ಯಾಕಂದ್ರೆ ನನಗೆ ಆವಾಗಿಂದ ತುಂಬ ಇಷ್ಟ ಬ್ಯಾಗ್ ಜಿಪ್. ಭಯ ಇರಲಿಲ್ಲ ಭಯ ಅನ್ನೋದೇ ಇಲ್ಲ ನನಗೆ ಆಗಲಿಂದ. ಹೇಗೆ ಸರ್ ಅದು ಹಾವು ಅಂದರೆ ಎಲ್ಲರಿಗೂ ಹಾವು ಆದ ತಕ್ಷಣ ಆ ಸಡನ್ ಆಗಿ ಮನಸ್ಸಿಗೆ ಭಯ ಹಂಗೆ ಬರುತ್ತೆ, ನಿಮ್ಗೆ ಹೇಗೆ ಸರ್ ಅದು ಪಾಕೆಟಲ್ಲಿ ಇಟ್ಕೊಂಡು ಹೋಗಿ ಅಮ್ಮನ ಕೊಟ್ಟಿದ್ದೀರಾ ಅಂತಿರಲ್ಲ, ಹೇಗೆ ಸರ್ ಅದು? ಅದು ನನ್ನ ಲಕ್ ಇರ್ಬೋದೇನ, ಮೋಸ್ಟ್ಲಿ ಆ ಹಾವು ಕಚ್ಚಿದ್ರೆ ಸತ್ತೋಗ್ತಾರೆ, ಅಂಥ ಹಾವನ್ನ ತೊಕೆ ಇಟ್ಕೊಂಡು ಪಾಕೆಟಲ್ಲಿ ಇಟ್ಕೊಂಡು ಹೋಗಿದ್ದು ನಿಜ. ಸೊ ಆಗಿನ ನಂಗೆ ಗುಡ್ ಲಕ್ ಇತ್ತೇನೋ, ಇಲ್ಲಿವರೆಗೂ ನಾನು ಹಾವನ್ನ ರೆಸ್ಕ್ಯೂ ಮಾಡಬೇಕು, ನನ್ನ ಕಾಪಾಡ್ತಾನೆ ಅಂತ ಇಲ್ಲಿವರೆಗೂ ಕರ್ಕೊಂಬರೋ ಅಂಥದ್ದು ಇತ್ತೇನೋ. ಸೊ ಆ ಟೈಮಲ್ಲಿ ನನಗೇನು ಆಗಲಿಲ್ಲ, ಕಚ್ಚಿರಲಿಲ್ಲ, ಜೊಬ್ ಪಾಕೆಟಲ್ಲಿ ಇಟ್ಕೊಂಡು ತೊಗೊಂಡೋಗಿ ಅಮ್ಮ ಕೈ ಕೊಟ್ಟು ಓಡಿಸ್ಕೊಂಡೆಲ್ಲ ಆಗಿದೆ. ಮತ್ತು ಸ್ಕೂಲಲ್ಲೂ ಅಷ್ಟೇ, ನನ್ನ ಬ್ಯಾಗ್ ಮುಟ್ಬೇಕಂತಂದರೆ ಮತ್ತು ನಾನು ಭಯ ಪಡ್ತಿದ್ರು, ಯಾಕಂದರೆ ಪಾಕೆಟಲ್ಲಿ ಹಾವು ಮರಿ ಇಟ್ಟಿರ್ತಿದ್ದೆ, ಮತ್ತೆ ಬ್ಯಾಗ್ ಪಾಕೆಟನ್ನು ತಗೊಂಡು ಹೋಗ್ತಿದ್ರಿ ನೀವು? ಹಾವು ಬ್ಯಾಗ್ ಜೀಪಲ್ಲಿ ಇಡ್ತಿದ್ದೆ, ಹಾವು ಇಡ್ತಿದ್ದೆ. ಅಂದ್ರೆ ನೀವು ಪಕ್ಕದಲ್ಲೆಲ್ಲ ಕುತ್ಕೊಳ್ಳೋಕೆ ಇರ್ತಾ ಇದ್ರ ಸರ್ ಫ್ರೆಂಡ್ಸ್ ಎಲ್ಲ? ಕುತ್ಕೊಳ್ತಿದ್ರು, ಆದ್ರೆ ಗೊತ್ತಿರೋರು ಮಾತ್ರ ಕುತ್ಕೊಳ್ತಿದ್ರು. ಹಾವು ಇಟ್ಟು ಅವ್ರಿಗೂ ಹಾವು ಬಗ್ಗೆ ಸ್ವಲ್ಪ ಧೈರ್ಯ ಇರುವ ಧೈರ್ಯ ಅಂತಲ್ಲ, ನಾನು ಹಿಡಿತೀನಲ್ಲ. ಸೊ ಹಂಗಾಗಿ ಅವ್ರಿಗೊಂದು ಧೈರ್ಯ, ಓ ಕಾರ್ತಿಕ್ ಹಿಡಿತಾನೆ, ಏನು ತೊಂದರೆ ಇಲ್ಲ ಅಂತ. ಹಾವು ಜೊತೆಗೆ ಪಾಕೆಟಲ್ಲಿ ಬ್ಯಾಗ್ ಜಿಪ್ಪಲ್ಲಿ ತೊಣ್ಣಕ್ಕೆತನೂ ಇರ್ತಿತ್ತು. ಅಂದರೆ ಟೀಚರ್ಸಿಂದ ಭಯಗಳ ಅಥವಾ ಏನು ಸಿಗ್ಲಿಲ್ವಾ ಸರ್ ನಿಮ್ಗೆ ಆ ಟೈಮ್? ಅದೇ ಹೇಳಿದ್ನಲ್ಲ, ಸ್ಕೂಲಲ್ಲಿ ಹಾವು ಬಿಟ್ಟಿರೋದಕ್ಕೆ ಅದೋಗಿ ರೆಸ್ಟ್ ರೂಮಲ್ಲಿ ಸೇರಿಕೊಂಡು ಅವ್ರು ನೋಡಿ ಬೈದು ಟಿ ಸಿ ಕೊಡೋ ರೇಂಜ್ಗೂ ನನ್ನ ಮನೇಲೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ತಂದೆ ತಾಯಿನ ಕರ್ಕೊಂಬನ್ನಿ ಆ ರೀತಿ ಎಲ್ಲನೂ ಆಗಿದೆ. ಸೊ ಆಗ ನನ್ನ 5th ಸ್ಟ್ಯಾಂಡರ್ಡಲ್ಲಿ ನನ್ನ ಕೆರಿಯರ್ ನಾನು ಸ್ಟಾರ್ಟ್ ಮಾಡಿದ್ದು ಅವನ ರೆಸ್ಕ್ಯೂ ಮಾಡೋಕ್ಕೆ. ಸೊ ಪ್ರೊಫೆಷ್ನಲ್ ಆಗಿ ಅದ್ರ ಹತ್ರ ಒಬ್ಬರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಯಾವ ರೀತಿ ಯಾವ ಹಾವನ್ನ ಯಾವ ರೀತಿ ರೆಸ್ಕ್ಯೂ ಮಾಡಬೇಕು, ಯಾವ್ಯಾವ ರೀತಿ ಹಾವುಗಳಿದ್ದಾವೆ ಅನ್ನೋದನ್ನೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಮತ್ತು ಗೂಗಲ್ ಮಾಡಿ ಓದಿ, ಮತ್ತು ಒಬ್ಬರು ನನಗೆ ಜ್ಞಾಪಕ ಇಲ್ಲ ಅವ್ರ ಹೆಸರು, ತುಂಬ ವರ್ಷಗಳಾಯ್ತು, ಒಂದು 15-20 ವರ್ಷನೇ ಆಯ್ತೇನೋ. ಸೊ ಅವ್ರ ಹತ್ರ ತಿಳ್ಕೊಂಡು ನನ್ನ ಕಾಲೇಜ್ ಕಡೆಯಿಂದ ಅವ್ರ ಒಂದು ಕ್ಯಾಂಪೇನ್ ಥರ ಇತ್ತು ಸ್ನೇಕ್ಸ್ ಬಗ್ಗೆ ಎಲ್ಲ, ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಯಾವ ರೀತಿ ಯಾವ ಹಾವನ್ನ ರೆಸ್ಕ್ಯೂ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ. ಆ ಕ್ಯಾಂಪೇನ್ ಎಲ್ಲ ಕಳಿಸಿ ನನ್ನ ಕಾಲೇಜ್ ಕಡೆಯಿಂದ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ನನಗೆ ಪ್ರೊಫೆಷ್ನಲಾಗಿ ಯಾವ ರೀತಿ ಹಾವುಗಳನ್ನ ರೆಸ್ಕ್ಯೂ ಮಾಡಬೇಕು ಅನ್ನೋದನ್ನ ಈಗ ಸರ್. ಅಂದರೆ ಹಾವು ಅದಳು ನಾಗರಾವು ಅಂದರೆ ದೇವರು ಅಂತೆಲ್ಲ, ನೀವು ಹಳ್ಳಿಗಳ ಕಡೆ ಈ ಕಡೆ ಸಿಟಿ ಕಡೆನೂ ರಚ್ಚೆ ಮೇಲೆಲ್ಲ ಇರುತ್ತಲ್ವ ಸ್ಟ್ಯಾಚ್ಯೂಸ್ ಎಲ್ಲನೂ, ಅದಕ್ಕೆ ಹಾಲಟ್ಟದಾಗಿರ್ಬೋದು ಪೂಜೆ ಮಾಡ್ತಾರೆ ಎಲ್ಲನೂ ಮಾಡ್ತಾರೆ. ಅದೇ ನಿಜವಾದ ಹಾವು ಬಂದರೆ ಭಯಪಟ್ಟು ಓಡೋಗ್ತಾರೆ, ಮತ್ತು ಕೆಲವರು ಅದನ್ನು ಹೊಡೆದು ಸಾಯಿಸ್ಬಿಡ್ತಾರಲ್ವ ಸರ್, ಅಂಥ ಜನಗಳಿಗೆ ನೀವು ಯಾವ ರೀತಿ ಇದು ಕೊಡ್ತೀರಾ? ಅಂಥವ್ರಿಗೆಲ್ಲ ನಾನು
ನೋಡಿರ್ತೀರ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪ್ರತಿಯೊಬ್ಬರೂ ಸೇವ್ ಅನಿಮಲ್ಸ್ ಸೇವ್ ಎನ್ವೈರನ್ಮೆಂಟ್ ಅಂತ ಕೇಳ್ಕೊಳ್ತೀನಿ, ಹಾವುಗಳನ್ನು ಉಳಿಸಿ ಪ್ರಾಣಿಗಳನ್ನು ಬೆಳೆಸಿ ಅಂತಲೂ ಕೇಳ್ಕೊಳ್ತಿರ್ತೀನಿ. ಈ ದೇವ್ರ ಕಲ್ಲಿನ ಮುಂದೆ ಹಾಲಾಕಿ ಪೂಜೆ ಮಾಡ್ತಾರೆ, ಅದೇ ಜಾಗದಲ್ಲಿ ಹಾವು ಅಂತಂದರೆ ದೇವ್ರ ಕಲ್ಲು ಅನ್ನೋದನ್ನು ನೋಡೋದಲ್ಲ, ಅದ್ರ ಪಕ್ಕದಲ್ಲೇ ಹಾವನ ಹೊಡೆದು ಸಾಯಿಸ್ಬಿಡ್ತಾರೆ. ಅಂಥ ಜನಗಳಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಾವು ಅದ್ರ ಪಾಡಿಗೆ ಅದು ಓಡಾಡ್ತಾ ಇರುತ್ತೆ. ಸೊ ನಾವು ಅದನ್ನು ಕಲ್ಲಲ್ಲಿ ಹೊಡೆಯೋದು ಮುಟ್ಟೋದು ಮಾಡಿದಾಗ ಅದು ನಮ್ಮನ್ನು ಕಚ್ಚುತ್ತೆ. ಹಾವುಗಳಲ್ಲೂ ತುಂಬ ನಾನ್ ಫಾಯ್ಸನ್ ಸ್ನೇಕ್ಸು ಇರುತ್ತೆ, ಅದು ರೈತರಿಗೆ ತುಂಬಾ ಹೆಲ್ಪ್ಫುಲ್. ಹಾವು ಏನಕ್ಕೆ ಇರಬೇಕು, ಪ್ರತಿಯೊಬ್ಬರ ತಲೆಯಲ್ಲಿರುತ್ತೆ, ಹಾವು ವಿಷ ಅಲ್ವಾ, ಏನಕ್ಕೆ ಇರಬೇಕು, ಒಡೆ ಸಾಯಿಸ್ಬಿಡೋದಲ್ವಾ ಅಂತ. ರೈತರಿಗೆ ತುಂಬಾ ಯೂಸ್ಫುಲ್ ಹಾವುಗಳಿಂದ. ಏನಕ್ಕೆ, ಹೊಲದಲ್ಲಿ ಲೈಕ್ ರಾಗಿ ಹಾಕಿರ್ಬೋದು, ಭತ್ತ ಹಾಕಿರ್ಬೋದು, ಹಲವಾರು ಬೆಳೆಗಳು ಬೆಳೀತಾ ಇರ್ಬೋದು, ಹಾವಿದ್ರೆ ಸೊ ಯಾವುದೇ ರೀತಿ ನಾಶ ಆಗಲ್ಲ. ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಕ್ರಿಮಕೀಟಗಳಾಗಿರ್ಬೋದು, ಏನೂ ಅಷ್ಟೇ ನಾಶ ಆಗಲ್ಲ. ಯಾಕೆ ನಾಶ ಆಗಲ್ಲ, ಈ ಹಾವಿದ್ರೆ ಅದಕ್ಕೆ ಏನಕ್ಕೆ ಸಪೋರ್ಟ್ ಆಗುತ್ತೆ. ಹಾವುಗಳಿದ್ರೆ ಈಗ ಇಲಿಗಳು ಬಂದು ಮೇನ್ ಥಿಂಗ್, ಹೊಲದಲ್ಲಿ ತೋಟಗಳೆಲ್ಲ ಇಲಿಗಳಿರ್ತವೆ, ಇಲಿಗಳಿರ್ತವೆ, ಹಾಂ ಇಲಿಗಳಿರ್ತವೆ. ಸೊ ಆ ಹಾವುಗಳು ಏನು ಮಾಡ್ತವೆ, ಅಲ್ಲೋಗಿ ಆ ಇಲಿಗಳನ್ನ ತಿಂದಾಕ್ತವೆ, ಆ ಬೆಳೆ ನಾಶ ಮಾಡೋಂಥ ಜಾಗದಲ್ಲಿ ಆ ಇಲಿಗಳನ್ನ ತಿಂತವೆ. ಸೊ ಅಲ್ಲಿ ಬೆಳೆಗೇನು ಆಗಲ್ಲ. ಸೊ ಹಾಗಾಗಿ ಹಾವುಗಳನ್ನ ರೈತರಿಗೋಸ್ಕರ ಆದರೂ ಉಳಿಸ್ಲೇಬೇಕು, ಹುಷಾರಾಗಿರ್ಬೇಕು, ನೋಡ್ಕೊಬೇಕು, ಓಡಾಡಬೇಕಾದ್ರೆ ದಾರಿಲಿ ಎಲ್ಲೋ ನೋಡಿಕೊಂಡು. ಸರ್, ಈಗ ನಮ್ಮ ಮನೆಗಳಲ್ಲೇ ಆಗಿರ್ಬೋದು, ಹಾವುಗಳು ಹಿಡಿಯೋದು ಅಥವಾ ಹಾವುಗಳ ಹತ್ರ ಹೋಗಬೇಕು ಅಂದರೆ ಪೇರೆಂಟ್ಸ್ ಎಲ್ಲ ಹಾವುಗಳನ್ನೆಲ್ಲ ಮುಟ್ಟಬಾರ್ದು, ಮುಟ್ಟಿದ್ರೆ ಕರ್ಮ ಬರುತ್ತೆ ಅಂತಾರೆಲ್ಲ ಹೇಳ್ತಾರೆ. ಅಂದರೆ ಪೇರೆಂಟ್ಸ್ಗೆ ಎಲ್ಲರಿಗೂ ಮಕ್ಕಳಿಗೆ ಏನಾದರೂ ಆಗ್ಬಿಡುತ್ತೇನೋ ಅನ್ನೋದಕ್ಕೋಸ್ಕರನಾದರೂ ಹಾವುಗಳ ಹತ್ರ ಎಲ್ಲ ಹೋಗಬಾರ್ದು ಅಂತೆಲ್ಲ ಹೇಳ್ತಾರೆ. ನಿಮ್ಮ ಪೇರೆಂಟ್ಸ್ಗೂ ಆ ಥರ ಭಯ ಇರುತ್ತೆ, ನೀವು ಹಾವು ಹಿಡಿಯೋದಕ್ಕೋಸ್ಕರ ಹೋಗ್ತಾ ಇದ್ರಲ್ವಾ ಸರ್, ನಿಮ್ಮ ಪೇರೆಂಟ್ಸ್ ನಿಮ್ಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರಾ ಸರ್? ನಿಜ ಅದನ್ನು ನೆನೆಸ್ಕೊಂಡ್ರೆ ನಿಜ, ಹಾವು ಕಚ್ಚೋದಕ್ಕಿಂತ ಜಾಸ್ತಿ ಮನೆಯಲ್ಲಿ ಓಡಿಸ್ಕೊಂಬಿಟ್ಟಿದ್ದೀನಿ ಅಂತಂದರೆ, ಯಾಕಂತಂದರೆ ಒಂದು ಭಯ, ನಾನು ಹಿಡಿಬೋದು ಹಾವನ್ನ, ಆದರೆ ಮನೇಲಿ ಏನಂತಂದರೆ ಭಯ, ಎಲ್ಲಿ ವಿಷಪೂರಿತ ಹಾವುಗಳು ಕಚ್ಚಿಬಿಡ್ತವೆ, ಏನಾದ್ರು ಆಗ್ಬಿಡುತ್ತೆ ಅಂತ. ಊರಲ್ಲಿರೋರೆಲ್ಲ ಕಂಪ್ಲೇಂಟೆ, ಹಾವು ಹಿಡಿತಾನೆ, ಅಲ್ಲಿ ತೊಗೊಂಡೋಗ್ಬಿಡ್ತಾನೆ, ಇದು ಮಾಡ್ತಾನೆ ಅಂತ. ಸೊ ಹಂಗಾಗಿ ಭಯ ಇರುತ್ತೆ ಅವ್ರಿಗೆ, ಏನಾದ್ರು ಕಚ್ಚು ಏನಾದ್ರು ಹಾಕ್ಬಿಟ್ರೆ ಏನಪ್ಪ ಅಂತ. ಸೊ ಹಂಗಾಗಿ ನಮ್ಮಪ್ಪ ಹೊಡೆದು ಊರವರೆಲ್ಲ ಕಂಪ್ಲೇಂಟ್, ಇವನು ಹಾವು ಹಿಡಿತಾನೆ, ಮುಂದೆ ಏನು ಮಾಡೋರು ಬಂದು ಹಾವು ಹಿಡಿ ಮನೆ ಹತ್ರ ಹಾವು ಬಂದಿದೆ ಬನ್ನಿ ಹೆಲ್ಪ್ ಮಾಡಿ ಅಂತನೋರು. ಅವನ ಹಿಡಿದು ತೊಗೊಂಡೋಗಿ ಬಿಟ್ಟಿದ್ದಾದಮೇಲೆ ಮನೆ ನಮ್ಮಪ್ಪ ನಾವು ಮಾತ್ರ ಎಲ್ಲ ಹೇಳ್ತಿದ್ರು, ಇವನು ಹಾವು ಹಿಡಿತಾನೆ, ಕೈಯಲ್ಲಿ ಹಿಡ್ಕೊತಾನೆ ಮಾಡ್ತಾನೆ ಅಂತ. ಅವಾಗ ಏನು ಮಾಡ್ತಿದ್ರು, ಮನೇಲಿ ಬಂದು ನಾವು ಹೊಡಿದ್ದು ಉಂಟು, ಹಾವು ಹಿಡಿಬೇಡ ಇನ್ಮೇಲೆ ಅಂದ್ಬಿಟ್ಟು ನಮ್ಮಪ್ಪ ಮೆಣಸಿನ್ಕಾಯಿ ಘಾಟು ಹಾಕ್ಬಿಟ್ಟಿದ್ದಾರೆ ನನಗೆ, ಹಾವೆಲ್ಲ ಹಿಡಿಬೇಡ ಇನ್ಮೇಲೆ ಅಂತ. ಮನೆಯಲ್ಲಿ ಮೆಣಸಿನ್ಕಾಯಿ ಘಾಟು ಹಾಕಿ ಹೊಡೆದು ಇನ್ನೊಂದ್ಸಲಿ ಹಾವು ಹಿಡಿದ್ರೆ ಆಮೇಲೆ ನಿನಗೆ ನೋಡ್ಕೊ ಮನೆಗೆ ಸೇರಿಸಲ್ಲ ಆ ರೀತಿ ಅಂತ. ಅಂಥ ಟೈಮಲ್ಲಿ ನಾನು ಹಾವು ಹಿಡಿಯೋದು ಬೇಡ ಅಂದ್ಬಿಟ್ಟು ಒಂದು 2-3 ತಿಂಗಳು ಹಾವು ಹಿಡಿಯೋದು ನಾನು ಬಿಟ್ಟಿದ್ದು ಉಂಟು. ಬಿಟ್ಟಾಗ ಏನಾಗುತ್ತೆ ನನಗೆ, ಈಗ ಅದೊಂದು ನಿಜ ನನಗೆ, ಅದೇನಂತ ನನಗೆ ಗೊತ್ತಿಲ್ಲ. ನಾನು ಹಾವು ಹಿಡಿಯೋದು ಬಿಟ್ಟರೆ ನಿಜ ನನಗೆ ಕನಸಲ್ಲ, ನನ್ನ ಕನಸೇ ಬರಲ್ಲ, ನನಗೆ ಕನಸು ಬರಲ್ಲ. ಏನಂತ ಕನಸು ಅಂತಂದರೆ ನಾನು ಈಗ ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡ್ರೆ ನಾನು ಏನಂತಂದರೆ ಅದೆಲ್ಲ ಕಾಣಿಸುತ್ತೆ. ಆ ರೀತಿ ಥಿಂಕ್ ಮಾಡಿದ ತಕ್ಷಣ ನಾನು ಏನು ಕನಸ್ಬೇಕು ನಾನು ಹಂಗೆ ಆ ಸೆಕೆಂಡಲ್ಲಿ ನಾನು ನೋಡ್ತೀನಿ ನಾನು, ಆ ರೀತಿ ಬರುತ್ತೆ. ಸೊ ಹಾವು ಹಿಡಿದಿದ್ದಾಗ ಏನಾಗುತ್ತೆ, ನನ್ನ ಕನಸಲ್ಲಿ ಬರೀ ಹಾವುಗಳು ಬರ್ತವೆ, ಡೈಲಿ ಹಾವುಗಳ ಮೇಲೆ ಜೊತೆಲಿ ಓಡಾಡ್ದಂಗೆ, ಅದು ನನ್ನ ಮಾತು ಕೇಳ್ದಂಗೆ, ಮೈ ಮೇಲೆಲ್ಲ ಹಾವು ಓಡಾಡ್ದಂಗೆ, ಆ ರೀತಿನೇ ಕನಸು ಬರುತ್ತೆ ನನಗೆ. ಹಾವು ಹಿಡಿದಿಲ್ಲ ಅಂತಂದರೆ ಹಿಡಿದಿಲ್ಲ ಅಂದರೆ ಆರಾಮಾಗಿ ನಾರ್ಮಲ್ ಆಗಿರ್ತೀನಿ ನಾನು. ಅಂದರೆ ಈ ನಿಮ್ಗೆ ಈ ಥರ ಕನಸು ಬರೋದ್ರ ಬಗ್ಗೆ ಎಲ್ಲ ಪೇರೆಂಟ್ಸ್ಗೆ ಹೇಳಿದಾಗ ಅವ್ರು ಏನಾದರೂ ಹೇಳಿರ್ಬೋದು. ಸೊ ಹಂಗಾಗಿ ನಾನು ಹೇಳ್ತೀನಿ, ನನಗೆ ಹಾವು ಹಿಡಿದಿಲ್ಲ ಅಂತಂದರೆ ನನ್ನ ಕನಸಲ್ಲಿ ಹಾವುಗಳೆಲ್ಲ ಬರ್ತವೆ ಅಂಥದ್ದು. ಪೂಜೆ ಮಾಡಿ ಅಂತರಗಳೆಲ್ಲ ಏನಿಲ್ಲ, ಪೂಜೆಗಳು ಮಾಡಿಸಿ ಶಾಂತಿಯೆಲ್ಲ ಮಾಡಿಸಿದ್ದಾರೆ. ಸೊ ಆದ್ರೂ ಹಾವು ಹಿಡಿದಿಲ್ಲ ಅಂತಂದರೆ ನನಗೆ ಕನಸಲ್ಲ ಈಗಲೂ ಬರುತ್ತೆ. ರೀಸೆಂಟಾಗೂ ಅಷ್ಟೇ, ಒಂದು ಮದುವೆಯಾಗಿ ಮೊದಲು ನಮ್ಮ ಮಿಸ್ಸಸ್ ನಮ್ಮ ವೈಫು ಅವರು ಸಹ ಹೇಳಿದರು ಹಾವು ಹಿಡಿಬೇಡಿ ಬಿಟ್ಬಿಡಿ ಅಂತ. ಸೊ ಒಂದು 2 ಸಾವಿರ ಬಿಟ್ಟರು ನನ್ನ ಕನಸಲ್ಲಿ ಹಾವುಗಳು ಬರುತ್ತೆ, ಹಾವು ಜೊತೆ ಓಡಾಡೋ ರೀತಿ ಕನ್ಸ 100% ನನಗೆ ಕನಸಲ್ಲಿ ಬಂದೇ ಬರುತ್ತದೆ. ಈಗ ನಿಮ್ಮ ಮನೆಯವರು ಸಹ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಮಾಡಲೇಬೇಕು, ಮಾಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಸರ್, ಮತ್ತೆ 2 ತಲೆನಾಗ್ರವು 3 ತಲೆನಾಗ್ರವುಗಳೆಲ್ಲ ಇರುತ್ತೆ ಅಂತ ನೋಡಿದವರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಾರೆ. ಅಂದರೆ ದೇವ್ರ ಗ್ರಹ ಇದಿರ್ಬೋದು, ನಾಗಮಣಿ ಇರುತ್ತೆ, ಅದಕ್ಕೋಸ್ಕರ ಬಂದಿರುತ್ತೆ ಅಂತೆಲ್ಲ ತುಂಬ ಹೇಳ್ತಾರಲ್ವಾ, ಇದೆಲ್ಲ ನಿಜನಾ ಸರ್? ನಿಜ 2 ತಲೆನಾಗ್ರವು ನಾಗರವು ಒಂದೇ ಅಲ್ಲ, ಎಲ್ಲ ರೀತಿ ಹಾವುಗಳಲ್ಲೂ ಎರಡು ತಲೆನೂ ಇರುತ್ತೆ, 3 ತಲೆನೂ ಇರುತ್ತೆ. ಏನಂತಂದರೆ ಅದು ಹುಟ್ಟಬೇಕಾದ್ರೆ ಮನುಷ್ಯರೂ ಸಹ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತಾರಲ್ವಾ, 2 ತಲೆ ಇರುತ್ತೆ. ಹಸುಗಳಲ್ಲಿ ನೋಡಿರ್ತೀರ, 2 ಕಾಲಿರುತ್ತೆ, 2 ತೊಕೆ ಇರುತ್ತೆ. ಅದೇ ರೀತಿಯೇ ಹಾವುಗಳಲ್ಲೂ 2 ತಲೆ, ನಾಗರವು ಒಂದೇ ಅಲ್ಲ, ಎಲ್ಲ ರೀತಿಯ ಹಾವುಗಳನ್ನು ಹುಟ್ಟಿರುತ್ತೆ. ಅದು ಹ್ಯಾಂಡಿಕ್ಯಾಪ್ಡ್ ಅಷ್ಟೇ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿ ಹುಟ್ಟಿರ್ತವೆ ಹಾವುಗಳು. ಆ ಕಾಲದಲ್ಲಿ ನೋಡಿರ್ಬೋದೇನೋ, ಈ ಕಾಲದಲ್ಲಿ ಯಾರೂ ನೋಡಲಿಲ್ಲ.
ಮತ್ತೆ ಸರ್ ಹಾವು ಮೇಲೆ ನಾಗಮಣಿ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ವ ಸರ್, ಅದು ನಿಜನಾ? ಅದೆಲ್ಲ ನಿಮ್ಗೆ ಯಾವತ್ತು ಅಂದ್ರೆ ನೀವು ತುಂಬಾ ಹಾವು ಮೂಢನಂಬಿಕೆ ಅನ್ನೋದಕ್ಕಿಂತ ಆಗಿನ ಕಾಲದಲ್ಲಿ ಏನೇ ಇದ್ರೂ ಆಗಿನ ಮನಸ್ಸು, ಆಗಿನ ಕಾಲದಲ್ಲಿ ಇರುವಂಥ ಮನಸ್ಸು ತುಂಬ ಮುಗ್ಧತೆ ಇತ್ತು, ಮುಗ್ಧತೆ ಜೊತೆಗೆ ಭಕ್ತಿ ಇತ್ತು. ಸೊ ಹಾಗೆ ಅವ್ರಿಗೆ ಕಾಣಿಸಿರ್ಬೋದೇನೋ, ಯಾಕಂದರೆ ಯಾರು ನಾವೆಲ್ಲ ಕೇಳಿರೋ ಮಾತು ಅಷ್ಟೇ, ಓ ಹಿಂಗಿತ್ತು ಇತ್ತು ಹೊತ್ತು ಕತೆಗಳು ಮಾತ್ರನೇ ನೋಡಿದ್ದೀವಿ, ಹಿಂಗೆ ಇತ್ತು ಅಂತ ಯಾರೂ ಹೇಳಿರಲ್ಲ. ಸೊ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಮಾತ್ರನೇ ಸೃಷ್ಟಿ. ಈಗ ಹಾವುಗಳೆಲ್ಲ ಆಡಿಸ್ತಾರೆ ಗೊತ್ತಾ ಈ ಜಾತ್ರೆಗಳಲ್ಲಿ, ಅವರೆಲ್ಲ ಏನು ಮಾಡ್ತಾರೆ ತಲೆ ಮೇಲೆ ಹಿಂಗೆ ಇಟ್ಬಿಟ್ಟಿದೆಲ್ಲ ಮಾಡ್ಬಿಡ್ತಾರೆ, ಅದೆಲ್ಲ ಸುಮ್ಮನೆ ಫೇಕ್ ಅಷ್ಟೇ. ನಿಮಗೆ ಮ್ಯಾಜಿಕ್ ಯಾವ ರೀತಿ ಮಾಡ್ತಾರೆ ತಲೆ ಮೇಲೆ ಚಾಕು ಇಟ್ಬಿಟ್ಟು, ಅವರೆಲ್ಲ ಅದೆಲ್ಲ ಈಗ ಬ್ಯಾನ್ ಆಗಿದೆ. ಸೊ ಈ ಥರ ಜನಕ್ಕೆ ಮುಂದೆ ಅಂದರೆ ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಅಂದರೆ ತುಂಬ ಅದೇ ಕಾಣಿಸ್ತು, ಇದೆಲ್ಲ ಮಾಡ್ತಿದ್ರು ನಾಗಮಣಿ ಇರೋ ಹಾವು, ಅದು ಇದು ಪತ್ತೆದಾರಿ ಹಾವು ಅಂತೆಲ್ಲ ಎಲ್ಲ ಫೇಕ್ ಹೇಳಬೇಕಂತಂದರೆ ಅಂತ. ಈ ಕಾರಣಕ್ಕೋಸ್ಕರನೇ ಅದನ್ನೆಲ್ಲ ಬ್ಯಾನ್ ಮಾಡಿ ಹಾವುಗಳನ್ನ ಮತ್ತು ಈ ಸರ್ಕಸ್ ಎಲ್ಲ ನಡೆಸ್ತಿದ್ರು, ಪ್ರಾಣಿಗಳಿಗೆಲ್ಲ ಹಿಂಸೆ ಕೊಟ್ಟು ಅದಕ್ಕೆ ಬುದ್ಧಿ ಕಲಿಸ್ಬೇಕಂತಂದರೆ ತುಂಬ ಹಿಂಸೆ ಕೊಡ್ತಿದ್ರು. ಸೊ ಅದಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ವಿಷ ಇರೋ ಹಾವನ್ನ ಏನು ಮಾಡ್ತಾರೆ ಇಲ್ಲಿ ಸ್ಟಿಚ್ ಹಾಕ್ಬಿಡ್ತಾರೆ, ಅದಕ್ಕೆ ಊಟ ಹಾಕಲ್ಲ ಕರೆಕ್ಟಾಗಿ, ಕಿತ್ತುಬಿಡ್ತಾರೆ ಅಂತ ಹೇಳಿ. ಹಾಂ, ಅದೇ ಹಲ್ಲು ಕಿತ್ಬಿಟ್ಟು ಅದು ಬಾಯಿ ತೆಗೆಯೋದೇ ರೀತಿ ಇಲ್ಲಿ ಈ ಕಡೆ ಈ ಕಡೆ ಸ್ಟಿಚ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಹಿಂಸೆ ಅದು. ಸೊ ಹಲ್ಲು ಕಿತ್ತರೆ ಏನಾಗುತ್ತೆ, ಅದಕ್ಕೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ, ಆಯಸ್ಸು ಕಡಿಮೆ ಆಗುತ್ತೆ, ಸತ್ತೋಗ್ಬಿಡುತ್ತೆ. ಈಗ ನಮ್ಗೆ ಹಲ್ಲಿದ್ರೆ ಮಾತ್ರ ನಾವು ಏನಾದರೂ ಬೈಟ್ ಮಾಡಿ ಅದನ್ನು ಕ್ಲೀನಾಗಿ ತಿನ್ನಬೇಕಂದ್ರೆ ನಮ್ಗೆ ಜೀರ್ಣ ಆಗುತ್ತೆ. ಈಗ ಹಾವಿಗೆ ಮೈನ್ ಎರಡು ಹಲ್ಲಿರುತ್ತಲ್ವಾ, ಆ ಹಲ್ಲಿದ್ರೇ ಅದರಲ್ಲಿ ಅದನ್ನು ಬೇಟೆ ಮಾಡೋದಕ್ಕಾಗಿರ್ಬೋದು, ಅದಕ್ಕೆ ಕೈಕಾಲಿಲ್ಲ, ಆ ಎರಡು ಹಲ್ಲಿಂದನೇ ಅದಕ್ಕೆ ಬೇಟೆ ಮಾಡೋದಕ್ಕೆ ಕೆಳಗಡೆ ಸಪ್ರೇಟ್ ಹಲ್ಲುಗಳಿರ್ತವೆ. ಸೊ ಆದ್ರೂ ಅದು ಏನಾದರೂ ಒಂದು ಇಲಿ ಆಗಿರ್ಬೋದು ಕಪ್ಪೆ ಆಗಿರ್ಬೋದು ಬೇಟೆ ಮಾಡಿದಾಗ ಅದನ್ನ ಎರಡು ಹಲ್ಲಿಂದ ಹಿಂಗೆ ಕ್ವೀಸ್ ಮಾಡಿ ಒಳಗಡೆ ಪುಷ್ ಮಾಡಬೇಕು. ತಗೊಳೋದು ನೋಡಿದ್ದೀರಾ ಸರ್ ನೀವು? ನೋಡಿದ್ದೀರಿ. ಯಾವ ರೀತಿ ಸರ್ ಅದೆಲ್ಲ? ಈಗ ಹಾವನ್ನ ರೆಸ್ಕ್ಯೂ ಮಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ, ಈಗ ನಾಗರ ಹಾವುಗಳು ಬಂದು ರಸಲ್ ವೆಪರ್ ಮಂಡಳ ಅಂತಾರಲ್ಲ ಅದನ್ನು ಹಾವು ಹಾವನ್ನೇ ತಿನ್ನುತ್ತೆ, ಮತ್ತು ಕೆರೆ ಹಾವನ್ನ ಬಂದುಬಿಟ್ಟು ಕಿಂಕೋಬ್ರ ತಿನ್ನುತ್ತೆ, ಹಾವನ್ನ ಹಾವುಗಳೇ ತಿಂತವೆ. ಈ ಕಿಂಕೋಬ್ರಾಗೆ ತುಂಬ ಇಷ್ಟವಾದಂತಂದರೆ ರ್ಯಾಟ್ ಸ್ನೇಕ್, ನಾಗರ ಹಾವಿಗೆ ಬಂದು ಈ ಮಂಡಳ ಹಾವು ಅಂತಾರಲ್ವ ರಸಲ್ ವೆಪರ್, ರಸಲ್ ವೆಪರ್ನು ನಾಗರ ಹಾವು ತಿನ್ನುತ್ತೆ. ರ್ಯಾಟ್ ಸ್ನೇಕ್ ಬಂದು ಇಲಿಗಳಂದರೆ ತುಂಬ ಇಷ್ಟ. ಈ ರೀತಿ ಹಾವುಗಳನ್ನ ಹಾವು ಸಹ ತಿನ್ನುತ್ತವೆ. ಸರ್, ಹಾವುಗಳನ್ನೆಲ್ಲ ಹಿಡಿತೀರಲ್ವಾ, ನಿಮ್ಮ ಕಣ್ಣು ಮುಂದೆ ಕಾಣಿಸೋ ಹಾವುಗಳು ಮಾತ್ರ ಹಿಡಿತೀರಾ ಅಥವಾ ಹುತ್ತದೊಳಗೆ ಕೈ ಹಾಕಿ ಹಾವುಗಳನ್ನ ಹಿಡಿದಿದ್ದಂಥ ದಿನಗಳೇನಾದರೂ? ಅದ್ರ ಜಾಗದಲ್ಲಿದ್ದಂಥ ಹಾವುಗಳನ್ನ ನಾವು ಅದರದೇ ಆದಂಥ ಜಾಗದಲ್ಲಿರೋ ಹಾವುಗಳನ್ನ ಯಾವತ್ತೂ ನಾನು ರೆಸ್ಕ್ಯೂ ಮಾಡೋಕೆ ಹೋಗಲಿಲ್ಲ. ಆದರೆ ಚಿಕ್ಕ ಹುಡುಗನಲ್ಲಿದ್ದಾಗ ಒಂದು ಹುಡುಗರ ಮುಂದೆ ಜನರ ಮುಂದೆ ಹೋಗ್ಬಿಟ್ಟಿಗೆ ಕೈಯಲ್ಲಿ ಇಡ್ತೀನಿ ನೋಡ್ಕೊ ಹಾವು ಎತ್ಬಿಡ್ತೀನಿ ಅಂದ್ರು. ಈಗ ಎಲ್ಲ ಹುದ್ದಲ್ಲೂ ಹಾವುಗಳಿರಲ್ಲ, ಮೂಗುತ್ತಾ ಇರ್ತವೆ, ಅಂಥ ಹುದ್ದಲ್ಲಿ ಸುಮ್ಮನೆ ಕೈ ಬಿಡೋದು ಹುಡುಗ ಇವಾಗೆಲ್ಲ ಹುಡುಗ ಓ ಕಾರ್ತಿಕ್ ಹುದ್ದಲ್ಲಿ ಹಾವು ಇಡ್ತು ಕೈ ಇಡ್ತಾನೆ ಆ ರೀತಿ ಎಲ್ಲ ಬರುತ್ತೆ. ಸೊ ಆ ರೀತಿ ಸುಮ್ಮನೆ ಕೈ ಇಟ್ಟಿರೋದುಂಟು, ಅದು ಇರಲ್ಲ ಹಾವು ಒಳಗಡೆ ಕೈ ಇಟ್ಟಿದ ತಕ್ಷಣ ಒಳಗಡೆ ಇರಲ್ಲ, ತುಂಬ ಒಳಗಡೆ ಡೀಪ್ ಇರುತ್ತದು. ಅದರಲ್ಲಿ ಅದಕ್ಕೆ ಹೋಗೋಂಥ ಜಾಗ ಇತ್ತಂದರೆ ಮಾತ್ರನೇ ಹೋಗಿ ಸೇರಿಕೊಂಡಿರ್ತವೆ. ಅದಕ್ಕಿಂತ ಜಾಸ್ತಿ ಇಲಿಗಳು ತೊಣ್ಣೆಕೆತ್ತಗಳು ಇರುವೆಗಳು ಅದೆಲ್ಲ ವಾಸ ಮಾಡ್ತಿರ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕೇಳ್ಪಟ್ಟ ಪ್ರಕಾರ ನೀವು ತುಂಬ ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ದೀರಾ ಅಂತ ಕೇಳಿದ್ದೀರಾ, ನೀವು ಎಷ್ಟು ಮಾಡಿರ್ಬೋದು ಸರ್? ನಾನೊಂದು 5ನೇ ಕ್ಲಾಸ್ ಹುಡುಗನಿಂದ ಹಾವನ್ನ ರೆಸ್ಕ್ಯೂ ಮಾಡಿದ್ದೀನಿ. ಕಡಿಮೆ ಅಂತಲೂ 10,000 ಹಾವುಗಳಿಗಿಂತ ಜಾಸ್ತಿನೇ ಹಾವುಗಳನ್ನ ರೆಸ್ಕ್ಯೂ ಮಾಡಿರ್ತೀನಿ. ಫಸ್ಟ್ ಎಲ್ಲ ಬುಕ್ಕಲ್ಲಿ ಮೈಂಟೈನ್ ಮಾಡ್ತಿದ್ದೆ, ಬರ್ಕೊಳ್ತಿದ್ದೆ ಒಬ್ಬರ ಮನೆ ಹತ್ರ ಹೋದರೆ ಅವ್ರ ಹೆಸರು, ಯಾವ ಹಾವನ್ನ ಹಿಡಿದಿದ್ದೀನಿ, ಯಾವ ಜಾಗದಲ್ಲಿ ಹಿಡಿದಿದ್ದೀನಿ ಆ ರೀತಿ ಬರ್ಕೊಳ್ತಿದ್ದೆ. ಆಮೇಲೆ ಎಷ್ಟು ಬುಕ್ ಅಂತ ಬರ್ಕೊಳ್ತೀರಾ, ಆಮೇಲೆ ಮತ್ತೆ ಸ್ಟಾಪ್ ಮಾಡಿದೆ. ನಾರ್ಮಲಾಗಿ ರೆಸ್ಕ್ಯೂ ಮಾಡ್ತಿದ್ದೆ. ಅದಾದ ನಂತರ ಕ್ವಿಕ್ ಅನಿಮಲ್ ರೆಸ್ಕ್ಯೂ ಟೀಮಿಂದ ಒಬ್ಬರು ಮೋಹನ್ ಅನ್ನೋರು ಆ ಗ್ರೂಪ್ಗೆ ಜಾಯಿನ್ ಮಾಡಿಕೊಂಡು ಸಿವಿಲ್ ಡಿಫೆನ್ಸ್ ಆ ಗ್ರೂಪ್ ಇದೆ. ಈ ಥರ ಎಲ್ಲ ರೀತಿ ಸೋಷಿಯಲ್ ವರ್ಕ್ ಮಾಡ್ತಾರೆ. ಸೊ ಬರೀ ಹಾವುಗಳು ಒಂದೆಲ್ಲ, ಎಲ್ಲ ರೀತಿ ಪ್ರಾಣಿ ಪಕ್ಷಿಗಳು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಎಲ್ಲೇ ಹಾವು ಕಂಡು ಬಂದಲ್ಲಿ ಅದನ್ನು ಹೋಗಿ ರೆಸ್ಕ್ಯೂ ಮಾಡಿ ಅದನ್ನು ತೊಗೊಂಡು ಕಾಡಿಗೆ ಬಿಡುವಂಥ ಮಾಡೋದಕ್ಕೆ ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ಜನ ಟೀಮ್ ಇದ್ದೀವಿ ಎಲ್ಲ. ಹಾಂ, ಅದರಲ್ಲಿ ನಾನು ಒಬ್ಬ. ಸೊ ಜಸ್ಟರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಯರ್ ಬೈ ಈ ಥರ ನಮ್ಮ ಬೆಂಗಳೂರು ಎಲ್ಲೇ ಸುತ್ತಮುತ್ತಲು ಎಲ್ಲೇ ಇರ್ಬೋದು ಹಾವು ಬಂದಿದೆ ಅಂದಿದ ತಕ್ಷಣ ಎಂಥ ಹಾವಾದರೂ ಹಿಡಿತೀನಿ, ರೆಸ್ಕ್ಯೂ ಮಾಡಿದ್ದೀನಿ. ನೋಡಿರ್ಬೋದು ನೀವು ಕಿಂಕೋಬ್ರ ಹಾವನ್ನ ರೆಸ್ಕ್ಯೂ ಮಾಡಿರೋದುಂಟು. ಆ ಗುಂಬೆಗೆ ಹೋಗ್ಬೇಕಾದಾಗ ಸ್ಟಾರ್ಟಿಂಗ್ ಮಾತ್ರ ಅನ್ಸುತ್ತೆ ಅಷ್ಟೇ ನಮಗೆ. ನನಗೆ ಸ್ಟಾರ್ಟಿಂಗು ಅನಿಸ್ಲಿಲ್ಲ, ಏನೂ ಅನಿಸಿಲ್ಲ, ನಿಮ್ಗೆ ಅಷ್ಟೇ. ಈಗ ನಾನ್ ಫೈನಲ್ ಸ್ನ್ಯಾಕ್ಸ್ನ ತಂದು ಕೈ ಕೊಟ್ಕೊಳ್ಳಿ ಮುಟ್ಟಿ ಏನೂ ಮಾಡಲ್ಲ ಅಂತಂದಾಗ ಅದು ಭಯ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ. ಸೊ ನಾವು ಹೇಳಿ ಅದೇನು ಮಾಡಲ್ಲ ಅಂತಂದರೆ ನಿಮಗೆ ನಾಯಿ ಒಂದು ಪಕ್ಷ ಕಚ್ಚಿಬಿಡುತ್ತೆ. ಈ ಹಾವುಗಳಲ್ಲಿ ಒಂದೊಂದು ಜಾತಿ ಹಾವುಗಳು
ತುಂಬ ಮುಗ್ಧತೆ ಹಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಕಚ್ಚೋ ಹಾವು, ವಿಷ ಇರುವಂಥ ಹಾವು, ಇದು ವಿಷ ಇಲ್ದಿರೋ ಅಂತ ಅವನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಪ್ರತಿಯೊಂದು ಹಾವುಗಳ ಬಗ್ಗೆನೂ ತಿಳ್ಕೊಂಡಿರ್ತೀವಿ ನಾವು. ಸೊ ಅದರಲ್ಲಿ ರ್ಯಾಟ್ ಸ್ನೇಕ್ ಅಂತಂದರೆ ತುಂಬ ಫ್ರೆಂಡ್ಲಿ ಸ್ನೇಕ್, ಅದೇ ರೀತಿ ಕುಕ್ರೆ ಇರ್ಬೋದು, ಇನ್ನೂ ಹಲವಾರು ಸ್ನೇಕ್ಸ್ ಎಲ್ಲ ಜೊತೆ ಫ್ರೆಂಡ್ಶಿಪ್ ಎಲ್ಲ ಏನಾದರೂ ಇರುತ್ತಾ? ಅದೇ ಹೇಳ್ತಿಲ್ವಾ, ರ್ಯಾಟ್ ಸ್ನೇಕ್ ಅಂತಂದ್ರೆ ತುಂಬಾ ಫ್ರೆಂಡ್ಲಿ ಸ್ನೇಕ್. ನೀವು ಕೈಯಲ್ಲಿ ಹಿಡ್ಕೊಂಡು ಫ್ರೆಂಡ್ಶಿಪ್ ಎಲ್ಲ ಮಾಡಕ್ ಆಗಲ್ಲ, ಅದಕ್ಕೆ ಅಂದ್ರೆ ಅರ್ಥ ಆಗಲ್ಲ, ಯಾಕಂದ್ರೆ ಅವು ದೊಡ್ಡದು ಓಡಾಡ್ತಿರ್ತವೆ. ಅದು ನಾಗರ ಯಾವುದೇ ಹಾವುಗಳಲ್ಲಿ ಕಿವಿ ಕೇಳಿಸಲ್ಲ, ಒಂದು ಕೆಲವು ಹಾವುಗಳಿಗೆ ಕಿವಿ ಕೇಳಿಸಲ್ಲ. ಸೊ ಮುಂದೆ ಇದ್ದಾಗ ಏನಾಗುತ್ತೆ, ನಾವು ಏನು ನೋಡಿಸ್ತಿರ್ತೀವಿ, ಶೇಕ್ ಮಾಡ್ತಿರ್ತೀವಿ, ಅದು ಅಬ್ಸರ್ವೇಷನ್ ಎಲ್ಲ ಅದ್ರ ಮೇಲೆ ಇರುತ್ತೆ. ಸೊ ನಾವು ಅದನ್ನ ರೆಸ್ಕ್ಯೂ ಮಾಡಿ ಆ ಥರ ಎಲ್ಲ ಆಟಗಳಾಡೋಕ್ಕೆ ಹೋಗ್ಬಾರ್ದು. ಹಾವು ಅಂದಿದ ತಕ್ಷಣ ಇಲ್ಲಿಕ್ಕು ಈ ಫಾಯ್ಸನ್ ತುಂಬ ಜನಕ್ಕೆ ಗೊತ್ತಿರಲ್ಲ, ತಲೆ ಮೇಲೆ ಪ್ರೆಸ್ ಮಾಡೋದು, ಅದನ್ನ ಗಟ್ಟಿಗೆ ಇಟ್ಕೊಳ್ಳೋದು, ಯಾಮರ್ ಬೈ ಮಿಸ್ ಆಗಿ ಏನಾದರೂ ಹಲ್ಲು ಸೈಡಿಗೆ ಜಂಪ್ ಆಗುತ್ತೆ. ಸೊ ಕಚ್ಚಿದ್ರೆ ಲೈಫೇ ಸ್ಕ್ರಾಪ್ ಆಗಿಬಿಡುತ್ತೆ. ಸೊ ಹಾವುಗಳು ಹಿಡಿಯೋರಿಗೂ ಅಷ್ಟೇ, ನಾನು ಹೇಳೋದಕ್ಕೆ ಬೇರೆ ನಾನೊಬ್ಬನೇ ಅಲ್ಲ, ತುಂಬ ಜನ ಇರ್ಬೋದು ಕರ್ನಾಟಕದಲ್ಲಿ. ಹಾವುಗಳು ಹಿಡಿಯೋರು ಎಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದನ್ನ ಸಿಂಪಲಾಗಿ ನೋಡಿ, ಗೂಗಲಲ್ಲಿ ನೋಡಿ, ನನ್ನ ವೀಡಿಯೋಸ್ ನೋಡಿ, ಇನ್ನೂ ತುಂಬ ವೀಡಿಯೋಸ್ ಹಾಕಿರ್ತೀನಿ, ನನಗಿಂತ ಬೇರೆಯವರು ಇನ್ನೂ ವೀಡಿಯೋಸ್ ಎಲ್ಲ ಹಾಕಿರ್ತಾರೆ, ಯಾವ ರೀತಿ ಸಿಂಪಲಾಗಿ ಹಾವನ್ನ ಹಿಡಿಬೇಕು, ರೆಸ್ಕ್ಯೂ ಮಾಡಬೇಕಂತ ವೀಡಿಯೋಸ್ ಎಲ್ಲ ಇರುತ್ತೆ. ಪ್ರತಿಯೊಬ್ಬರು ಹಿಡಿಬೋದು ಧೈರ್ಯ ಇದ್ದರೆ. ಆಟ ಆಡಬಾರ್ದು ಅಷ್ಟೇ ಅವುಗಳ ಹತ್ರ, ಹಾವನ್ನ ಹಿಡಿಬೇಕು, ಹುಷಾರು ಆಟಗಳಾಡಬಾರ್ದು ಅಷ್ಟೇ. ಯಾವುದು ಈಗ ನೋಡಿರ್ತೀರ, ತುಂಬ ಜನ ಹಾವು ಕೈಯಲ್ಲಿ ಕಚ್ಚಿಸ್ಕೊಂಡು, ಈಗ ಜನ ಒಂದು 10 ಜನ ಇದ್ದಾಗ ಏನಾಗುತ್ತೆ, ಏಯ್ ನನ್ನ ನೋಡ್ತಾರೆ, ಏಯ್ ಸೂಪರ್ ಹೊಗಳ್ತಿದ್ರೆ ಅಂದಿದ ತಕ್ಷಣ ಇನ್ನೂ ಹೊಗಳಿ, ಇನ್ನೂ ಜನ ಜಾಸ್ತಿ ನನ್ನ ಬಗ್ಗೆ ಹೇಳಿ ಅನ್ನೋ ಇದಕ್ಕೆ ಏನು ಮಾಡ್ತಾರೆ, ಹಾವನ್ನ ಮುಟ್ಟೋದು, ಮುತ್ಕೊಡೋದು ಎಲ್ಲ ಮಾಡ್ತಾರೆ. ತಲೆ ಮೇಲೆ ಮುತ್ಕೊಡೋದು ಎಲ್ಲ ಮಾಡ್ತಾರೆ, ಅದೆಲ್ಲ ಶೋಕಿ, ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಏನು ತೆಗ್ಬೇಕು ಹೇಳಿ, ಲೈಫೇ ಹೋಗ್ಬಿಡುತ್ತೆ. ನಾವೊಬ್ಬರೇ ಅಲ್ಲ, ನಮ್ಮನ್ನು ನಂಬ್ಕೊಂಡು ಫ್ಯಾಮಿಲಿ ಇರ್ತದೆ. ನಾವೆಷ್ಟೇ ಇಲ್ಲ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಇಷ್ಟು ಹಾವು ಮುತ್ಕೊಟ್ಟಿದ್ದೀನಿ, ಹಂಗಿದ್ದೀನಿ ಅಂತ ಹೇಳ್ಬೋದು, ಎಲ್ಲ ಟೈಮು ಒಂದೇ ಥರ ಇರಲ್ಲ. ಬೈಕ್ ರೈಡರ್ಸು ಆಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ, ಯಾವುದೇ ಒಂದಾಗಲಿ, ಯಾವುದೇ ಫೀಲ್ಡ್ ಆದ್ರೂ ಅಷ್ಟೇ, ನಾನು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ವೀಲಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನಾನು ತುಂಬ ಎಕ್ಸ್ಪೀರಿಯೆನ್ಸ್, ನಾನು ಬಿಡೋದೇ ಇಲ್ಲ ಅಂತ ಟೈಮ್ ಕೆಟ್ಟರೆ ಯಾವುದೂ ಇದಲ್ಲ. ಸರ್, ನೀವು ಬಾಡಿ ಬಿಲ್ಡ್ ಮಾಡೋಕ್ಕೆ ಯಾವ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ನೀವು? ನಾನು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ 8ನೇ ಕ್ಲಾಸಿಂದನೇ ಸ್ಟಾರ್ಟ್ ಮಾಡಿದೆ. 8ನೇ ಕ್ಲಾಸಲ್ಲೇ ನಾನು ಮನೆಯಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದಾಗ ಅಲ್ಲೊಂದು ಜಿಮ್ ಇತ್ತು, ಜಿಮ್ ಹಿಂದ್ಗಡೆ ಕಿರ್ಚಾಡ್ಕೊಂಡು ಮಾಡ್ತಿದ್ರು, ನಮಗೆ ಭಯ, ಅಲ್ಲಿ ಹೋಗೋ ಜಿಮ್ ಹತ್ರ ಹೋಗೋದಕ್ಕೆ ಭಯ, ಹೋಗಿ ಕಿಟಕಿ ಹತ್ರ ಬಗ್ಗೆ ನೋಡಿದಾಗ ಹೂ ಅಂತೆಲ್ಲ ಸೌಂಡ್ ಕೇಳಿರ್ತೀರ, ಅದು ಸೌಂಡ್ ಇದ್ರೇ ಹುಮ್ಮಸ್ ನಮಗೆ ವರ್ಕೌಟ್ ಮಾಡೋದಕ್ಕೆ. ಸೊ ಅವಾಗೆಲ್ಲ ಚಿಕ್ಕ ಹುಡುಗರು ನಮಗೆ ಭಯ ಅದನ್ನು ನೋಡಿದಾಗ. ಸೊ ಅದನ್ನು ನೋಡಿ ನಮಗೆ ಮಾಡಬೇಕು, ಹಿಂಗೆಲ್ಲ ಜಿಮ್ಮೆಲ್ಲ ಹಿಂಗೆಲ್ಲ ಮಾಡ್ತಾರ ಹಳ್ಳಿ ಅಂತಂದಿದ ತಕ್ಷಣ ಓಡಿ ಬಂದುಬಿಡ್ತಿದ್ವಿ. ಹಾಗಾಗಿ 8ನೇ ಕ್ಲಾಸಲ್ಲಿ ನಮ್ಮ ಮನೆ ನಮ್ಮ ಅಪ್ಪ ಹೇಳಿ ಚಿಕ್ಕ ಚಿಕ್ಕದು 2 ಪ್ಲೇಟ್ನ ವೆಲ್ಡಿಂಗ್ ಮಾಡಿಸ್ಕೊಂಬಂದು ಇಟ್ಟಿದ್ರು, ಅದನ್ನ ಮನೇಲಿ ಸುಮ್ಮನೆ ಹಿಂಗೆ ಅನ್ನೋದು ಮಾಡೋದು ನಮ್ಮ ಅಪ್ಪ ಮಾಡ್ತಿದ್ದ ನೋಡ್ಕೊಂಡು ನಾವು ಮಾಡ್ತಿದ್ವಿ. ಸೊ ಅದ್ರ ಜೊತೆಗೆ ಮನೇಲಿ ಮಾಡ್ತಿದ್ದವನು 8, 9 ಆ ಥರಲ್ಲ ಸುಮ್ಮನೆ ಮನೇಲಿ ಮಾಡ್ತಿದ್ವಿ. ನಮ್ಮ ಅಪ್ಪ ಕರ್ಕೊಂಡೋಗಿ ಆಚೆಗಡೆ ಡಿಪ್ಸ್ ಓಡಿಸೋದಾಗಲಿ, ಜಾಗಿಂಗ್ ಮಾಡಿಸೋದಾಗಲಿ, ಎಕ್ಸಸೈಸ್ ಮಾಡಿಸೋದಾಗಲಿ ನಮ್ಮ ಅಪ್ಪ ಎಲ್ಲ ಮಾಡಿಸ್ತಿದ್ರು. ಸೊ ಫಸ್ಟೇ ಫಿಟ್ಟಾಗಿದ್ದೆ, ಮತ್ತು ಕರಾಟೆ ಬೇರೆ ಕಲಿತಿದ್ದೆ. ಸೊ ಪರ್ಫೆಕ್ಟ್ ಫಿಟ್ಟಾಗಿದ್ದೆ ಮನುಷ್ಯ. ಸೊ ಕರಾಟೆ ಮಾಡಬೇಕಾದ್ರೆ ಸಣ್ಣ ಆಗಿಬಿಟ್ಟಿದ್ದೆ. ಸೊ ಆಗೇನಾಯಿತು, ಜಿಮ್ಗೆ ಹೋಗಬೇಕು ಅಂತ ಒಂದು ಇಂಟ್ರೆಸ್ಟ್ ಬಂತು ನನಗೆ. ಇದು ನಿಮ್ಮ ಸ್ವಂತ ಆಲೋಚನೆನಾ ಅಥವಾ ನಿಮಗೆ ಯಾರಾದರೂ ಇನ್ಸ್ಪಿರೇಷನ್ನಿಂದ ನೀವು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಾನು SLC ಕಂಪ್ಲೀಟ್ ಆದಾಗ ನಾನು ಅಲ್ಲಿವರೆಗೂ ನಾನು ನಾರ್ಮಲ್ ಮನೇಲಿ ಮಾಡ್ಕೊಂಬರ್ತಿದ್ದೆ, ಜಿಮ್ ಮನೇಲಿ ಮಾಡ್ತಿದ್ದೆ. ಸೊ SLC ಕಂಪ್ಲೀಟ್ ಆಯಿತು ಅಂತ ಟೈಮಲ್ಲಿ ಪೇಪರಲ್ಲಿ ಕೊಟ್ಟಿದ್ದರು, 2006 ಕರಿಬಸಪ್ಪ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಕೇಳಿರ್ತೀರ, ಅವ್ರು ಬಂದೀಗ ಪೊಲೀಸ್, ಅವ್ರ ಫೋಟೋ ಬಂದು ಪೇಪರಲ್ಲಿ ಬಂದಿತ್ತು. ಆ ಪೇಪರಲ್ಲಿ ಅವ್ರ ಫೋಟೋ ನೋಡಿದಾಗ ಡಬಲ್ ಬೈಸಿಪ್ಸ್ ಹೊಡೆದಿರ್ತಾರೆ, ಅದನ್ನ ನೋಡಿ ನನಗೆ ಓ ಹಿಂಗೆ ಮಾಡಬೇಕು ಅಂತ ಅವ್ರ ಫೋಟೋನ, ಪೇಪರ್ಲಿದ್ದ ಫೋಟೋನ ಕಟ್ ಮಾಡಿಕೊಂಡು ಅವ್ರ ತಲೆಯನ್ನು ಕಟ್ ಮಾಡಿ ನನ್ನ ತಲೆಯ ಫೋಟೋನ ಮೆತ್ಸಲ್ಲಿ ಅದನ್ನ ಜೆರಾಕ್ಸ್ ಮಾಡ್ಕೊಂಡು ನಾನು ಬುಕ್ಕಲ್ಲಿ ಇಟ್ಕೊಂಡಿರೋದು ಗೊತ್ತು ಎಲ್ಲರಿಗೂ, ಅದನ್ನ ಫೋಟೋ ಇಟ್ಕೊಂಡು ನಾನು ಅಂತ ನನ್ನ ತಲೆಯಲ್ಲಿ ಬಂದಿದ್ದೆ. ಅವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್, ನಾನು ಮಿಸ್ಟರ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಒಂದು ತಲೆಯಲ್ಲಿ ಬಂತು. ಫಸ್ಟು ನನಗೆ ಇನ್ಸ್ಪಿರೇಷನ್ನು ನಾನು ನೋಡಿದ ತಕ್ಷಣ ನಾನು ಬಾಡಿ ಬಿಲ್ಡರ್ ಆಗಬೇಕಂತ ಬಂದಿದ್ದು, ನನ್ನ ತಲೆಯಲ್ಲಿ ಬಂದಿದ್ದು ಕರಿಬಸಪ್ಪ ಅವ್ರನ್ನ ನೋಡಿದ ಮೇಲೆ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಕರಿಬಸಪ್ಪ ಅವ್ರನ್ನ ನೋಡಿ ನಾನು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಥಿಂಕ್ ಬಂದಿದ್ದ ತಲೆಗೆ. ಅದಾದ ನಂತರ ನಮ್ಮ ರಾಕ್ ಜಿಮ್ ಮಾಲೀಕರಾದಂತಹ ಶ್ರೀನಿವಾಸ್ ಅವ್ರ ಹತ್ರ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿ ಅವರೇ ನನಗೆ ಈಗಲೂ ಅಷ್ಟೇ ಗೈಡೆನ್ಸ್ ಎಲ್ಲ ನಾನು ಮಾಡ್ಕೊಂಬಂದಿದ್ದೆ. ಸರ್, ನೀವು ಆ ದಿನಗಳಲ್ಲಿ ಜಿಮ್ಮೆಲ್ಲ ಯಾವ ರೀತಿ ವರ್ಕೌಟ್ ಮಾಡ್ತಾ ಇದ್ದೀವಿ ಅಥವಾ ಟ್ರೈನಿಂಗ್ ಏನಾದರೂ ಹೋಗ್ತಾ ಇದೆ ಅಥವಾ ಫ್ರೀ ಏನಾದರೂ ಕೊಡ್ತಾ ಇದ್ರ ಅಥವಾ ಫೀಸ್ ಕಟ್ಟು ಹೋಗ್ತಾ ಇದ್ರ? ಯಾಕಂದರೆ ಅಂಥ ದಿನಗಳಲ್ಲಿ ನಿಮ್ಮ ತುಂಬ ಬಡ ಕುಟುಂಬ ಆಗಿರೋದ್ರಿಂದ ಯಾರಾದರೂ ಸುಮ್ಮನೆ ನೀವು ಚೆನ್ನಾಗಿ ಮಾಡ್ತೀರಂತ ಫ್ರೀಯಾಗಿ ಟ್ರೈನಪ್ ಏನಾದರೂ ಕೊಡ್ತಾ ಇದ್ರು ಸರ್, ಅಥವಾ ನೀವೇ ಏನಾದರೂ ದುಡ್ಡೆಲ್ಲ ಹೊಂದಿಸ್ಕೊಂಡು ಫೀಸ್ ಏನಾದರೂ ಕಟ್ತಾ ಇದ್ರ? ಈ ಕಾಲದಲ್ಲಿ ಯಾರು ಮೇಡಮ್
ಒಂದು ಟೊಮೊಟೊ ಕೇಳಿದ್ರು ಫ್ರೀಯಾಗಿ ಕೊಡಲ್ಲ ಅಂಥದ್ರಲ್ಲಿ ಜಿಮ್ಮೆಲ್ಲ ಫ್ರೀಯಾಗಿ ಮಾಡಬೇಕಂತಂದರೆ ಅದು ತುಂಬಾ ಕಷ್ಟ ಇದೆ. ಎಂಥ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಫೀಸ್ ಕಡು ಮಾಡು ಹೋಗು ಹಂಗಿರುತ್ತೆ. ಸೊ ನಮಗೆ ಏನಂತಂದರೆ ಆಗ ಜಿಮ್ ಮಾಡಬೇಕಂತ ತಲೆಯಲ್ಲಿ ಬಂತು. ಹೋದೆ ಹೊರತೂರು ಜಿಮ್ಮಲ್ಲಿ ನನ್ನ ಇಷ್ಟ್ರಿಲೇ ನಾನು ಫೀಸು ಜಿಮ್ಮಿಗೆ ಫೀಸ್ ಅಂತ ಕೊಟ್ಟಿರೋದಂದರೆ ಒಂದು 2,000 ರಿಂದ 2.5 ಸಾವಿರ ರೂಪಾಯಿ ಮಾತ್ರ ನಾನು ಕೊಟ್ಟಿರೋದು. ಪ್ರತಿಯೊಬ್ಬರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಜಿಮ್ ಟ್ರೈನರ್ಸ್ಗೆ, ಪರ್ಸ್ನಲ್ ಟ್ರೈನಿಂಗ್ಸ್ಗೆ. ಕೇಳಿರ್ತೀರಾ, ನಾನು ಇಷ್ಟು ಕೋಟಿ ಖರ್ಚು ಮಾಡಿದೆ, 800,000 ಖರ್ಚು ಮಾಡಿದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಟ್ರೈನರ್ಸ್ಗೆ, ಫುಡ್ ಮೇಂಟೆನೆನ್ಸ್ಗೆಲ್ಲ ಟ್ರೈನರ್ಸ್ಗೆ ಕೊಟ್ಟಿರೋದಕ್ಕೆ, ಅದನ್ನು ಅವ್ರ ಹತ್ರ ಇರೋ ವಿದ್ಯೆನ ತಿಳ್ಕೊಳ್ಳೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೊಟ್ಟಿರ್ತಾರೆ. ಅಂಥದ್ರಲ್ಲಿ ನಮ್ಮ ಸೀನಣ್ಣ ಅವ್ರ ಹತ್ರ ನಾನು ಅವ್ರು ಯಾವ ರೀತಿ ಅಂತಂದರೆ, ಅವಾಗ ನಾನು ಚಿಕ್ಕ ಹುಡುಗ ಅವ್ರ ಹತ್ರ ಹೋದಾಗ, ನಾನು ಬಂದು 17 ವರ್ಷ ಹುಡುಗ, ಆವಾಗ ಹೋದವನು ನಾನು ಅವ್ರ ಹತ್ರ ಹೋದವನು. ಈಗ ಅವರಷ್ಟೇ ನನಗೆ ಸರ್ ಥರ ನೋಡ್ತಿದ್ದು, ಇವಾಗ ಬ್ರದರ್ ಥರ ಇದ್ದಾರೆ. ಅವ್ರಿಗಿಂತ ಅವ್ರ ಜೊತೆಯಲ್ಲಿ ಓಡಾಡೋದಾಗಿರ್ಬೋದು, ಒಂದು ಸ್ಟೂಡೆಂಟ್ನ ಬ್ರದರ್ ಥರ ಸ್ವೀಕಾರ ಮಾಡೋದು ಹೆಂಗಿರುತ್ತಂತಂದರೆ ಅದು ಬೆಳವಣಿಗೆ ಮೇಲೆ ಪ್ರತಿಯೊಬ್ಬರಿಗೂ ಸಿಗಲ್ಲ. ಅದು ಗುರುಗಳಾದಂಥವರು ತಮ್ಮನ ಥರ ನೋಡ್ತಾರಂತಂದರೆ ಅದು ಅದೃಷ್ಟ, ಅದು ನನ್ನ ಅದೃಷ್ಟ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಜಿಮ್ಮಿಗೆ ಹೋಗಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಅವರು ಜಿಮ್ಮಲ್ಲಿ ಜಾಯ್ನ್ ಆಗಿದ್ದು ಹೊರತೂರಲ್ಲಿ. ಹೊರತೂರಲ್ಲಿ ಫಸ್ಟ್ ಜಾಯ್ನ್ ಆದೆ. ಜಾಯ್ನ್ ಆದಾಗ 500 ರೂಪೀಸ್ ಅಡ್ಮಿಷನ್ ಫೀಸು, 200 ರೂಪೀಸ್ ಮಂತ್ಲಿ ಫೀಸ್ ಎಲ್ಲ ಇತ್ತು ಕೊಟ್ಟು ಜಾಯ್ನ್ ಆಗಿರೋದು ಉಂಟು. ಅವಾಗ ಅವ್ರು ಏನು ಹೇಳ್ತಿದ್ರು, ನಾನು ಕಾಲೇಜಿಗೆ ಹೋಗಿ ಮನೆಗೆ ಹೋಗಿ ರೆಡಿಯಾಗಿ ಬಂದು ಒಂದ್ಸಲ ಸೈಕಲಲ್ಲಿ ಬರ್ತಿದ್ದೆ ಜಿಮ್ಗೆ, ಬಸ್ ಚಾರ್ಜು ಪಾಸ್ ಇರಲಿತ್ತು. ಸೊ ಅಂಥ ಟೈಮಲ್ಲಿ ಜಿಮ್ಮಿಗೆ ಬರಬೇಕಾದಾಗ ಏನು ಹೇಳೋರು, ಇಷ್ಟು ದೂರಿಂದ ಬರ್ತೀಯಾ, ಕಾಲೇಜಿಗೆ ಹೋಗಬೇಕು, ಟಯರ್ಡ್ ಆಗಿರ್ತೀಯಾ, ಏನಕ್ಕಪ್ಪ ಅಲ್ಲೇ ಧ್ವಂಸನದ ನಿಮ್ಮೂರಲ್ಲೇ ಜಿಮ್ ಜಾಯ್ನ್ ಆಗು ಅಂತ ಹೇಳಿದ್ರು. ಇಲ್ಲಣ್ಣ ಇಲ್ಲೇ ಮಾಡ್ತೀನಿ ಅಂತಂದ. ಅವ್ರ ಹತ್ರ 1 ವರ್ಷ ಜಿಮ್ ಮಾಡಿದ್ದೆ, ಅವ್ರ ಹತ್ರ 1 ವರ್ಷ ಜಿಮ್ ಮಾಡಿ ಅದಾದ ನಂತರ ಅವ್ರ ಹತ್ರ ಜಿಮ್ ಜಾಯ್ನ್ ಆಗಿದ್ದೆ. ಅವ್ರ ಹತ್ರ ಜಿಮ್ ಆದಾಗ ಅವ್ರು ಹೇಳಿದ್ರು, ಇಷ್ಟು ದೂರಿಂದ ಯಾಕಪ್ಪ ಓಡಾಡ್ತೀಯ, ಅಲ್ಲೇ ಧ್ವಂಸನದಲ್ಲಿ ಜಿಮ್ ಜಾಯ್ನ್ ಆಗ್ಬೋದಲ್ಲ, ನಿನಗೆ ಹತ್ರನೂ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಣ್ಣ ನಾನು ನಿಮ್ಮ ಹತ್ರನೇ ಮಾಡ್ತೀನಿ ಅಂತ ಹೇಳಿದೆ. ಪರವಾಗಿಲ್ಲ, ನೀನು ಅಲ್ಲೇ ಹೋಗು, ಅಲ್ಲಿ ವರ್ಕೌಟ್ ಮಾಡು, ನಿಂಗೆ ಏನೇ ಒಂದು ಗೈಡೆನ್ಸ್ ಬೇಕಾದರೂ ನನ್ನ ಹತ್ರ ಬಾ, ತೊಂದರೆ ಇಲ್ಲ, ನೀನು ವರ್ಕೌಟ್ ಮಾತ್ರ ಅಲ್ಲಿ ಮಾಡು, ನಾನು ನಿಂಗೆ ಯಾವ ರೀತಿ ವರ್ಕೌಟ್ ಮಾಡಬೇಕು ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ, ಗೈಡೆನ್ಸ್ ನಾನು ಕೊಡ್ತೀನಿ, ಮಾಡು ತೊಂದರೆ ಇಲ್ಲ ಅಲ್ಲೇ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬಂದು ಧ್ವಂಸನದಲ್ಲಿ ಫಿಟ್ನೆಸ್ ಓಡ್ ಅಂತ ಜಿಮ್ ಇತ್ತು. 2008-2009 ನಾನು ಬಂದು ಇಲ್ಲಿ ಜಾಯ್ನ್ ಆದೆ. 2008 ಧ್ವಂಸನದಲ್ಲಿ ಜಿಮ್ಮಲ್ಲಿ ಜಾಯ್ನ್ ಆದೆ. ಧ್ವಂಸ ಪವರ್ ಫಿಟ್ನೆಸ್ ಓಡ್ ಜಿಮ್ಮಲ್ಲಿ ಜಾಯ್ನ್ ಆದೆ. ಫಿಟ್ನೆಸ್ ಓಡ್ ಜಿಮ್ಮಲ್ಲಿ ಜಾಯ್ನ್ ಆದೆ. ಅಲ್ಲಿ ನಾರ್ಮಲಾಗಿ ಮಾಡ್ತಿದ್ದೆ, ಇಲ್ಲಿ ಒಂದು ಅಡ್ಮಿಷನ್ ಫೀಸ್ ಪೇ ಮಾಡಿದೆ. ಆಮೇಲೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ಇಲ್ಲಿ ಜಾಯ್ನ್ ಆದೆ. ಸೇಮ್ 500 ರೂಪೀಸ್ ಅಡ್ಮಿಷನ್ ಫೀಸ್ ಇತ್ತು, ಮತ್ತು 250 ರೂಪೀಸ್ ಮಂತ್ಲಿ ಫೀಸ್ ಇತ್ತು. ಅದನ್ನೆಲ್ಲ ಫೀಸ್ ಕೊಡಬೇಕಂತಂದರೆ ಮನೇಲಿ ಕೊಡಬೇಕು, ಇಲ್ಲ ಅಂತಂದರೆ ಮನೇಲಿ ಕೊಟ್ಟಿಲ್ಲ ಅಂದರೆ ನಾನೇನೋ ದುಡಿಬೇಕು. ಮನೇಲಿ ಕಾಸು ಕೊಳ್ಳೋದಕ್ಕೆ ನನಗೆ ಭಯ. ಓಕೆ, ಯಾಕಂತಂದರೆ ಫಸ್ಟೇ ನಾರ್ಮಲ್ ಫ್ಯಾಮಿಲಿ, ಅಪ್ಪ ಪೂರೈತ ಮಾಡ್ತಿದ್ರು, ಅದ್ರ ಜೊತೆಗೆ ಬಸ್ಸಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಿದ್ರು. 1 ರೂಪಾಯಿನೂ ನಮ್ಮ ಸ್ಕೂಲ್ ಫೀಸು ಮತ್ತು ಎಲ್ಲನೂ ನೋಡ್ಕೊಬೇಕು ಅಂತಂದಾಗ ತುಂಬ ಕಷ್ಟ. ಅವಾಗೆಲ್ಲ ಪ್ರತಿಯೊಬ್ಬರೂ ನಮ್ಮ ತಂದೆಗೆ ಅಪ್ಪ ಇಲ್ಲ. ಅವಾಗ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವರು ಬೆಳೆದು ಬಂದಂಥದ್ದು ನಮ್ಮಪ್ಪ. ಅಂಥದ್ರಲ್ಲಿ ಅವ್ರ ತಾಯಿನ ನೋಡ್ಕೋಬೇಕು, ಅವ್ರ ಅಕ್ಕನ ನೋಡ್ಕೊಬೇಕು, ನಮ್ಮನ್ನು ನೋಡ್ಕೊಬೇಕು, ಎಷ್ಟು ಕಷ್ಟ ಇರುತ್ತೆ ನಮ್ಮ ತಂದೆಯವ್ರಿಗೆ. ಸೊ ಅಂಥದ್ರಲ್ಲಿ ನಾನು ಕೇಳಬೇಕು. ಆ ಟೈಮಲ್ಲಿ ಅವರೆಲ್ಲ ಯಾರು ಇರಲಿಲ್ಲ, ನಾನು ನಮ್ಮ ತಂದೆ ತಾಯಿ ನನ್ನ ತಂಗಿ 4 ಜನ. ಆ ಟೈಮಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದು. ಆದರೂ ನಾನು ಕೇಳೋದಕ್ಕೆಲ್ಲ ಭಯ, ಬಾಡಿ ಬಿಲ್ಡಿಂಗ್ ಮಾಡ್ತೀವಿ ಪುರೋಹಿತರು ಏನಕ್ಕೆ ಬೇಕು ನಿನಗೆ ಅಂತ ಬೈದ್ಬಿಡ್ತಾರೆ. ನನ್ನ ತಲೆಯಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಎಲ್ಲಿ ಬೈದ್ಬಿಡ್ತಾರೋ, ಕಾಸು ಕೊಡಲ್ವೋ ಅಂತ ಗೊತ್ತಿಲ್ಲದೆ ಹೇಳ್ದಿರ ಮಾಡ್ದಿರಾ, ಹೋಗಿ ಜಿಮ್ ಜಾಯ್ನ್ ಆದೆ. ಧ್ವಂಸನದಲ್ಲಿ ಜಿಮ್ ಜಾಯ್ನ್ ಆದೆ. ಜಿಮ್ ಜಾಯ್ನ್ ಆಗಿದ್ದುಂಟು. ಜಿಮ್ ಮಾಡಬೇಕಾದಾಗ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಒಂದು ದಿವಸ ಮಾಡಿದೆ. ಅಲ್ಲಿರೋರೆಲ್ಲರೂ ನನ್ನ ಬೈಯೋರು, ಹುಡುಗರು, ಏಯ್ ಅನ್ನ ಸಾಂಬಾರು ಹೋಗೋ ನೀನು, ವೇಸ್ಟು, ಎಂತಕ್ಕೆ ನಿನ್ನ ಪ್ರಯೋಜನ ಇಲ್ಲ, ನೀನು ವೆಜಿಟೇರಿಯನ್, ನೀನು ನಿನ್ನ ಕೈಲಿ ಆಗಲ್ಲ, ಮಾಡೋಕ್ಕಾಗಲ್ಲ, ಹೋಗು ಅಂತ ಬೈದಿದ್ದು ಉಂಟು ನನಗೆ. ನನಗೆ ಏಕಂತಂದರೆ ಸ್ವಲ್ಪ ಜನ ನನ್ನ ಜೊತೆ ಜಾಯ್ನ್ ಆಗಿ, ಗುರು ನೀನು ಮಾಡಬೇಕಂದ್ರೆ ವರ್ಕೌಟ್ ಬೇರೆಯವ್ರ ಬಗ್ಗೆ ನೀನು ಕೆಟ್ಟದಾಗ ಮಾತನಾಡಬಾರ್ದು, ಒಬ್ಬರು ಬೆಳೀತಾ ಇದ್ರಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು, ನೀನು ಬೇರೆಯವ್ರ ಬಗ್ಗೆ ಎಲ್ಲ ಆ ಥರ ಎಲ್ಲ ನೋಡಬಾರ್ದು, ಆ ಥರ ಎಲ್ಲ ನನಗೆ ಹೇಳ್ಕೊಟ್ಟವರು ಉಂಟು ಜಿಮ್ಮಲ್ಲಿ ನನ್ನ ಜೊತೆ ಮಾಡಬೇಕಾದಾಗ. ಆಗ ನನ್ನ ಜೊತೆಯಲ್ಲೇ ನನಗೆ ಬೇರೆಯವ್ರ ಜೊತೆ ಬೇರೆಯವ್ರಿಗೆಲ್ಲ ಒಳ್ಳೇದು ಮಾತನಾಡ್ಬೇಕಂತ ಅಂದ್ಕೊಂಡು ನಾನು ಸ್ವಲ್ಪ ವರ್ಕೌಟ್ ಮಾಡಿ ಪಂಪ್ ಆಗಿದ ತಕ್ಷಣ, ಸ್ವಲ್ಪ ಬಾಡಿ ಬಿಲ್ಡ್ ಗ್ರೋ ಕಾಣಿಸಿದ ತಕ್ಷಣ ಏನು ಮಾಡಿದ್ರು, ಆ ಜಿಮ್ ಟ್ರೈನರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಏನು ಅವ್ನು ಬಂದು 6 ತಿಂಗಳಾಯಿತು, ಅಷ್ಟು ಜಲ್ದಿ ಅವ್ನ ಬಾಡಿ ಎಲ್ಲ ಬಿಲ್ಡ್ ಆಗ್ತಿದೆ, ನಾವು 1 ವರ್ಷದಿಂದ ಮಾಡ್ತಿದ್ದೀವಿ, ನಮ್ಗೆ ಯಾಕೆ ಬಂದಿಲ್ಲ, ಆ ರೀತಿನೂ ಮಾತನಾಡಿದ್ದಾರೆ. ಸೊ ನಾನೇನು ಮಾಡ್ತಿದ್ದೆ, ಬೆಳಗ್ಗೆ 5 ಗಂಟೆಗೆ ಜಿಮ್ ಬರ್ತಿದ್ದೆ, ವರ್ಕೌಟ್ ಮಾಡ್ತಿದ್ದೆ. ಏನು ತಿನ್ನಬೇಕಂತ ಗೊತ್ತಿಲ್ಲ. ಇಲ್ಲಿ ಈ ಜಿಮ್ಮಲ್ಲಿ ಇದ್ದರು ನವೀನ್ ಅಂತ ಇದ್ದರು, ನವೀನ್ ಅಂತ, ಅವರು ಸಹ ನಮ್ಮ ಟ್ರೈನರೇನೆ. ಸೊ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ.
ಸೊ ಬರಬೇಕು, ಎಷ್ಟೊತ್ತಿಗೆ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ತಿನ್ಬೇಕಂತ ಅವರು ಹೇಳ್ಕೊಟ್ಟಿದ್ದಾರೆ. ನಮ್ಮ ಮೊದಲನೇ ಗುರು ಶ್ರೀನಿವಾಸ್ ಅವರೇ, ಇವರು ನನಗೆ ಹೇಳ್ಕೊಡ್ತಿದ್ರು, ನಮ್ಮ ನವೀನ್ ಅವರು ಹೇಳ್ಕೊಟ್ರು, ಅವ್ರ ಹತ್ರನೂ ಮಾಡಿದ್ವಿ, ಕಲ್ತಿದ್ದೀವಿ. ಸೊ ಪ್ರತಿಯೊಂದು ಜಾಗದಲ್ಲೂ ನಮಗೆ ಮೋಟಿವೇಶನ್ ಅನ್ನೋದು, ಮೂವಿಂಗು ಪುಷಿಂಗ್ ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗಲ್ಲ. ಸೊ ಅಂಥದ್ರಲ್ಲಿ ಇಲ್ಲಿ ಕಷ್ಟಪಟ್ಟು ವರ್ಕೌಟ್ ಮಾಡ್ತಿದ್ದೆ. ನನ್ನ ಜೊತೇಲಿ ಇದ್ದವರೇ ಹಿಂಗೆಲ್ಲ ನನ್ನ ಹತ್ರ ಮಾತಾಡ್ತಿದ್ರಲ್ಲ, ಏಯ್ ಇವಾಗ ನಿನ್ನ ಕೈಲಾಗಲ್ಲ ಅಂತ ತಳ್ಳೋದು ಮಾಡೋದೆಲ್ಲ ಮಾಡಿದೆ, ನನ್ನ ಮನಸ್ಸಿಗೆ ನೋವಾಗ್ತಿತ್ತು. ನಾನು ಬಂದು ಆದ್ರೂ ನಾನು ಮಾಡಬೇಕು 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 ಅಷ್ಟೇ. ಬೆಳಗ್ಗೆ 5 ಗಂಟೆಗೆ ಬರ್ತಿದ್ದೆ, ಏನಿವ್ನು ನಮಗಿಂತ ಫಸ್ಟೇ ಬರ್ತಾನಲ್ಲ, ಜಿಮ್ಮಲ್ಲಿದ್ದಂಥ ಹುಡುಗರು ಏನು ನನಗಿಂತ ಫಸ್ಟೇ ಬರ್ತಾನಂತ, ನಾವು ಇವ್ರಿಗಿಂತ ಫಸ್ಟ್ ಬರಬೇಕಂತ. ಅವರು 5 ಗಂಟೆಗೆ ಬರೋರು, ನಾನು 4:30 ಬರ್ತಿದ್ದೆ. ಮತ್ತು ಇವ್ರು 4:30 ಬಂದುಬಿಡ್ತಾನಲ್ಲ ಅಂದ್ಬಿಟ್ಟು ಅವ್ರು 4 ಗಂಟೆಗೆ ಬರೋರು. ನಾನು ಕುತ್ಕೊಂಡು ಫಸ್ಟೇ ಬಂದು ನಿದ್ದೆ ಕಟ್ಟು, ರಾತ್ರಿ ಏನಾಯ್ತು ಅಂದರೆ ರಾತ್ರಿ ಮಲ್ಕೊಂಡ್ರೆ ಸಾಕು, ಬೆಳಗ್ಗೆ ಹೋಗಬೇಕು, ವರ್ಕೌಟ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಅಷ್ಟೇ ತಲೆಯಲ್ಲಿ ಅಷ್ಟೇ ತಲೆಯಲ್ಲಿ ಇರ್ತಿತ್ತು. ಬೆಳಗ್ಗೆ ಯಾವಾಗುತ್ತೆ ನಾನು ಹೋಗಿ ಯಾವಾಗ ಜಿಮ್ ವರ್ಕೌಟ್ ಮಾಡ್ತೀನಿ, ಇಷ್ಟೇ ತಲೆಯಲ್ಲಿ ಇರ್ತಿತ್ತು ನನ್ನ ತಲೆಯಲ್ಲಿ. ಸೊ ವರ್ಕೌಟ್ ಮಾಡ್ತಿದ್ವಿ. ಸೊ ಅಂಥ ಟೈಮಲ್ಲಿ ನನ್ನ ಮನಸ್ಸಿಗೆ ಇವರೇ ಈ ಥರ ಬೇಜಾರು ಮಾಡಿಬಿಡ್ತಿದ್ರು. ಸ್ಟಾರ್ಟಿಂಗ್ ವರ್ಕೌಟ್ ಮಾಡಬೇಕಾದೆಲ್ಲ ಹಿಂಗೆ ಮನಸ್ಸಿಗೆ ನೋವು ಮಾಡೋರು, ಅನ್ನ ಸಾಂಬಾರು ಹೋಗೋವು ವರ್ಕೌಟ್ ಮಾಡಬೇಕಾದ್ರೆ ಅಂತ ಮನಸ್ಸಿಗೆ ನೋವು ಮಾಡೋರು. ನಾನು ಆವಾಗ ತುಂಬಾ ಮನಸ್ಸಿಗೆ ಬೇಜಾರಾಗ್ಬಿಡ್ತಿತ್ತು, ಏನಪ್ಪ ಹೆಂಗೆ ಮಾತನಾಡ್ತಾರೆ, ಜೊತೇಲಿ ಚೆನ್ನಾಗಿದ್ದುಕೊಂಡು ಹಿಂಗೆಲ್ಲ ಮಾತಾಡ್ತಾರೆ, ಫ್ರೆಂಡ್ಸು ಬೇರೆಯವ್ರ ಬಗ್ಗೆ ಒಳ್ಳೇದು ಮಾತಾಡ್ಬೇಕಂದ್ರೆ ಹಿಂಗೆಲ್ಲ ಕೆಟ್ಟದಾಗ ಮಾತನಾಡ್ತಾರೆ ಅಂದ್ಬಿಟ್ಟು ನಾನು ಹತ್ಕೊಂಡು ಮನಸ್ಸಿಗೆ ನೋವು, ನಾನೇ ಮನಸ್ಸು ನೋವು ತಿನ್ಕೊಂಡು ಬಂದ್ಬಿಡ್ತಿದ್ದೆ, ಯಾರ ಹತ್ರನೂ ಹೇಳ್ತಿರಲಿಲ್ಲ, ಮನೆಗೆ ಬಂದ್ಬಿಡ್ತಿದ್ದೆ. ಮನೆಗೆ ಬಂದು ಮತ್ತೆ ಆ ಕ್ಷಣಕ್ಕೆ ನೋವೋಗ್ತಿತ್ತು, ಏ ಬಿಡು ಅವ್ರ ತಲೆ ಕೆಡ್ಸ್ಕೊಂಡು ನಾವಿದ್ರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಜಿಮ್ ಬರ್ತಿದ್ದೆ. ಮತ್ತೆ ನಾವು ಹಂಗೆ ಮಾಡೋರು, ಏ ಇವಾಗ ಆ ಕಡೆ ವರ್ಕೌಟ್ ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ, ಆ ಥರ ತುಂಬಾ ನಾವು ತಿನ್ಬಿಟ್ಟಿದ್ದೀನಿ. ಸೊ ಅದೆಲ್ಲನೂ ನನ್ನ ತಲೆ ಕೆಡಿಸ್ಕೊಳ್ದಿರ ನಾನು ಕಷ್ಟಪಟ್ಟು ವರ್ಕೌಟ್ ಮಾಡಿ, ಅಲ್ಲಿ ಇನ್ನೊಬ್ಬ ಸ್ವಲ್ಪ ಜನಗಳೇನು ಮಾಡ್ತಾರೆ ಜೊತೇಲಿ ವರ್ಕೌಟ್ ಮಾಡ್ತಾರೆ, ಅವರು ಸ್ವಲ್ಪ ಪ್ರೋಟೀನ್ಸ್ ಎಲ್ಲ ತೊಗೊಂಡು ದಪ್ಪ ಆಗಿಬಿಟ್ರು, ದಪ್ಪ ಆದರು. ನಾನು ಹಂಗೆ ಇದ್ದೆ, 1 ವರ್ಷ ಆದರೂ ನಾನು ನಾರ್ಮಲ್, ಸ್ವಲ್ಪ ಪಂಪ್ ಆಯಿತು. ನಾನು ಸ್ಟಾರ್ಟಿಂಗ್ ನಾವೇನು ತಿನ್ನಲ್ಲ ಜಿಮ್ಗೆ, ಯಾರೇ ಆಗಲಿ ಸ್ಟಾರ್ಟಿಂಗ್ ಹೋದರೆ ಸ್ವಲ್ಪ ಪಂಪ್ ಆಗ್ತಾರೆ, ಸ್ಟಾಪ್ ಆಗ್ತಾರೆ. ಅದಕ್ಕೆ ಕರೆಕ್ಟ್ ಪ್ರಾಪರ್ ಫುಡ್ ಮೈಂಟೆನ್ಸ್ ಎಲ್ಲ ಇದ್ದರೆ ಮಾತ್ರ ಗ್ರೋ ಆಗಬೇಕಂತಾರೆ. ನಾವೇನು ಅನ್ನ ಸಾಂಬಾರು ತಿಂತೀವಿ, ಹಾಲು ಕುಡಿತೀವಿ ಅಂತಂದಿದ ತಕ್ಷಣ ಬಾಡಿ ಬಿಲ್ಡ್ ಆಗೋಲ್ಲ. ಸೊ ಅದಕ್ಕೆ ಆದಂಥ ಫಾರ್ಮುಲಿಟೀಸ್ ಇರುತ್ತೆ, ಡಯಟ್ ಮಾಡಬೇಕು, ಸಪ್ಲಿಮೆಂಟ್ಸ್ ತೊಗೊಬೇಕು, ಇದೆಲ್ಲ ಇರುತ್ತೆ. ನಮ್ಗೆ ಅವಾಗ ಗೊತ್ತಿಲ್ಲ. ಇಲ್ಲಿ ನಮ್ಮ ಸೀನಣ್ಣ ಬಂದು ಅಲ್ಲಿದ್ದರು. ಸೊ ನಾವು ಮತ್ತೆ ಹೋಗಿ, ನೀನು ಅಲ್ಲಿ ಫೋಟೋ ಸಹ ಇಡ್ಸ್ಕೊಂಡಿದ್ದೆ, ಏನೋ ನೀನು ಬಾಡಿ ಬಿಲ್ಡರ್ ಆಗಿಬಿಡ್ತೀಯಾ, ಮಿಸ್ಟರ್ ಇಂಡಿಯಾ ಆಗಿಬಿಡ್ತೀಯಾ, ಮಿಸ್ಟರ್ ನಾನು ಹಾಕ್ತೀನಿ, ಹೆಂಗೆ ಆಗ್ಬಿಡ್ತೀಯಾ, ನಾವು ನೋಡಿ ಹೆಂಗಿದ್ದೀವಿ, ನಾವು ಅದು ತಿನ್ಸಿನ ಹೇಳಿಸ್ತಿದ್ರು. ನಾನು ನಾನ್ ವೆಜ್ ತಿಂತೀನಿ, ನೀನು ಇಷ್ಟು ತಿನ್ನಬೇಕು ಅಷ್ಟು ತಿನ್ಬೇಕಂತ ನನ್ನ ಮನಸ್ಸಿಗೆ ಬೇಜಾರು ಮಾಡ್ತಿದ್ರು. ಇಲ್ಲ ನಾನು ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ ಅಷ್ಟೇ ನನ್ನ ತಲೆಯಲ್ಲಿ ಇರ್ತಿತ್ತು. ಅದಾದಮೇಲೆ ನಾನು ಆ ಜಿಮ್ನ ಬಿಟ್ಟು ಇಲ್ಲೇನು ನಾನು ವರ್ಕೌಟ್ ಜಾಯ್ನ್ ಆಗಿದ್ದೆ. ಈ ಜಿಮ್ಮಲ್ಲಿ ಜಾಯ್ನ್ ಆಗಬೇಕಾದ್ರೆ ಬಿಟ್ಬಿಟ್ಟೆ, ನಾನು ಫೀಸ್ ಪೇ ಮಾಡ್ತಿದ್ದೆ, ಬಿಟ್ಬಿಟ್ಟು ನಾನೇನು ಮಾಡಿದೆ, ಬೇರೆ ಜಿಮ್ಗೆ ಜಾಯ್ನ್ ಆದೆ. ಮತ್ತು ನಮ್ಮ ಸೀನಣ್ಣ ಹತ್ರಿಗೆ ಹೋಗ್ಬಿಟ್ಟೆ, ದೂರ ಆದರೂ ಪರವಾಗಿಲ್ಲ ನಾನು ಅಲ್ಲೇ ಮಾಡ್ತೀನಿ ಅಂದ್ಬಿಟ್ಟು ಹೊರತೂರಿಗೆ ಹೋಗಿ ಜಾಯ್ನ್ ಆಗಿಬಿಟ್ಟೆ. ಹೊರತೂರಿಗೆ ಹೋಗಿ ಜಾಯ್ನ್ ಆಗಿ 1 ವರ್ಷ ಕಷ್ಟಪಟ್ಟು ಅಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಅದಕ್ಕೆ ಏನೇನು ಫೀಸ್ ಪೇ ಮಾಡಬೇಕು, ಏನೇನು ಫುಡ್ಗೆ, ಜಿಮ್ ಫೀಸ್ ಅಲ್ಲ, ಅಣ್ಣ ಹತ್ರ ಹೇಳ್ದಣ್ಣ ಈ ಥರ ಇದೆ ಕಷ್ಟ ನನಗೆ, ನಾನು ಹೆಂಗಾದರೂ ಮಾಡಿ ನಾನು ಬಾಡಿ ಬಿಲ್ಡರ್ ಆಗಲೇಬೇಕು, ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೆ, ನೀವು ಅಲ್ಲಿ ಕಳಿಸಿದ್ರಿ ನನಗೆ ಗೊತ್ತಿಲ್ಲ, ನಾನು ಇಲ್ಲೇ ರೆಡಿ ಆಗ್ತೀನಿ, ಎಷ್ಟು ದೂರ ಆದರೂ ಪರವಾಗಿಲ್ಲ, ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ನಾನು ಬಾಡಿ ಬಿಲ್ಡರ್ ಆಗಬೇಕು. ಆ ಥರ ಪಟ್ಟರೆ ಯಾವುದೇ ಕಾರಣಕ್ಕೂ ಬಾಡಿ ಬಿಲ್ಡರ್ ಆಗಲ್ಲ. ಅದಕ್ಕೆ ಶ್ರದ್ಧೆ ಬೇಕು, ಟೈಮ್ ಬೇಕು, ಕಾಯಬೇಕು, ವರ್ಷ ಆದರೂ ಬೇಕು ರೆಡಿ ಆಗಬೇಕಂತಂದರೆ. 1 ವರ್ಷ ಆದ್ರಲ್ಲ, ಎಷ್ಟೇ ದಿವಸ ಆದರೂ ಪರವಾಗಿಲ್ಲ, ನಾನು ನಿಮ್ಮ ಹತ್ರನೇ ಮಾಡ್ತೀನಿ, ನಾನು ನಿಮ್ಮ ಹತ್ರ ರೆಡಿ ಆಗ್ತೀನಿ ಅಂತ ಹೇಳಿ ಮತ್ತೆ ಬ್ಯಾಕ್ ಟು ಫಾರ್ಮ್ ಅವ್ರ ಹತ್ರ ಹೋಗಿದ್ದುಂಟು. ಅವ್ರ ಹತ್ರ ಹೋಗಿ, ಇಲ್ಲಪ್ಪ ಈ ರೀತಿ ಇರುತ್ತೆ, ಇಷ್ಟೆಲ್ಲ ಖರ್ಚಾಗುತ್ತೆ, ಮಾಡ್ತೀಯಾ ಅಂತಂದ್ರೆ, ಹ್ಞೂ ಅಣ್ಣ ಮಾಡ್ತೀನಿ, ಏನು ಮಾಡ್ತೀಯಾ, ಕಾಲೇಜ್ಗೆ ಹೋಗ್ತೀಯಾ, ಇಲ್ಲಣ್ಣ ನಾನು ಏನೋ ಒಂದು ಮಾಡ್ತೀನಿ ಅಂತ. ಸರಿನಪ್ಪ, ಇಷ್ಟು ಖರ್ಚಾಗುತ್ತೆ ಬಾಡಿ ಬಿಲ್ಡಿಂಗೆ, ಇಷ್ಟೆಲ್ಲ ತಿನ್ನಬೇಕು, ನೀನು ನನಗೆ ಕೊಡೋದಂತಲ್ಲ, ನೀನು ಮನೇಲಿ ತಿನ್ನೋದಕ್ಕೇ ಇಷ್ಟೆಲ್ಲ ಬೇಕಾಗುತ್ತೆ ಅಂತ ಹೇಳಿದ್ರು. ನಾನು ಆವಾಗ ಚೀಟಿ ಕಟ್ಟಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ಬ ಬಾಡಿ ಬಿಲ್ಡರ್ ಇದ್ದ, ವಿಜಿ ಅಂತ, ಅವನ್ನ ಕರ್ಕೊಂಡೋಗಿ ನಮ್ಮ ಅಮ್ಮಗೆ ತೋರಿಸಿ, ಅಮ್ಮ ನಮ್ಮ ಅಪ್ಪ ನಮ್ಮ ಅಮ್ಮಗೆ ತೋರಿಸಿ, ಅಮ್ಮ ಏನಂದರೆ ಸಿಕ್ಸ್ ಪ್ಯಾಕ್ ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ, ಅವನು ಜಿಮ್ ಮಾಡ್ತಿದ್ದ, ನನ್ನ ಫ್ರೆಂಡ್ ಬಾಡಿ ಬಿಲ್ಡರ್ ಅವನು ಜಿಮ್ಮಿಗೆ ಬರ್ತಿದ್ರು, ಅವ್ರನ್ನ ಕರ್ಕೊಂಡು ನಮ್ಮ ಅಪ್ಪ ನಮ್ಮಗೆ ತೋರಿಸಿ, ಅಮ್ಮ ಬಾಡಿ ಬಿಲ್ಡಿಂಗ್ ನೋಡಿ ಹಿಂಗೆ ಪ್ರೋಟೀನ್ ತೊಗೊಂಡ್ರೆ ಈ ಥರ ಬಾಡಿ ಬರುತ್ತಂತೆ ಅಂದ್ಬಿಟ್ಟು ಮನೆಗೆ ಹಂಗೆ ಹೋಗಿ ತೋರಿಸು ಅಂತೆಲ್ಲ ತೋರಿಸಿ, ಅದನ್ನು ನೋಡಿ ನಮ್ಮ 1,300 ರೂಪಾಯಿ ಕಾಸು ಕೊಡೋದಕ್ಕೆ, ಅದು ಬಟ್ಟೆಲಿ ಕಟ್ಟಿ ಒಳಗಡೆ ಕಳ್ಜೋ ಬರುತ್ತಲ್ಲ ಅದ್ರಲ್ಲಿ ಇಟ್ಬಿಟ್ಟು ಹುಷಾರಪ್ಪ ಹುಷಾರಾಗಿ ಎತ್ಕೊಂಡು ಹೋಗು ಅಂತ ಕೊಟ್ಟು ಕಳಿಸ್ತಾರೆ ನನಗೆ 1,300 ರೂಪಾಯಿನ. ಆ 1,300 ರೂಪಾಯಿ ನಾನು ಎತ್ಕೊಂಬಂದು ಜಿಮ್ಮಲ್ಲಿ ಕೊಟ್ಟು ಪ್ರೋಟೀನ್ ತೊಗೊಂಡು, ಪ್ರತಿಯೊಬ್ಬರ ತಲೆಯಲ್ಲಿ ಏನಿರುತ್ತೆ ಪ್ರೋಟೀನ್ ಹಾಕ್ಕೊಂಡಿದ್ದ ತಕ್ಷಣ ಬಾಡಿ ಬಿಲ್ಡರ್ ಆಗಿಬಿಡ್ತೀವಿ, ಅದು ಸುಳ್ಳದು, ಅದು ನಮಗೆ ಬೂಸ್ಟ್ ಮಾಡುತ್ತೆ. ನಾವು ತಿನ್ನೋ ಫುಡ್ಡಲ್ಲಿ ಎನರ್ಜಿ ಇಲ್ಲಿದ್ದಾಗ ಇದ್ರಲ್ಲಿ ಸ್ವಲ್ಪ ಸಿಗುತ್ತೆ ನಮಗೆ ಅಷ್ಟೇ. ಸೊ ಆ 1,300 ರೂಪಾಯಿನ ತೊಗೊಂಡೋಗಿ ನಮ್ಮ ಟ್ರೈನರಿಗೆ ಕೊಟ್ಟು ಆ ಸಪ್ಲಿಮೆಂಟ್ಸ್ ತೊಗೊಂಬಂದು ಅದನ್ನು ಕುಡಿಬೇಕಾದ್ರೆ ಅದ್ರ ಮೇಲೆ ಒಂದು ಬಾಡಿ ಬಿಲ್ಡರ್ ಫೋಟೋ ಇತ್ತು, ಅದನ್ನ ನೋಡೋದು ಅವ್ ಬಂದಿದೆಯಾ ಆ ರೀತಿ ಎಲ್ಲ ಚೆಕ್ ಮಾಡ್ಕೊಂಡು ನಾನು ಕುಡಿತಿದ್ದೆ. ಸೊ ಖಾಲಿ ಆಗೋಯ್ತು,
ಬಾಡಿ ಒಂದು ಸ್ವಲ್ಪ ಬಂತಷ್ಟೇ. ಎಷ್ಟು ದಿನದವರೆಗೂ ಬಂದಿರ್ಬೋದು ಸರ್? ಅದೊಂದು ತಿಂಗಳು ಅಷ್ಟೇ, ಒಂದು ಪ್ರೋಟೀನ್ ಬಾಕ್ಸ್ ಒಂದು ತಿಂಗಳು ಬರುತ್ತೆ. ಸೊ ಎಲ್ಲರ ಥರ ಏನಿರುತ್ತೆ, ಒಂದು ತಿಂಗಳಿಗೇ ಅದನ್ನ ಹಾಕ್ಕೊಂಡಿದ್ದ ತಕ್ಷಣ ಬಾಡಿ ಬಿಲ್ಡರ್ ಆಗಿಬಿಡ್ತಾರೆ, ಆ ರೀತಿ ಇರುತ್ತೆ. ಸೊ ಆಗ ಗೊತ್ತಾಗುತ್ತೆ ನಮಗೆ, ಓ ನಾವು ಅಷ್ಟು ಸುಲಭ ಅಲ್ಲ. ನಾವು ಹೇಳಿದೆ ಹಣ ಖಾಲಿ ಆಗೋಯ್ತು ಅಂತಂದಾಗ, ಇದು ಬರೀ ಬೇಸಿಕ್ ಅಷ್ಟೇ. ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಾರು ಇರ್ತವೆ, ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು. ಅದನ್ನೆಲ್ಲ ಮಾಡಿದಾಗ ನಿಮ್ಗೆ ಒಲಿಯುತ್ತೆ. ಅದ್ರ ಜೊತೆಗೆ ವರ್ಕೌಟ್ ಮಾಡಬೇಕು, ರೆಸ್ಟ್ ಕೊಡಬೇಕು ಅಂತೆಲ್ಲ ಹೇಳಿದ್ರು. ಸೊ ಅದಾದಮೇಲೆ ನಮ್ಮ ಹತ್ರ ಆವಾಗ ಮೈನ್ ಥಿಂಗ್, ನಾವೆಲ್ಲ ಬಾಡಿ ಬಿಲ್ಡಿಂಗ್ ಎಲ್ಲ ಅಚೀವ್ಮೆಂಟ್ ಮಾಡಬೇಕಂದ್ರೆ ಮೊಬೈಲ್ ಇಲ್ಲ. ಮೊಬೈಲ್ ಇದೆ, ಈಗ ನೋಡಿರ್ತೀರ ಜಿಮ್ಮಲ್ಲಿ ತುಂಬ ಜನ ಎಲ್ಲರೂ ಮೊಬೈಲ್ ಸೆಲ್ಫಿ ಇಟ್ಕೊಂಡು ಮೊಬೈಲ್ ನೋಡ್ಕೊಂಡು ಹಿಂಗೆಲ್ಲ ಮಾಡಿರ್ತಾರೆ. ನಾವು ಹಾಕಿರ್ತೀವಿ, ಈಗ ಹಾಕಿದ್ದೀವಿ. ನಮ್ಮನ್ನು ಹಾಳು ಮಾಡ್ತಿರೋದೇ ಈಗಿನ ಮೊಬೈಲ್ಗಳು. ನಾವು ವರ್ಕೌಟ್ ಮಾಡ್ಬೇಕಾದ್ರೆ ಹಿಂಗೆ ಇಟ್ಕೊತೀವಿ, ಸೆಲ್ಫಿ ಆಗ್ತೀವಿ, ಎಲ್ಲ ಮಾಡ್ತೀವಿ. ಹಾಗೆಲ್ಲ ನಾವು ಪ್ರೊಫೆಷ್ನಲ್ಲಾಗಿ ಕಾನ್ಸಂಟ್ರೇಷನ್ ಕೊಟ್ಟು ವರ್ಕೌಟ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೊಬೈಲ್ ಇಲ್ಲ. ಒಂದು ನೋಡಿರ್ತೀರ, ನಿಮ್ಮ ಹತ್ರ ಮೊಬೈಲ್ ಇತ್ತಂದ್ರೆ ಮೊಬೈಲ್ ಮುಟ್ತೀರ ಇರ್ತೀರ ಒಂದು ದಿವಸ ಪೂರ್ತಿ ನೀವು, ಆಗಲ್ಲ. ಸೊ ನಮಗಿಲ್ಲ, ಅವಾಗ ಮೊಬೈಲ್ ಇಲ್ಲ, ವರ್ಕೌಟ್ ಮಾಡು, ತಿನ್ನು, ಮಲಗು ಅಷ್ಟೇ. ಸೊ ಹಂಗಿತ್ತು ನಮಗೆ. ಹಂಗೆ ವರ್ಕೌಟ್ ಮಾಡಬೇಕಾದಾಗ ಅಲ್ಲಿ ವರ್ಕೌಟ್ ಮಾಡಿ ಒಂದು ವರ್ಷ ಈ ಜಿಮ್ಮಿಗೆ ಬಂದಿಲ್ಲ, ನಾನು ಇಲ್ಲಿ ಫಿಟ್ನೆಸ್ ಅವ್ರ ಜಿಮ್ಮಿಗೆ ಬಂದಿಲ್ಲ. ಒಂದು ವರ್ಷ ಅಲ್ಲೇ ಅವ್ರ ಜಿಮ್ಮಲ್ಲೇ ಕಷ್ಟಪಟ್ಟು ವರ್ಕೌಟ್ ಮಾಡಿ ಮಿಸ್ಟರ್ ಮಹದೇವಪುರ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಮಿಸ್ಟರ್ ಮಹದೇವಪುರ ಬೆಸ್ಟ್ ಪೋಸರ್ ಟೈಟ್ಲ್ ಹೊಡೆದೆ. ಹಾಂ, ಇಲ್ಲ ಅದಕ್ಕೆ ಮೊದಲು ಚಿಕ್ಕ ಪುಟ್ಟ ಕಾಂಪಿಟೇಷನ್ಗಳು ಮಾಡಿದ್ದೀನಿ ನಾನು, ಅದಕ್ಕೆ ಮೊದಲು ಹಾಂ ನಾರ್ಮಲ್ ಕಾಂಪಿಟೇಷನ್ಸ್ ಮಾಡಿದ್ದೀನಿ. ಮಿಸ್ಟರ್ ದಾವಣಗೆರೆ, ಮಿಸ್ಟರ್ ತುಮಕೂರು ಅದಕ್ಕೆಲ್ಲ ಹೋಗಿದ್ದೀನಿ. ಅವ್ರ ಜೊತೆ ಅಣ್ಣವ್ರ ಜೊತೆ ಹೋಗಿದ್ದೀನಿ, ಅಲ್ಲೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಮಾಡಬೇಕಂದಾಗ ನಮಗೆ ಅದು ಹೋಗೋದಕ್ಕೆ ಬರೋದಕ್ಕೆಲ್ಲ ಬಸ್ ಚಾರ್ಜ್ ಬೇಕಾಗುತ್ತೆ, ಎಲ್ಲ ಖರ್ಚುಗಳೆಲ್ಲ ಇರುತ್ತೆ. ಸೊ ಆಗ ಜಿಮ್ಮಿಂದ ಕೊಡಬೇಕು ಇಲ್ಲ ನಾವು. ಅದ್ರ ಬಗ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಗೆದ್ದದ ಅಂತಂದರೆ ನಾವು 10 ಲಕ್ಷ ಖರ್ಚು ಮಾಡಿದ್ರು ನಮ್ಗೊಂದು 10,000 ರೂಪಾಯಿ ಬರುತ್ತೆ, ಆ ರೀತಿ ಇರುತ್ತೆ. ಒಂದು ಏನಿದ್ರು ಹೆಸರು ಮಾತ್ರನೇ ಬೇಕು. ಇವಾಗ ಒಂದು ಬಾಡಿ ಬಿಲ್ಡಿಂಗ್ ಅನ್ನೋದು ತಿಂಗಳಿಗೆ ನಿಮಗೆ ಗೊತ್ತಿರುತ್ತೆ. ಸರ್, ನಾವು ಕೇಳ್ಪಟ್ಟ ಹಾಗೆ ಮಿಸ್ಟರ್ ಇಂಡಿಯಾ ಲೆವೆಲಲ್ಲೆಲ್ಲ ಭಾಗವಹಿಸಿದ್ದೀರಾ, ಅಲ್ಲಿಗೆ ಸುಮಾರು 30 ರಾಜ್ಯಗಳಿಂದನೂ ಸಹ ಬಂದಿರ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆ ಹಂತದವರೆಗೂ ಹೋಗೋಕ್ಕೆ ಸಾಧ್ಯನಾ? ನೀವು ಹೋಗುವ ಹಾದಿಯಲ್ಲಿ ಎಷ್ಟು ಕಷ್ಟಗಳು ಪಟ್ಟಿರ್ತೀರಾ? ನೀವು ಸ್ವಂತ ಪರಿಶ್ರಮದಿಂದ ಬಂದ್ರಾ ಅಥವಾ ನಿಮ್ಗೆ ಯಾರಾದರೂ ಸ್ಪಾನ್ಸರ್ ಮಾಡೋರಿದ್ರಾ? ಸರ್, ಅದ್ರ ಬಗ್ಗೆ ನೀವು ಏನಾದರೂ ಹೇಳ್ಬೋದಾ? ಖಂಡಿತ. ಬಾಡಿ ಬಿಲ್ಡಿಂಗ್ ಅಂತಂದ್ರೇ ಒಂದು ಶ್ರಮ. ಶ್ರಮ ಒಂದೇ ಅಲ್ಲ, ಶ್ರಮದ ಜೊತೆಗೆ ಕಾನ್ಸಂಟ್ರೇಷನ್ ಇರಬೇಕು, ಅದ್ರ ಜೊತೆಗೆ ನಿಮಗೆ ಫಲಿತಾಂಶ ಸಿಗುತ್ತೆ. ಸೊ ನಾವು ಕಷ್ಟಪಟ್ಟು ಮಾಡಬೇಕಾದಾಗ, ನಾನು ಆಗಲೇ ಹೇಳಿದ್ದೆ ನಿಮಗೆ, ನಮಗೆ ಒಂದೊಂದು ರೂಪಾಯಿ ಫೀಸ್ ಕೊಡಬೇಕಂದ್ರೆ ನಮ್ಮ ಹತ್ರ ಇಲ್ಲ. ಆಗ ನಾನು ಬ್ರ್ಯಾಂಡ್ ಫ್ಯಾಕ್ಟ್ರಿ ಮಾರತ್ತಹಳ್ಳಿ ಹತ್ರ ಬ್ರ್ಯಾಂಡ್ ಫ್ಯಾಕ್ಟ್ರಿ ಇದೆಯಲ್ಲ, ಆ ಬ್ರ್ಯಾಂಡ್ ಫ್ಯಾಕ್ಟ್ರಿಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ. ಸಾಟರ್ಡೆ ಸಂಡೆ ಕೆಲಸ ಮಾಡಿದ್ರೆ 200 ರೂಪಾಯಿ ಕೊಡ್ತಿದ್ರು. ಓ 200 ರೂಪಾಯಿ ಇದ್ದರೆ ನಮ್ಗೆ ಏನಕ್ಕೂ ಸಲ್ಲಲ್ಲ, ಜಿಮ್ ಫೀಸ್ಗೂ ಸಲ್ಲಲ್ಲ. ಅಂಥದ್ದು ಪ್ರೋಟೀನ್ಸ್ ತೊಗೊಬೇಕು, ಫುಡ್ ಮೇಂಟೈನ್ ಮಾಡಬೇಕು, ತಿಂಗಳಿಗೆ 15,000 ರೂಪಾಯಿಂದ 20,000 ರೂಪಾಯಿ ಖರ್ಚಾಗುತ್ತೆ. ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ 200 ರೂಪಾಯಿ ಕೊಡ್ತಾರೆ ಕಾಲೇಜಿಗೆ ಹೋಗ್ಕೊಂಡು. ಇನ್ನು ನಾನು ವಿದ್ಯಾರ್ಥಿ, ಇನ್ನು ಓದ್ತಿದ್ದೀನಿ, 100,000 ರೂಪಾಯಿ ಖರ್ಚು ಮಾಡಬೇಕಂತಂದರೆ ಸಾಲ ಮಾಡಬೇಕು, ಅದೆಲ್ಲ ತಲೆಯಲ್ಲಿತ್ತು. ಅದ್ರ ಜೊತೆಗೆ ನಾನು ಮಾಡಲೇಬೇಕಂತ ನಿರ್ಧಾರ ತಗೊಂಡು ನಾನಲ್ಲಿ ಬ್ರ್ಯಾಂಡ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಆ 200 ರೂಪಾಯಿ ಕೊಡ ತೊಗೊಂಬನ್ನ ಫೀಸ್ ಕೊಟ್ಟು, ಆಗ ಇಲ್ಲಿ ಧ್ವಂಸದಲ್ಲಿರುವಂಥ ಫಿಟ್ನೆಸ್ ಹೊಡೆ ಜಿಮ್ಮಲ್ಲಿ ಅವರು ನವೀನ್ ಅನ್ನೋರು ಏನು ಮಾಡಿದ್ರು, ನೀನೇನು ಫೀಸ್ ಕೊಡಬೇಡಪ್ಪ. ನಾನು ಕೇಳಿದೆ, ಅಣ್ಣ ಒಂದು ತಿಂಗಳು ಫೀಸ್ ಲೇಟಾಗಿ ಕೊಡ್ತೀನಣ್ಣ ಅಂತಂದೆ. ಸೊ ಫೀಸ್ ಏನು ಕೊಡಬೇಡಪ್ಪ, ನಿನಗೆ ಒಳ್ಳೆ ಆಸಕ್ತಿ ಇದೆ, ಬಾಡಿ ಬಿಲ್ಡಿಂಗ್ ಕಷ್ಟಪಟ್ಟು ಚೆನ್ನಾಗಿ ಮಾಡ್ತಿದ್ದೆ ನಾನು ನೋಡಿದಂತ ನಿನ್ನಲ್ಲಿ ತುಂಬ ಚೆನ್ನಾಗಿದೆ, ನೀನು ಫೀಸ್ ಏನು ಪೇ ಮಾಡಬೇಡ, ನಾರ್ಮಲಾಗೆ ವರ್ಕೌಟ್ ಮಾಡ್ಕೊಂಡು ಹೋಗು ಅಂತಂದರು. ಇಲ್ಲಣ್ಣ, ನಾನು ಹಂಗೆ ವರ್ಕೌಟ್ ಮಾಡಿದ್ರೆ ಬಾಡಿ ಹಿಡಿಯಲ್ವಂತೆ, ನನ್ನ ನಿಮಗೆ ಫೀಸ್ ಪೇ ಮಾಡ್ತೀನಿ, ಒಂದು ತಿಂಗಳು ಲೇಟಾಗಿ. ಇಲ್ಲಪ್ಪ ಪರವಾಗಿಲ್ಲ, ನಿನ್ನ ಫೀಸ್ ಏನು ಪೇ ಮಾಡಬೇಡ ಅಂತಂದರು. ಆಮೇಲೆ ನಾನು ಥಿಂಕ್ ಮಾಡಿದೆ, ನಮ್ಮ ಜಿಮ್ ಅಲ್ವಾ, ನಮ್ಮ ಜಿಮ್ಮಲ್ಲಿ ನಾನು ಕ್ಲೀನ್ ಮಾಡಿದ್ರೆ ಅದೇನು ನನಗೇನು ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ಎಲ್ರಿಗಿಂತ ಫಸ್ಟ್ ಬಂದು ನಾನು ಕ್ಲೀನ್ ಮಾಡ್ಕೊಂಡು ನಾನು ಥಿಂಕ್ ಮಾಡಿದ್ದು, ಓ ಫೀಸ್ ಕೇಳ್ತಿದ್ದಾರೆ, ಫೀಸ್ ನಾನು ಕಾಲೇಜಿಗೆ ಬೇರೆ ಹೋಗಬೇಕು. ಬೆಳಗ್ಗೆ ಜಲ್ದಿ ಎದ್ದು ಬಂದು ಜಿಮ್ಮೆಲ್ಲ ಕಸ ಕ್ಲೀನ್ ಮಾಡಿ ಕಸ ಹೊಡೆದು ಮಿರರ್ ಒರೆಸಿ ನಾನು ಜಿಮ್ ವರ್ಕೌಟ್ ಮಾಡಿದ್ರೆ ನನ್ನ ಜಿಮ್ಮು ನೀಟಾಗಿರುತ್ತೆ, ನನ್ನ ಬಾಡಿಗೂ ಫೀಸು ಕೇಳೋಂಗಿಲ್ಲ. ಅಕಸ್ಮಾತಲ್ಲೇ ನಾನು ಕಾಸು ಬಂದರೆ ನಾನು ಏನಾದರೂ ತೊಗೊಳೋಕ್ಕಾಗಲಿ, ಸರೋಗುತ್ತೆ ಅಂತ ನಾನು ಥಿಂಕ್ ಮಾಡಿದೆ. ಥಿಂಕ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ಕೊಂಡು ಬಂದು ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು 4:30ಗೆ ಎದ್ದು ಬಂದು, ಇಲ್ಲ ಒಂದ್ಸಲ ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ತಿದ್ದೆ, ಇಲ್ಲ ಸಾಟರ್ಡೆ ಸಂಡೆ ಹೊತ್ತು ಕ್ಲೀನ್ ಮಾಡ್ಕೊಳ್ತಿದ್ದೆ, ಜಿಮ್ನ ಕ್ಲೀನ್ ಮಾಡಿಕೊಂಡು ಮಿರರ್ ಒರೆಸ್ಕೊಂಡು ನನ್ನ ಜಿಮ್ಮಲ್ಲಿ, ನನ್ನ ಜಿಮ್ ಅಂತ ನನ್ನ ಜಿಮ್ಮಲ್ಲಿ ಮಿರರ್ ಕ್ಲೀನ್ ಮಾಡಿಕೊಂಡು ಜಿಮ್ಮೆಲ್ಲ ಒರೆಸಿ ಮಾಡಿ ವರ್ಕೌಟ್ ಮಾಡ್ತಿದ್ದೆ. ನಾನು ವರ್ಕೌಟ್ ಮಾಡ್ಬಿಟ್ಟು ಹೋಗ್ತಿದ್ದೆ. ಸೊ ಸ್ಟಾರ್ಟಿಂಗೆಲ್ಲ ಹೇಳ್ತಿದ್ರು ತೊಂದರೆ ಏನಿಲ್ಲ, ಆಮೇಲೆ ಒಂದ್ಸಲ ಬೇಜಾರಾಗೋದು ಬೇರೆಯವ್ರ ಮುಂದೆ ಮಾತನಾಡಿದಾಗ ನನಗೆ, ಅಂಥವ್ರ ಮುಂದೆ ಇದು ನೋಡಿ ಅಲ್ಲಿ ಕಸ ಕ್ಲೀನಾಗಿಲ್ಲ ಇಲ್ಲಿ ನೋಡು ಅಂತಂದಾಗ ಮನಸ್ಸಿಗೆ ತುಂಬಾ ನೋವಾಗ್ತಿತ್ತು ನನಗೆ. ನಾನೇನು ಹೇಳಿರಲಿಲ್ಲ, ನಾನೇ ಹೇಳಿದ್ದಲ್ಲಿ ಅವರಿಗೆ
ಅಣ್ಣ ನಾನು ಕ್ಲೀನ್ ಮಾಡ್ಕೊಂಡು ಮಾಡ್ತೀನಿ ಅಂತಂದ. ಅಂಥ ಟೈಮಲ್ಲಿ ತೊಂದರೆ ಏನಿಲ್ಲ ಅಂತಂದು, ಪರವಾಗಿಲ್ಲ ನೀನೇನು ಮಾಡಬೇಡ ಹಂಗೆ ಮಾಡು ಅಂತಂದವರು. ಬೇರೆಯವ್ರ ಮುಂದೆ ಇವಾಗ ನಾನು ನಿಮ್ಮನ್ನು ಡೈರೆಕ್ಟಾಗಿ ಕೇಳೋದು ಬೇರೆ, ಪರ್ಸ್ನಲಾಗಿ ಕರ್ಕೊಂಬಂದು ಕೇಳೋದು ಬೇರೆ ಇರುತ್ತೆ. ಯಾಕಮ್ಮ ಪಾತ್ರೆ ತೊಳೆದಿಲ್ಲ ಅನ್ನೋದು ಹೆಂಗಿರುತ್ತೆ? ಸಪರೇಟಾಗಿ ಕರ್ ಮುಂದೆ ಮನೇಲಿ ಎಲ್ಲರೂ ಬಂದಿರ್ತಾರೆ, ಅಂಥವ್ರ ಮುಂದೆ ಹೋಗ್ಬಿಟ್ಟು ಏನೇ ಪಾತ್ರೆಗಳೆಲ್ಲ ಹಿಂಗೆ ಬಿಸಾಕಿದೆ ತೊಳೆಯೋಕ್ಕಾಗಲ್ವಾ ಅಂತಂದ್ರೆ ಹೆಂಗಿರುತ್ತೆ? ಸೊ ಅಂಥ ಟೈಮಲ್ಲಿ ನನಗೂ ನೋವಾಯಿತು. ಸೊ ಪರವಾಗಿಲ್ಲ ನಮ್ಮ ಕೋಚು ಏನೋ ಹೇಳ್ತಾರೆ ತೊಂದರೆ ಇಲ್ಲ ಅಂದ್ಬಿಟ್ಟು ಮಾಡಿದ್ದು ಉಂಟು, ಮಾಡಿದ್ದು ಆಯಿತು. ಆಮೇಲೆ ಹಂಗೆಲ್ಲ ಮಾತನಾಡಿದಾಗ ಅವರು ನಮ್ಮ ಕೋಚ್ ಅಲ್ವಾ ಅಂತ ಅನುಸರಿಸ್ಕೊಂಡು ಮಾಡಿದ್ದು ಉಂಟು. ಸೊ ಅದ್ರ ಜೊತೆಗೆ ಅಲ್ಲಿದ್ದಂಥ ಹುಡುಗರು ಸ್ವಲ್ಪ ಜನ ನನ್ನ ಮನಸ್ಸಿಗೆ ಬೇಜಾರು ಮಾಡಿದ್ದಾರೆ ತುಂಬ ಜನ. ಏನಂತ ಲೈಕ್ ನಿನ್ನ ಕೈಯಲ್ಲಿ ಆಗಲ್ಲ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಅಂತಂದರು. ಸೊ ಆಗ ಜಿಮ್ಮಿಂದ ಬಿಟ್ಟು ನಮ್ಮ ರಾಕ್ ಜಿಮ್ಗೆ ಹೋಗಿ ಅಲ್ಲಿ ಜಾಯ್ನ್ ಆಗಿ ನಾನು ಏನು ಆಗಲೇ ಹೇಳಿದ್ನಲ್ಲ ಅಲ್ಲಿ ವರ್ಕೌಟ್ ಮಾಡಿ ಅಲ್ಲೇ ಒಂದು ಹೆಸರು ಮಾಡಿ ಮಿಸ್ಟರ್ ಮಹದೇವ್ರು, ಅದಕ್ಕೆ ಮೊದಲು ತುಂಬ ಕಾಂಪಿಟೇಷನ್ಸ್ ಎಲ್ಲ ಮಾಡಿದ್ದೆ ನಾನು ಇವರ ಜೊತೆಲೇ. ಸೊ ತುಂಬ ಹಲವಾರು ಕಾಂಪಿಟೇಷನ್ಸ್ ಮಾಡಿದ್ದೆ. ವರ್ತೂರಲ್ಲೇ ನಡೆದಂತಹ ರಾಮಗೊಂಡನಹಳ್ಳಿಯಲ್ಲಿ ಫೀಲ್ಡಲ್ಲಿ ನಡೆದಂತಹ ಮಿಸ್ಟರ್ ಮಹದೇವಪುರ ಕಾಂಪಿಟೇಷನಲ್ಲಿ ಬೆಸ್ಟ್ ಫೋಸರ್ ಟೈಟ್ಲ್ ಹೊಡೆದೆ. ಕಂಟಿನ್ಯೂಸ್ 3 ವರ್ಷವೂ ಟೈಟ್ಲ್ ಹೊಡೆದಿದ್ದೆ ನಾನು, ಬೆಸ್ಟ್ ಫೋಸರ್ ಟೈಟ್ಲ್ ಹೊಡೆದಿದ್ದೆ. ಸೊ ಅದರ ಸೆಂಟ್ರಲ್ಲಿ ತುಂಬ ಮಿಸ್ಟರ್ ಬ್ಯಾಂಗ್ಳೂರ್ ಕಾಂಪಿಟೇಷನ್ ಮಾಡಿದ್ದೆ, ಮಿಸ್ಟರ್ ಕರ್ನಾಟಕ ಮಾಡಿದ್ದೆ. ಈಗ ಅಷ್ಟೆಲ್ಲ ಮಾಡಬೇಕಂತಂದರೆ ಮೇನ್ ಥಿಂಗ್ ಏನು, ಫುಡ್ ಮೇಂಟೆನ್ಸ್ ಮಾಡಬೇಕು. ಸುಮ್ಮನೆ ಹೋಗಿ ನಾರ್ಮಲ್ ವ್ಯಕ್ತಿ ಸ್ಟೇಜ್ ಮೇಲೆ ನಿಂತ್ಕೊಳೋಕ್ಕಾಗಲ್ಲ. ಬಾಡಿ ಬಿಲ್ಡಿಂಗ್ ಅಂತಂದ್ರೆ ದುಡ್ಡು, ಅಷ್ಟೆಲ್ಲ ಖರ್ಚು ಮಾಡಬೇಕು. ಅದಕ್ಕೆಲ್ಲ ಏನು ಮಾಡಿದ್ನ ಅಂತಂದರೆ ನಾನು ನನ್ನ ಕಾಸು ನಮ್ಮ ತಂದೆಯವ್ರ ಹತ್ರ ಚೀಟಿ ಕಟ್ತಿದ್ದೆ, ನಮ್ಮ ಅಪ್ಪ ಅವರು ಚೀಟಿ ಕಟ್ತಿದ್ರು. ಸೊ ನಮ್ಮ ಅಪ್ಪನ ಕೇಳಿದೆ, ಅಪ್ಪ ನನಗೆ ಸಾಲ ಬೇಕು. ನಮ್ಮ ಅಮ್ಮ ಹತ್ರ 1,300 ರೂಪಾಯಿನ 1,200 ರೂಪಾಯಿನ ನಾನು ಖರ್ಚಿಫಲ್ಲಿ ಕಟ್ಸ್ಕೊಂಡು ಎತ್ಕೊಂಡೋದವನು. ನಮ್ಮ ಅಪ್ಪ ಹತ್ರ ನಾನು ಡೈರೆಕ್ಟ್ ನಾನು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾಗ ನಮ್ಮ ಅಪ್ಪಗೆ ಒಂದು ಇದು ಬಂತು, ಓ ಮಾಡ್ತಾನೆ ಮಾಡಲಿ ಅಂತ ಒಂದು ನಂಬಿಕೆ ಬಂತು. ನಮ್ಮ ಅಪ್ಪ ನಾನು ಕೇಳಿದೆ, 1,500 ಕೇಳಿದ ಜಾಗದಲ್ಲಿ ನಾನು 50,000 ಕೇಳಿದೆ ನಮ್ಮ ಅಪ್ಪನ. ಅಪ್ಪ ನನಗೆ 50,000 ರೂಪಾಯಿ ಸಾಲ ಬೇಕು, ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಕೊಡಿ ಅಂತ ಕೇಳಿದೆ. ಎಲ್ಲಿಂದ ತೊಗೊಂಬರೋದು ಅಂತ ಹೇಳಿದಾಗ ಚೀಟಿ ಕಟ್ತಿರೋದನ್ನ ಅರ್ಧಕ್ಕೆ ಎತ್ಕೊಳ್ಳಿ ನಾನು ತೀರಿಸ್ತೀನಿ ಮತ್ತೆ ನಿಮಗೆ ಅಂತ 50,000 ರೂಪಾಯಿ ನಮ್ಮ ಅಪ್ಪ ಹತ್ರ ಸಾಲ ತೊಗೊಂಡು ಅದಕ್ಕೆ ನಾನು ಏನೇನು ಬೇಕು ಅದನ್ನೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡು ನಾನು ಕಾಂಪಿಟೇಷನ್ ಮಾಡಿದೆ. ರೆಡಿಯಾಗಿ ಕಾಂಪಿಟೇಷನ್ ಮಾಡಬೇಕಾದ್ರೆ ಜೊತೆಯಲ್ಲಿದ್ದಿದ್ದು ಹುಡುಗರು ಅಷ್ಟೇ, ಜೊತೆಯಲ್ಲಿ ರೆಡಿಯಾದ ಹುಡುಗರು, ನನ್ನ ಬಾಡಿ ಬಿಲ್ಡಿಂಗ್ ಜೊತೆಯಲ್ಲೇ ವರ್ಕೌಟ್ ಮಾಡಿದವರು ತುಂಬ ಜನ ಮನಸ್ಸಿಗೆ ಬೇಜಾರು ಮಾಡಿದ್ದು ಉಂಟು ನಮಗೆ. ಏನಂತಂದರೆ ನಾವು ಹೊಡೆದ್ಬೇಕು ಟೈಟ್ಲು ಆ ರೀತಿ ಇರುತ್ತೆ. ನಮ್ಮ ಟೈಟ್ಲ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಫ್ರೆಂಡ್ಶಿಪ್ ಮುಖ್ಯ. ಯಾಕಂದರೆ ನಾವು ಜೊತೆಲಿ ಇರ್ತೀವಿ, ಖುಷಿಯಾಗಿರ್ತೀವಿ, ಅಷ್ಟೆಲ್ಲ ನೋಡಿರ್ತೀವಿ. ಅಂಥ ಟೈಮಲ್ಲಿ ನಮ್ಗೆ ಯಾರಾದರೂ ಮನಸ್ಸಿಗೆ ಸ್ವಲ್ಪ ನೋವು ಮಾಡಿಬಿಟ್ರೆ ನಮ್ಮ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಇಷ್ಟೆಲ್ಲ ಚೆನ್ನಾಗಿದ್ರು, ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಿದ್ವಿ, ಅಣ್ಣ ತಮ್ಮಂದ್ರ ಥರ ಇದ್ವಿ, ಯಾವುದೋ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ನಾವು ಕಾಂಪಿಟೇಷನ್ ಸ್ಟೇಜ್ ಹತ್ತಕ್ಕೋಸ್ಕರ ಇಷ್ಟೆಲ್ಲ ಮನಸ್ಸು ಕುತೂಹಲ ಮಾಡ್ತಾರೆ, ಕಿರುಕುಳ ಮಾಡ್ಕೊಳ್ತಾರೆ ಅವ್ರಿಗವರೇ ನಮ್ಮ ಮೇಲೆ, ಓ ಹಂಗೆ ಹಿಂಗೆ ಅಂತೆಲ್ಲ. ಸೊ ಅದೆಲ್ಲ ಬೇಕಾ ಅಂತ ಮನಸ್ಸಿಗೆ ನೋವು ಬಂದ್ಬಿಡುತ್ತೆ. ಆದ್ರೂ ತೊಂದರೆ ಇಲ್ಲ, ನಾವು ಮಾಡಲೇಬೇಕು ಅಂತ ಇರಬೇಕಂತವೆಲ್ಲ. ಇದ್ದಾಗಲೇ ನಮಗೆ ಪೇಯ್ನ್ ಆಗಬೇಕು, ನೋವಾಗಬೇಕು, ಖುಷಿ ಆಗಬೇಕು, ಎಲ್ಲ ರೀತಿಯೂ ಇರಬೇಕು. ನಿಮ್ಮನ್ನು ಬರೇ ಹೊಗಳ್ತಾ ಇದ್ದಾರೆ ಅಂತ, ಓ ನಾನು ಬಿಡೋ ಸಾಕು, ತೆಗಿಳ್ತಾ ಇದ್ದಾರೆ ಅಂತಂದಾಗ ಏನಕ್ಕೆ ತೆಗಿಳ್ತಿದ್ದಾರೆ, ನಾನು ಏನು ಮಾಡಿದ್ದೀನಿ ಅಂತ ತಲೆಯಲ್ಲಿ ಬರ್ತದೆ. ಸೊ ಮಾಡಿದ್ವಿ, ಕಷ್ಟಪಟ್ಟು ಮಾಡಿದ್ವಿ, ಸಾಲಿಲ್ಲ, 50,000 ರೂಪಾಯಿ ಸಾಲಲ್ಲ. ಒಂದು ಕಾಂಪಿಟೇಷನ್ ಮಾಡ್ತೀವಿ, 2 ಕಾಂಪಿಟೇಷನ್, ಮತ್ತೆ ಕಾಂಪಿಟೇಷನ್ ಮಾಡಬೇಕು. ನಾನು ಅವಾಗ ಡಿಪ್ಲೊಮಾ ಕಂಪ್ಲೀಟ್ ಆಗಿತ್ತು, ಏರ್ಟೆಲ್ ಸರ್ವಿಸ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೆ. ಅಲ್ಲಿ ಬರೋಂಥ ದುಡ್ಡನ್ನ ನಮ್ಮ ಅಪ್ಪ ಕೊಡ್ತಿದ್ದೆ, ನಾನು ಚೀಟಿ ಕಟ್ಕೊಳ್ತಿದ್ದೆ, ನಾನು ಫುಡ್ ಮೇಂಟೆನ್ಸ್ ಮಾಡ್ತಿದ್ದೆ. ನಮಗೆ ಅದಕ್ಕೂ ಮೊದಲು ನಮಗೆ ಏನು ತಿನ್ನಬೇಕಂತ ಗೊತ್ತಿಲ್ಲ. ರಾಯಿ ಗಂಜಿ ಎಲ್ಲ ಕಾಲೇಜ್ ಬಾಟ್ಲು 2 ಲೀಟ್ರ್ ಬಾಟ್ಲಲ್ಲಿ ರಾಯಿ ಗಂಜಿ ಎತ್ಕೊಂಡು ಹೋಗಿ ಕುಡಿತಿದ್ವಿ, ನಮಗೆ ಗೊತ್ತಿಲ್ಲ ಆವಾಗೆಲ್ಲ. ಆಮೇಲೆ ಗೈಡೆನ್ಸ್ ಇದ್ದಾಗ ಇವರಿದ್ದಾರೆ ಅಂತ ನಾವು ಯೂಸ್ ಮಾಡ್ಕೋಬೇಕು. ಈಗಿನ ಇವ್ರಿಗೆ ಪ್ರತಿಯೊಬ್ಬರಿಗೂ ಟ್ರೈನರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ, ಕೇಳೋಕ್ಕೆ ಕಷ್ಟ ಇವ್ರಿಗೆಲ್ಲ. ನಮಗಿದ್ದರೂ ನಾವು 100% ನಾವು ಯಾವ ರೀತಿ ಏನೇನು ಮಾಡಬೇಕು ಅಂತ ತಿಳ್ಕೊಂಡ್ವಿ, ನಾವು ಮಾಡಿದ್ವಿ, ಒಂದು ಒಳ್ಳೆಯ ಹೆಸರು ಬಂತು ನಮಗೆ. ಸೊ ಕಷ್ಟಪಟ್ಟು ಮಾಡಿ ಆವಾಗ ಅವರು ಸಹ ಸಪ್ಲಿಮೆಂಟ್ಸ್ ಎಲ್ಲ ಫ್ರೀಯಾಗಿ ಕೊಡ್ತಿದ್ರು ನಮ್ಮ ಸೀನಣ್ಣವರು. ಸೊ ಇಲ್ಲಿ ನವೀನ್ ಅವರು ಅಷ್ಟೇ, ನಾವು ಬೇರೆ ಕಡೆ ಕಾಂಪಿಟೇಷನ್ಗೆ ಹೋಗಬೇಕಾದಾಗ ನಾನು ಇಲ್ಲಿ ಜಿಮ್ಮಲ್ಲಿ ಕಾಂಪಿಟೇಷನ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಬೇಜ, ಅವ್ರ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀನಿ, ಫಿಟ್ನೆಸ್ ರೋಡ್ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ದೀನಿ. ಅದನ್ನ ಬಿಟ್ಟು ನಾನು ಬೇರೆ ಜಿಮ್ಮಲ್ಲಿ ಹೋದ್ರೂ ಅವ್ರ ಮನಸ್ಸಿಗೆ ಬೇಜಾರಿರಲಿಲ್ಲ. ಏನಂತಂದರೆ ಬೆಳ್ಳಿಲಿ ಎಲ್ಲ ನಮ್ಮ ಹುಡುಗ ಅಂತ ಅಷ್ಟೆಲ್ಲ ಅಂದ್ರೂ ಮಾಡಿದ್ರು ನಮಗೇನು ತೊಂದರೆ ಇಲ್ಲ. ಹೋಗಿ ಬೇರೆ ಕಡೆ ಹೋದೆ, ಕಾಂಪಿಟೇಷನ್ ಮಾಡಿದೆ, ಅವ್ರ ಹೆಸರು ಮನಸ್ಸಲ್ಲಿ ಇರ್ಬೋದೇನೋ ನಮಗೆ ಗೊತ್ತಿಲ್ಲದಿದ್ದು, ಆದ್ರೂ ಸಪೋರ್ಟ್ ಮಾಡಿದ್ರು. ಅವರು ನಮಗೆ ಏನಂತಂದಾಗ, ಬೇಡ ನೀನೇನು ಫೀಸ್ ಕೊಡಬೇಡ, ಮುಂದಕ್ಕೆ ಹೋಗಿ ಪರವಾಗಿಲ್ಲ ಮಾಡು ಅಂತಂದರೆ ತಾನೇ ನಾವು, ಇಲ್ಲ ನೀನು ಫೀಸ್ ಕೊಡಪ್ಪ ಇಲ್ಲನೇ ಬರಬೇಡ ಅಂತಂದಿದ್ರೆ ಏನಾಗ್ತದೆ ಹೇಳಿ, ನಾನು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗೆ ಮಾಡ್ಕೊಂಬಂದು ಮತ್ತು ನಮ್ಮ ಮನೇಲಿ ನಮ್ಮ ಅಪ್ಪ ಹತ್ರ ಕಾಸಿಸ್ಕೊಂಡು ನಾನು ಬಂದಿದ್ದಂಥ ಸಂಬಳನ ನಾನು ಮಾಡಿಕೊಂಡು ಸಾಲ್ತಾ ಇರಲಿಲ್ಲ. ಆದ್ರೂ ಅಂಥ ಟೈಮಲ್ಲಿ ನಮ್ಮ ಲೋಕೇಶಣ್ಣ
ಈಗೇನು ನಮ್ಮ ಮಧು ಲೋಕ ಕೇಳಿರ್ತಾರೆ, ಬ್ಯಾಂಗ್ಳೂರಲ್ಲಿ 20 ಚೇಂಜ್ ಬ್ರಾಂಚಸ್ ಇದೆ, ಅವ್ರು ಪರಿಚಯ ಆದರು. ನಾನು ಹಾವನ ರೆಸ್ಕ್ಯೂ ಮಾಡಬೇಕಾದಾಗ ಅವ್ರು ಹಂಗೆ ಪರಿಚಯ ಆದರು. ಅವ್ರ ಮನೆ ಹತ್ರ ಹೋಗಿದ್ದೆ, ಹಾವನ ರೆಸ್ಕ್ಯೂ ಮಾಡಿದೆ, ಅಂಥ ಟೈಮಲ್ಲಿ ಪರಿಚಯ ಆದರು. ಸೊ ಆ ಅಣ್ಣ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅದ್ರ ಜೊತೆಗೆ ಅವರೇ ನನಗೆ ಲೈಕ್ ಹೇಳಬೇಕಂದ್ರೆ ಬ್ಯಾಕ್ ಬನ್ನು ನಮ್ಮ ಲೋಕೇಶ್ ಅಣ್ಣ, ಅವರು ನನಗೆ ತುಂಬಾ ಸ್ಪಾನ್ಸರ್. ತಿಂಗಳು ತಿಂಗಳು 15,000-20,000 ಕಾಸು ಕೊಡ್ತಿದ್ರು ನನಗೆ, ಸಪೋರ್ಟ್ ಮಾಡ್ತಿದ್ರು ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ. ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ರಾಜೇಶ್ ಸರ್ ಇರ್ಬೋದು, ಅವರು ಸಹ ನನಗೆ ಓಲ್ಡ್ ವೈಲ್ಡ್ ಕಂಪ್ನಿ ಕಡೆಯಿಂದ ಸ್ಪಾನ್ಸರ್ ಮಾಡಿಸಿದ್ರು. ಅವರು ಅವ್ರದೇ ಆದಂಥ ಸ್ವಂತ ದುಡಿಮೆಯಿಂದ ಅವರು ಸಹ ನನಗೆ ಕಾಸು ಕೊಟ್ಟಿದ್ದಾರೆ, ನೀನು ಕಾಂಪಿಟೇಷನ್ ಮಾಡು ಅಂತ ರಾಜೇಶ್ ಸರ್ ಅವರು. ಅವರು ಆಗಲಿ ನಮ್ಮ ಲೋಕೇಶ್ ಅಣ್ಣವರು ಆಗಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ನೂ ಹಲವಾರು ಜನ ಹೆಲ್ಪ್ ಮಾಡಿದ್ದಾರೆ. ತುಂಬ ಜನ ರಾಜಕೀಯ ವ್ಯಕ್ತಿಗಳ ಹತ್ರ ನಾವು ಹೋದಾಗ ಕಾಂಪಿಟೇಷನ್ ಮಾಡಬೇಕು, ಮಾಡ್ತಿದ್ದೀನಿ ದುಡ್ಡು ಕೊಡಿ ಅಂತ, ನಾಳೆ ಬಾ ಇವತ್ತು ಬಾ ಸತಾಯಿಸಿರ್ತಾರೆ. ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ, ಅವ್ರ ಹತ್ರ ಹೋಗಿ 5,000-10,000 ಕಾಸು ಇಸ್ಕೊಂಡಾಗ ಏನಾಗುತ್ತೇಳಿ, ನಮ್ಮ ಹುಡುಗ ನಮ್ಮ ಶಿಷ್ಯ ನಾವು ಬೆಳೆಸಿದ್ದು ಅಂತ ಹೇಳ್ಬಿಡ್ತಾರೆ. ನಾವಿಲ್ಲಿ ಕಷ್ಟಪಟ್ಟು ಮಾಡೋದು ನಾವು ಅಲ್ಲ, ನಾವಿಲ್ಲಿ ಕಷ್ಟಪಟ್ಟು ಮಾಡೋದು ನಾವು. ಏನಾದ್ರು ಇಸ್ಕೊಂಡಾಗ ಏನಾಗುತ್ತೇಳಿ, ಆ ಥರ ಹೆಸರು ಬಂದ್ಬಿಡ್ತಾರೆ, ನಮ್ಗೆ ಅದು ಇಷ್ಟ ಇಲ್ಲ. ಸೊ ನಾನು ಅದಕ್ಕೆ ಯಾವ ರೀತಿ ಇಸ್ಕೊಳಕ್ಕೆ ಹೋಗಲಿಲ್ಲ. ಅಷ್ಟು ಕಷ್ಟಪಟ್ಟು ಚಿಕ್ಕಪುಟ್ಟ ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ, ಆದರೆ ನಮಗೆ ಪ್ರತಿಯೊಂದೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೆಲ್ಲ ಮಾಡಿಕೊಂಡು ನಮ್ಮ ಲೊಕೇಶನ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಆಗಲಿಂದನೂ ಅಷ್ಟೇ, ಈಗಲೂ ಅಷ್ಟೇ. ಅವರ ಇದರಲ್ಲಿ ನಾನು ಏನಿದ್ರು ಸ್ಟ್ಯಾಂಡರ್ಡಾಗಿದ್ದೀನಿ ಅಂತಂದರೆ ನಮ್ಮ ಲೊಕೇಶನ್. ಸೊ ಈ ಜಿಮ್ಮಲ್ಲಿ ಏನು ಮಾಡ್ತಿದ್ದೆ, ಕಾಂಪಿಟೇಷನ್ ಮಾಡಿದೆ. ಆಗ ಇವ್ರಿಗೆ ಬಂತು, ನನ್ನಲ್ಲಿ ಹೋಗಿ 1 ವರ್ಷ ಬಿಟ್ಬಿಟ್ಟಿದೆ ಜಿಮ್ಮು. ಸೊ ಇಲ್ಲಿಗೆ ಬಂದಾಗ ಇವರೇನಂತಂದ್ರು, ಏನು ಕಾರ್ತಿಕ್ ಬಾಡಿ ಬಿಲ್ಡರ್ ಆಗಿಬಿಟ್ಟಿದ್ಯಾ, ನಮ್ಮ ಜಿಮ್ಮಿಗೆ ಬಾ, ನಮ್ಮ ಜಿಮ್ಮಲ್ಲಿ ಟ್ರೈನರ್ ಆಗಿರೋ, ಇಲ್ಲ ನಾನು ಜಿಮ್ನ ಮಾರಾಕ್ಬಿಡ್ತೀನಿ ಅಂತ ಹೇಳಿದ್ರು. ಇಲ್ಲಣ್ಣ ಜಿಮ್ನ ಮಾರಾಕ್ಬಿಡಿ, ನಾನು ಮಾಡಿದಂಥ ಜಿಮ್ಮು ನಾನು ರೆಡಿ ಆಗ್ತೀನಿ, ಅಲ್ಲೇ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ವರ್ಕೌಟ್ ಮಾಡಿ ಅಲ್ಲೇ ರೆಡಿ ಆದೆ. ಮತ್ತು ನಮ್ಮ ಸೀನಣ್ಣ ಗೈಡೆನ್ಸ್ ತೊಗೊಂಡು ಮತ್ತೆ ಇಲ್ಲಿಗೆ ಬಂದು ರೆಡಿ ಆಗ್ತಿದ್ದೆ. ಇಲ್ಲಿ ಟ್ರೈನರಾಗಿ ಕೆಲಸ ಮಾಡ್ತಿದ್ದೆ. ಟ್ರೈನರಾಗಿ ಕೆಲಸ ಮಾಡಬೇಕಾದಾಗ ಅವ್ರು ಹೇಳಿದರು ಆ ಮಾತು, ಓ ನಮ್ಮ ಜಿಮ್ಮಲ್ಲಿ ಬಂದು ಟ್ರೈನರಾಗಿ ಮಾಡು, ಇಲ್ಲ ಜಿಮ್ನ ಮಾರಾಕ್ಬಿಡ್ತೀನಿ. ಅದನ್ನು ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು, ಓ ನಮ್ಮ ಜಿಮ್ಮು ಮಾಡಬೇಕು ಅಂತ ತಲೆಯಲ್ಲಿ ಬಂದು ಕೂತ್ಕೊಂತು ಬಂದು ಮಾಡಿಸ್ತಿದ್ದೆ. ನಾನು ಟ್ರೈನರಾಗಿ ಕೆಲಸ ಮಾಡಿದೆ, 2-3 ವರ್ಷ ಟ್ರೈನರಾಗಿ ಕೆಲಸ ಮಾಡಿದೆ. ಬಿಕಾಸ್ ಅಲ್ಲೆಲ್ಲ ನಾನು ಹೋಗಿ ತುಂಬಾ ಕಷ್ಟಪಟ್ಟು ರೆಡಿ ಆಗಿದ್ದೆ, ಇಲ್ಲೂ ಬಂದು ಟ್ರೈನರಾಗಿ ಕೆಲಸ ಮಾಡಿದೆ. ಆಗ ಯಾರು ನನ್ನ ತಗಿಳ್ತಿದ್ರು, ಐ ವೇಸ್ಟ್ ಹೋಗಿ ನೀನು ತುಂಬ ಹಂಗೆ ಹಿಂಗೆ ಅಂತೆಲ್ಲ ನನ್ನ ಮನಸ್ಸಿಗೆ ನೋವು ಮಾಡ್ತಿದ್ರು. ನನ್ನ ಜೊತೆ ಸಣ್ಣಕ್ಕಿದ್ದ ಫೋಟೋ ಹಿಡ್ಕೊಂಡು ನೀನು ರೆಡಿ ಆಗಿಬಿಡ್ತೀಯ, ಬಾಡಿ ಬಿಲ್ಡರ್ ಆಗಿಬಿಡ್ತೀಯ ಅಂತಂದ್ರು ಎಲ್ಲರೂ ನನ್ನ ಹತ್ರ ಮತ್ತೆ ಬಂದು, ಗುರು ಏನು ಮಾಡಬೇಕು ನನಗೆ ಹೇಳ್ಕೊಡಿ ಅಂತ ಬಂದವರು ಇದ್ದಾರೆ ತುಂಬ ಜನ. ಯಾವ ರೀತಿ ಮಾಡಬೇಕು, ನನಗೆ ಹೊಟ್ಟೆ ಕರೆಸ್ಬೇಕು ಹೇಳ್ಕೊಡಿ, ನಾನು ಬಾಡಿ ಬಿಲ್ಡರ್ ಆಗಬೇಕು, ರೆಡಿ ಮಾಡಿಕೊಡಿ ಅಂತ. ನಾನು ಮತ್ತು ಇಲ್ಲಿ ತುಂಬ ಜನ ನಾನು ರೆಡಿ ಮಾಡಿದಂಥ ಹುಡುಗರೇ. ಆಮೇಲೆ ಏನಂತಾರೆ, ಸ್ವಲ್ಪ ಈ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲೆಲ್ಲ ಅಷ್ಟೇ, ನೀವೇ ನೋಡಿರ್ತೀರ, ನಾನು ಸ್ವಲ್ಪ ಹೆಸರು ಮಾಡಿದ ತಕ್ಷಣ ಏನು ಅವ್ರ ಹೆಸರು ಹೇಳ್ಕೊಳೋದು, ಏನು ಅವ್ರೇ ನನ್ನ ಟ್ರೈನರಾ, ದೊಡ್ಡಿದ ಇಷ್ಟೇನಾ, ಒಂದು ಬೀಗ ಬಿಚ್ಚಬೇಕಂದ್ರೆ ಬೀಗ ಹಿಂಗೆ ತಿರ್ಸಿದ ತಕ್ಷಣ ಓ ಇಷ್ಟೇನಾ ನಾನು ಬಿಚ್ತೀನಿ ಅಂತೀರ. ಇದರಲ್ಲೂ ಅಷ್ಟೇ, ಒಂದು ಅಚೀವ್ಮೆಂಟ್ ಮಾಡಿದ ತಕ್ಷಣ ಸ್ವಲ್ಪ ಜನ ಏನು ಮಾಡ್ತಾರೆ, ಓ ಇಷ್ಟೇನಾ ನಾನು ಮಾಡ್ತೀನಿ, ನಾನೇ ಎಲ್ಲ ಅಂತ ಅಂದ್ಬಿಡ್ತಾರೆ. ಸೊ ನಾನು ರೆಡಿ ಮಾಡಿದಂಥ ಹುಡುಗರು ನನಗೆ ಉಲ್ಟ ತಿರ್ಕೊಂಡು, ಏನು ಅವನೇನು ಇದ್ದ ನಾನೇ ಮಾಡ್ಕೊತೀನಿ ಅಂತ ಬಿಟ್ಟೋದವರು ಇದ್ದಾರೆ. ಅಂಥ ಟೈಮಲ್ಲೆಲ್ಲ ಮನಸ್ಸಿಗೆ ಬೇಜಾರು, ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತ ನಾವು ಥಿಂಕ್ ಮಾಡ್ತೀವಿ ಅಷ್ಟೇ. ಬೆಳೆದ್ರೆ ಯಾವಾಗೋ ಒಂದು ಸಲ ನೆನೆಸ್ಕೊಂಡ್ರೆ ಸಾಕು, ನಮ್ಮನ್ನು ನೆನೆಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ನಾವು ನೋಡ್ತೀವ, ಹೋದ್ರ ರೆಡಿ ಆಗಿದಾರ ಸಾಕಷ್ಟು ನಮಗೆ. ಆ ಥರ ಎಲ್ಲ ಕಷ್ಟಪಟ್ಟು ಮತ್ತು ನಾವು ಅದೇ ಜಿಮ್ಮಲ್ಲಿ, ನಾನು ಯಾವ ಜಿಮ್ಮಲ್ಲಿ ರೆಡಿ ಆಗ್ತಿದ್ದೆ ಅವ್ರು ಕರೆದಿದ್ರು, ಅದೇ ಜಿಮ್ನ ಸೇಲ್ ಮಾಡಿಬಿಟ್ಟಿದ್ದಾರೆ. ಒಂದು ದಿವಸ ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಮಾರಿಬಿಟ್ಟಿದ್ದಾರೆ. ಫೋನ್ ಮಾಡಿದ್ರು, ಕಾರ್ತಿಕ್ ಜಿಮ್ ಹತ್ರ ಬಾ ಅಂತ. ಜಿಮ್ ಹತ್ರ ಬಂದೆ, ಜಿಮ್ನ ಸೇಲ್ ಮಾಡಿಬಿಟ್ಟಿದ್ದಾರೆ. ನನಗೆ ಅವಾಗ ಕಾರ್ತಿಕ್ ಜಿಮ್ ಎಲ್ಲ ಸೇಲ್ ಮಾಡಿಬಿಟ್ಟಿದೆ, ಎತ್ಕೊಂಡು ಹೋಗ್ತಾರೆ ನಾಳೆ ಅಂತಂದರು. ನನಗೆ 10-11 ವರ್ಷದಿಂದ ನಾನು ವರ್ಕೌಟ್ ಮಾಡ್ಕೊಂಡು ಬಂದಿದ್ದ ಜಾಗದಲ್ಲಿ, 10 ವರ್ಷದಿಂದ ವರ್ಕೌಟ್ ಮಾಡಿದ ಜಾಗದಲ್ಲಿ ಸಡನ್ನಾಗಿ ಜಿಮ್ ಸೇಲ್ ಮಾಡ್ತಾರೆ ಅಂತಂದಾಗ ಮನಸ್ಸಿಗೆ ಹೆಂಗಿರುತ್ತೇಳಿ? ಒಂದು ಮಾತು ಹೇಳಲಿಲ್ಲಲ್ಲ, ನೀನಿದ್ದರೆ ನಾನು ಜಿಮ್ನ ಇಟ್ಕೊಳ್ತೀನಿ, ಇಲ್ಲಾಂದರೆ ಜಿಮ್ನ ಮಾರ್ಬಿಡ್ತೀನಿ ಅಂತ ಹೇಳಿದವರು. ನಾನು ಬಂದಲ್ಲಿ ವರ್ಕೌಟ್ ಮಾಡಿ ಹೇಳ್ಕೊಡ್ಬೇಕಾದಾಗ ನನಗೆ ಹೇಳಬೇಕದು, ಹೇಳ್ದಿರ ಮಾಡಿದ್ರೆ ಸಡನ್ನಾಗಿ ಹೇಳ್ಬಿಟ್ಟಾಗ ನಮ್ಮ ಮನಸ್ಸಿಗೆ ಹೆಂಗಿರುತ್ತೆ? ನಾನು ಆವಾಗಲೂ ಅಷ್ಟೇ ಹತ್ಕೊಂಡು ಮತ್ತೆ ಹೋಗಿ ವಾಪಸ್ ನನ್ನ ರಾಕ್ ಜಿಮ್ಮಲ್ಲೇ ವರ್ಕೌಟ್ ಮಾಡ್ತಿದ್ದೆ. ಅಂಥ ಟೈಮಲ್ಲಿ ನಮ್ಮ ಲೊಕೇಶನ್ ಹತ್ರ ಹೇಳಿದೆ, ಏನೇ ಇದ್ರು ಹೇಳಿ ಕೇಳಪ್ಪ, ನನ್ನ ಬಾಡಿ ಬಿಲ್ಡಿಂಗ್ ಸ್ಪಾನ್ಸರ್ ಮಾಡ್ತಾರೆ, ತಿಂಗಳು 15,000-20,000 ಸ್ಪಾನ್ಸರ್ ಮಾಡ್ತಿದ್ರು. ಅಣ್ಣ ಹತ್ರ ಹೇಳಿದೆ ನಾನು, ಅಣ್ಣ ಈ ಥರ ಜಿಮ್ಮಲ್ಲಿ ಟ್ರೈನರಾಗಿ ಕೆಲಸ ಮಾಡ್ತಿದ್ದೆ, ಜಿಮ್ನ ಮಾರಿಬಿಟ್ಟಿದ್ದಾರೆ, ಏನು ಮಾಡಬೇಕು ಗೊತ್ತಿಲ್ಲ ಅಂತಂದ. ಹೌದಾ, ಒಂದು ಜಿಮ್ ಇದೆ ಎಚ್ ಎಸ್ ಆರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಹೇಳಿ ನನ್ನ ಹೆಸರು ಹೇಳು, ಟ್ರೈನರಾಗಿ ಕೆಲಸ ಕೊಡ್ತಾರೆ ಅಂತ. ಆಮೇಲೆ ಅಲ್ಲೋದೆ ಕೇಳಿದೆ, ಅಣ್ಣ ಇಲ್ಲಿ ಇಷ್ಟೊಂದು ಕೊಡಬೇಕಂತೆ, ನಂದು ಆ ಸರ್ಟಿಫಿಕೇಟ್ ಎಲ್ಲ ಕೊಡಬೇಕಂತೆ. ಸರಿ ಅಣ್ಣ, ನಾಳಿಂದ ಹೋಗ್ತೇನೆ. ಏನೋ ಅದಿದ್ದು ಕೇಳಿದ್ರೆ ನಾನೇನು ಹೇಳಿದ್ದೆ ಬೇಡ ಅಂತ ಹೇಳಿದ್ದಕ್ಕೆ ಅವರು, ನೀನು ಯಾವ ಜಾಗದಲ್ಲೂ ಹೋಗಿ ಟ್ರೈನರಾಗಿ ಕೆಲಸ ಮಾಡಬೇಡ,
ಜಿಮ್ ಓಪನ್ ಮಾಡು ಅಂತಂದರು. ಅಣ್ಣ ಜಿಮ್ ಓಪನ್ ಮಾಡೋಕ್ಕೆ 15-20 ಲಕ್ಷ ಬೇಕು, ಏನು ಮಾಡೋದು ಅಂತಂದೆ. ಇಲ್ಲ ನೀನು ಮಾಡು, ಎಲ್ಲಿ ಮಾಡಿದೆ ಎಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಧ್ವಂಸನದಲ್ಲೇ ಮಾಡಬೇಕು ಅದೇ ಜಾಗದಲ್ಲಿ, ಅಲ್ಲಿ ಖಾಲಿ ಜಾಗ ಇತ್ತು, ಜಿಮ್ನ ಮಾರಿಬಿಟ್ರು. ಅದೇ ಜಾಗದಲ್ಲಿ ಜಿಮ್ ಮಾಡಬೇಕಂದಿದ್ದಕ್ಕೆ ಆ ಅಣ್ಣ ಸ್ಪಾನ್ಸರ್ ಮಾಡಿದ್ರು, ನಮ್ಮ ಲೊಕೇಶನ್ ಅಣ್ಣ ಸ್ಪಾನ್ಸರ್ ಮಾಡಿದ್ರು, ಪಾರ್ಟ್ನರಾಗಿ ಅದರೊಳಗಡೆ ಬಂದಿದ್ದ ಇನ್ವೆಸ್ಟ್ಮೆಂಟ್ನ ಸೇಮ್ ಇಬ್ಬರಿಗೂ ಶೇರ್ ಶೇರ್ ತೊಗೊತಿದ್ವಿ, ಇಬ್ಬರು 50% ತೊಗೊಳ್ತಿದ್ವಿ. ಅವಾಗೆಲ್ಲ ಈ ಆನೇಕಲ್ ತಾಲೂಕಲ್ಲಿ ಫಸ್ಟ್ ಟೈಮ್ ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಾನು ನಡೆಸಿದ್ದು ನಾನೇ ಧ್ವಂಸನದಲ್ಲಿ. ಕಾಂಪಿಟೇಷನ್ನು ತುಂಬ ದೊಡ್ಡ ಮಟ್ಟದಾಗ 2 ದಿವಸ ಕಾಂಪಿಟೇಷನ್ ನಡೆಸಿದೆ, ಒಂದು ಒಳ್ಳೆಯ ಹೆಸರಿತ್ತು, ಪವರ್ ಹೌಸ್ ಜಿಮ್ ಅಂತ ಹೆಸರಿಟ್ಟು ನಾನೇ ಓನಾಗಿ ಓಪನ್ ಮಾಡಿದ್ವಿ ಜಿಮ್ಮು. ಲೊಕೇಶ್ ಅಣ್ಣ ಮುಖಾಂತರ ಜಿಮ್ ಓಪನ್ ಮಾಡಿ ನಾನೇ ಒಂದು ಓನರ್ ಜಾಗದಲ್ಲಿ ಕುತ್ಕೊಂಡು ಜಿಮ್ನಲ್ಲಿ ಟ್ರೈನರ್ ಮಾಡಿ ಬಂದಿದ್ದ ದುಡ್ಡಲ್ಲಿ ಇಬ್ಬರು 50-50 ತೊಗೊಂಡು ಮಾಡ್ತಿದ್ವಿ. ಈಗಲೂ ಅದೇ ಜಿಮ್ನೇ ನಡೆಸ್ತಾ ಇದ್ದೀನಿ, ನಮ್ಮ ಲೊಕೇಶ್ ಅಣ್ಣ ಹಾಕ್ಕೊಟ್ಟಂಥ ಜಿಮ್ಮಲ್ಲೇ ನಾನು ನಡೆಸ್ತಾ ಇದ್ದೀನಿ. ಮತ್ತು ಈಗ ಅದೆಲ್ಲ ಜೊತೆಗೆ ಕಾಂಪಿಟೇಷನ್ಸ್ ಎಲ್ಲ ಮಾಡಿ ಅವರಂತ ಸ್ಪಾನ್ಸರ್ ಮಾಡಿ ನಮ್ಮ ರಾಜೇಶ್ ಸರ್ ಸ್ಪಾನ್ಸರ್ ಮಾಡಿ ನನ್ನ ದುಡ್ಮೆ ನಾನು ಕಷ್ಟಪಟ್ಟು ದುಡ್ದಂಥ ದುಡ್ಡಲ್ಲು ನನ್ನ ಮೇಲೆ ನಾನೇ ಹಾಕ್ಕೊಂಡು ಅದರೆಲ್ಲ ಬಾಡಿ ಬಿಲ್ಡಿಂಗ್ ಮಾಡಿ ಕಾಂಪಿಟೇಷನ್ ಮಿಸ್ಟರ್ ಕರ್ನಾಟಕ ಆಗಿರ್ಬೋದು, ಮಿಸ್ಟರ್ ಬ್ಯಾಂಗ್ಳೂರು ಆಗಿರ್ಬೋದು, ಮಿಸ್ಟರ್ ಇಂಡಿಯಾ ಆಗಿರ್ಬೋದು, ಎಲ್ಲ ಪಾರ್ಟಿಸಿಪೇಟ್ ಮಾಡಿದೆ. ಕೊನೆಗೆ ನ್ಯಾಷನಲ್ ಸೆಲೆಕ್ಷನ್ ಆಗಿ ಮಿಸ್ಟರ್ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಒಂದ್ಸಲ ಆಗಿತ್ತು, ಅಂಥ ಟೈಮಲ್ಲಿ ಆ್ಯಕ್ಸಿಡೆಂಟ್ ಆಯಿತು ನನಗೆ. ಚೆನ್ನಾಗಿದ್ದೆ, ಎಲ್ಲ ಒಂಥರ ಆರಾಮಾಗಿ ಹೋಗ್ತಿದೆ ಅಂತಂದಾಗ ನನಗೆ ಆ್ಯಕ್ಸಿಡೆಂಟ್ ಆಯಿತು. ಆ್ಯಕ್ಸಿಡೆಂಟ್ ಆಯಿತು, ಕ್ಯಾವಿಕಲ್ ಬೋನ್ ಕಟ್ಟಾಗೋಯಿತು. ಸೊ ಕ್ಯಾವಿಕಲ್ ಬೋನ್ ಕಟ್ಟಾಯಿತು, ನಾನು ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಬೇಕು ಆ ಥರ ಟೈಮಲ್ಲಿ ಈ ಥರ ಆಗಿತ್ತು, ಪ್ರಾಬ್ಲಮ್ ಆಯಿತು. ನಾನು ಮಾಡೋಕ್ಕಾಗಲಿಲ್ಲ, 1 ವರ್ಷ ಗ್ಯಾಪ್ ಆಗೋಯಿತು. ಅದಾದಮೇಲೆ ಕೊರೋನಾ ಬಂತು, ಮತ್ತು ನಂದು ರೆಸ್ಟ್ ಆಯಿತು. ರೆಸ್ಟ್ ಆದಮೇಲೆ ಮತ್ತೆ ರೆಡಿ ಆಗೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಕೊರೋನಾ ಸ್ಟಾರ್ಟ್ ಆಯಿತು, ಜಿಮ್ ಕ್ಲೋಸ್ ಮಾಡಿದ್ರು. ಈ ಥರ ಎಲ್ಲ ಕಷ್ಟಗಳು ಅನುಭವಿಸ್ಕೊಂಬಂದೆ, ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದೀನಿ, ವರ್ಕೌಟ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಏನೇ ಬಿಟ್ಟರು ನಾನು ಬಾಡಿ ಬಿಲ್ಡಿಂಗ್ ಅಂತೂ ಬಿಡಲ್ಲ. ಬಿಕಾಸ್ ನನಗೆ ನೇಮ್ ಕೊಟ್ಟಿದ್ದು, ಫೇಮ್ ಕೊಟ್ಟಿದ್ದು ಅದೇ. ಒಬ್ಬರು ಗುರುತಿಸ್ತಾರೆ ಅಂತಂದರೆ ಜಿಮ್ ಕಾರ್ತಿಕ್ ಅಂತ ತೋರಿಸ್ತಾರೆ. ಈ ಥರ ಆಗಿ ಕಷ್ಟಪಟ್ಟು ಮತ್ತೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮತ್ತೆ ಇನ್ನೂ ಮುಂದಕ್ಕೆ ಮತ್ತೆ ಬ್ಯಾಕ್ ಟು ಫಾರ್ಮ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ. ಒಂದು ಕಡೆ ಅನಿಮಲ್ಸ್ ರೆಸ್ಕ್ಯೂ ಮಾಡ್ತೀರಾ, ಇನ್ನೊಂದು ಕಡೆ ನ್ಯಾಷನಲ್ ಬಾಡಿ ಬಿಲ್ಡರ್ ಕೂಡ ಹೌದು ನೀವು. ಮತ್ತು ಗೂಗಲಲ್ಲಿ ಹೂ ಇಸ್ ದಿ ಕಾರ್ತಿಕ್ ಶೇಖರ್ ಆಚಾರ್ಯ ಅಂತ ಸರ್ಚ್ ಮಾಡಿದ್ರೆ ಇಂಡಿಯನ್ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ಬರುತ್ತೆ. ಅದೆಲ್ಲ ಒಂದು ಕಡೆ ಆದರೆ ಇತ್ತೀಚೆಗೆ ಸಿನಿಮಾ ರಂಗದಲ್ಲೂ ಸಹ ನೀವು ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀರಾ, ಅದೆಲ್ಲ ನಿಮಗೆ ಹೇಗೆ ಸಾಧ್ಯ ಸರ್? ಇಷ್ಟು ಸಾಧನೆ ಮಾಡೋಕ್ಕೆ ಯಾರು ಸರ್ ಸ್ಫೂರ್ತಿ? ಹಾಂ, ನೀವು ಕೇಳಿದ ಕ್ವಶನ್ನು ಕರೆಕ್ಟಾಗೇ ಇದೆ. ನಾನು ಬಾಡಿ ಬಿಲ್ಡಿಂಗ್ ಸಹ ಮಾಡ್ತೀನಿ, ಸ್ನೇಕ್ ರೆಸ್ಕ್ಯೂ ಮಾಡ್ತೀನಿ, ಮತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ ಸಹ ಹೌದು. ಅದನ್ನ ಯಾವ ರೀತಿ ಬಂದು ನನಗೂ ಒಂದು ಖುಷಿನೇ. ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ದಕ್ಕೆ ನಮ್ಮ ಫ್ರೆಂಡ್ಸ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅದು ಯಾವ ರೀತಿ ಬಂತು ಅಂತ ನನಗೂ ಗೊತ್ತಿಲ್ಲ. ಸೊ ಗೊತ್ತಾಗೋದಕ್ಕೆ ಮೊದಲು ನಾನು ಯಾವ ರೀತಿ ಆದೆ ಅನ್ನೋದಕ್ಕೆ ನನಗೆ ಸ್ವಲ್ಪ ನನಗೆ ಆನ್ಸರ್ಸ್ ಇದೆ. ಬಿಕಾಸ್ ಟಿಕ್ಟಾಕ್ ನೋಡಿರ್ತೀರಾ, ಮತ್ತು ಇನ್ಸ್ಟಾಗ್ರಾಮ್ ನೋಡಿರ್ತೀರಾ, ಫೇಸ್ಬುಕ್ಕಲ್ಲಿ ನೋಡಿರ್ತೀರಾ, ಅದರಲ್ಲೆಲ್ಲನೂ ನಾನೊಂದು ಕ್ರಿಯೇಟಿವ್ ವೀಡಿಯೋಸ್ ಮಾಡ್ತಿದ್ದೆ. ಪ್ಲಸ್ ಅನಿಮಲ್ಸ್ ರೆಸ್ಕ್ಯೂ ಮಾಡ್ತೀನಲ್ಲ, ಅದ್ರ ಬಗ್ಗೆ ಎಲ್ಲ ನಾನು ಮಾತನಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ. ಸೊ ಯೂಟ್ಯೂಬಲ್ಲಿ ಸಹ ಆಗ್ತಿದ್ದೆ, ಮತ್ತು ಕಾಮಿಡಿ ಕಿಲಾಡಿಗಳು ಮಾಡಿದ್ದೆ. ಅದರಲ್ಲೊಂದು ಸೀಸನಲ್ಲಿ ಅದೇ ಬಾಡಿ ಬಿಲ್ಡಿಂಗ್ ಶೋದು ಮತ್ತು ಒಂದು ಕಾನ್ಸೆಪ್ಟ್ ಇತ್ತು, ಅದು ಮಾಡಿದ್ದೆ. ಮತ್ತು ವರಲಕ್ಷ್ಮಿ ಸ್ಟೋರ್ದು ಪ್ರೊಮೋ ಶೂಟ್ ಮಾಡಿದ್ದೆ. ಮತ್ತು ರಗಡ್ ಮೂವಿಯಲ್ಲಿ ಮಾಡಿದ್ದೆ, ವಿಲನ್ನಾಗಿ ಮಾಡಿದ್ದೆ. ಅಣ್ಣನ ಜೊತೆ ಒಂದು ಫೈಟ್ ಇದೆ, ವಿನೋದ್ ಪ್ರಭಾಕರ್ ಅಣ್ಣವ್ರ ಜೊತೆ ಫೈಟ್ ಇದೆ. ಮತ್ತು ಅಂಬರೀಷ ಮೂವಿಯಲ್ಲಿ ಕಮಿಷನರ್ ರೋಲಾಗಿ ಒಂದು 2-3 ಸೀನಲ್ಲಿ ಕಾಣಿಸ್ಕೊಳ್ತೀನಿ. ಅದೆಲ್ಲದ್ರ ಜೊತೆಗೆ ಮತ್ತು ಯುವರತ್ನ ಮೂವಿ ನೀವು ನೋಡಿರ್ಬೋದು, ಅದರಲ್ಲೊಂದು ಒಳ್ಳೆ ಚಾನ್ಸ್ ಇತ್ತು ನನಗೆ, ಮಾಡ್ತಿದ್ದೆ. ಅದೇ ಟೈಮಲ್ಲಿ ನಾನು ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ನಲ್ಲ, ಅದು ಆದಾಗ ಒಂದು 2-3 ಪ್ರಾಜೆಕ್ಟ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು ನನಗೆ. ಬಿಕಾಸ್ 1 ವರ್ಷ ರೆಸ್ಟು ನನಗೆ, 2-3 ತಿಂಗಳು ಬೆಡ್ ರೆಸ್ಟು, ಅದಾದಮೇಲೆ ಅದು ಕೈಯಲ್ಲಿ ನನಗೆ ಅಷ್ಟು ವೆಯ್ಟ್ ಮಾಡೋಕ್ಕಾಗಲ್ಲ, ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ 1 ವರ್ಷ ಕ್ಯಾನ್ಸಲ್ ಆಯಿತು. ಸೊ ಹಂಗಾಗಿ 2-3 ಪ್ರಾಜೆಕ್ಟ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು. ಯುವರತ್ನ ಮೂವಿಯಲ್ಲಿ ಒಂದು 2 ಸೀನಲ್ಲಿ ಮಾತ್ರ ಕಾಣಿಸ್ಕೊಳ್ತೀನಿ. ಮತ್ತು ಈಗ ಪ್ರಾಜೆಕ್ಟ್ಸ್ ಬರ್ತಿದೆ. ಪ್ರಾಜೆಕ್ಟ್ಸ್ ನಾನು ಮಾಡಬೇಕಂತಂದರೆ ನಾನು ಬ್ಯಾಕ್ ಟು ಫಾರ್ಮ್, ನಾನು ಹೆಂಗಿದ್ದೆ, ನನ್ನ ಗುರುತಿಸೋದಕ್ಕೆ ಯಾವ ರೀತಿ ಇದ್ದೆ ನಾನು ಫಸ್ಟು, ಜಿಮ್ ಕಾರ್ತಿಕ್ ಅಂತಂದರೆ ಏನು, ಜಿಮ್ ಕಾರ್ತಿಕ್ ಅಂತ ಏನು ಕೂಗ್ತಾರೆ ನನ್ನ, ಆ ರೀತಿ ನಾನು ರೆಡಿ ಆದರೆ ಮತ್ತೆ ನಾನು ಎಲ್ಲ ಪ್ರಾಜೆಕ್ಟ್ಸು ನನಗೆ ಬರುತ್ತೆ, ನಾನು ಮಾಡೇ ಮಾಡ್ತೀನಿ. ಇಷ್ಟೆಲ್ಲ ಕನಸುಗಳಿಟ್ಕೊಂಡು ಸಾಧನೆ ಮಾಡಿದ್ದೀರಾ, ತುಂಬ ಖುಷಿ ಆಗುತ್ತೆ ಕೇಳಿ. ಆದರೆ ಹೀಗೆ ನೋಡೋದಾದರೆ ಒಂದು ಸೈಕಲ್ ಶೋರೂಮಲ್ಲಿ ಆ್ಯಸ್ ಅ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಮತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಪ್ರಾಜೆಕ್ಟ್ ಸಿಕ್ಕಿದ್ರೆ, ಮತ್ತು ಬಾಡಿ ಬಿಲ್ಡಿಂಗಲ್ಲಿ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ, ಮತ್ತು ನೀವು ಅಲ್ಲಿಗೆ ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ತೀರಾ ಸರ್, ಅದೆಲ್ಲ ಇಷ್ಟು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯನಾ? ಹೌದು, ನನಗೆ ಇದೆಲ್ಲ ಇಷ್ಟೆಲ್ಲ ಆಸೆಗಳಿದೆ. ಅದ್ರ ಜೊತೆಗೆ ನನಗೆ ಜಿಮ್ಗೇನು ಸ್ಪಾನ್ಸರ್ ಮಾಡಿದ್ರು ಅವ್ರದ್ದೇ ಈ ಸೈಕಲ್ ಶೋರೂಮ್ ಸಹ. ನನಗೆ ಈ ಕೊರೋನಾ ಟೈಮಲ್ಲಿ ನನಗೆ ಆ್ಯಕ್ಸಿಡೆಂಟ್ ಆಗಿ ನನ್ನ ಲೈಫಲ್ಲಿ ನಾನು ಏನೇನೋ ಆಸೆಗಳಿಟ್ಕೊಂಡಿದ್ದೆ, ನಾನು ಹಂಗಿರಬೇಕು, ಹಂಗೆ ಬೆಳಿಬೇಕು, ನಾನು ದೊಡ್ಡ ಬಾಡಿ ಬಿಲ್ಡರ್ ಆಗಬೇಕು, ದೊಡ್ಡ ಮೂವಿ ಆ್ಯಕ್ಟರ್ ಆಗಬೇಕು ಅಂತ ತುಂಬ ಆಸೆಗಳಿಟ್ಕೊಂಡು ಕಷ್ಟಪಟ್ಟು ಮಾಡ್ಕೊಂಬರ್ತಿದ್ದೆ.
ಆಗ ನನಗೆ ಮೈಸೂರು ಕಾಂಪಿಟೇಷನ್ ದಸರಾಗೆ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗಿದ್ದಾಗ ನನಗೆ ದಸರಾದಲ್ಲಿ ಆಕ್ಸಿಡೆಂಟ್ ಆಯಿತು. ಸೊ ಆಗಲೇ ನನಗೆ ಲೈಫು ನಾನೇನೇನು ಅಂದ್ಕೊಂಡಿದ್ದೆ ಎಲ್ಲ ಅಲ್ಲಿಗೆ ಮುಕ್ತ ಆಗೋಯ್ತೇನೋ, ನನ್ನ ಲೈಫಲ್ಲಿ ಇನ್ನೇನು ಮಾಡೋಕ್ಕಾಗಲ್ವೇನೋ ಅನ್ನೋ ರೀತಿ ಆಗ್ಬಿಡ್ತು ನನಗೆ. ಸೊ ಕೈ ಕಟ್ಟಾಗಿದೆ ಅಂತಂದಾಗ ಮನುಷ್ಯನಿಗೆ ಮೈನ್ ವೆಯ್ಟ್ ಲಿಫ್ಟ್ ಮಾಡಬೇಕಾದ್ರೂ ಆಗಲಿ ಏನಾದರೂ ಒಂದು ಮಾಡಬೇಕಾದ್ರೂ ಆಗಲಿ ಕೈ ಇಂಪಾರ್ಟೆಂಟು. ಅದರಲ್ಲೂ ಈ ಕ್ಯಾವಿಕಲ್ ಬೋನ್ ಕಟ್ಟಾದಾಗ ಲೈಫಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ ಆಗುತ್ತೋ ಆಗಲ್ಲ ಅಂತ ಅನಿಸ್ಬಿಡ್ತು. ಯಾಕಂತಂದರೆ ಅದಕ್ಕೆ ಮೊದಲು ಒಂದ್ಸಲ ನಾನು ಕಾಂಪಿಟೇಷನ್ ಮಾಡಬೇಕಾದಾಗ ಕಾಂಪಿಟೇಷನ್ ಎಲ್ಲ ರೆಡಿಯಾಗಿ ನಾನು ಇನ್ನೇನು ಒಂದು ವಾರ ಇದೆ ಕಾಂಪಿಟೇಷನ್ ಅಂದಾಗ ನಾಯಿ ಅಡ್ಡ ಒಂದು ಬಿದ್ದೋಗ್ಬಿಟ್ಟೆ. ಆಗ ಒಂದ್ಸಲ ಹಂಗೆ ಬೆನ್ನೆಲ್ಲ ತರ್ಚ್ಕೊಂಡು ಹೋಗ್ಬಿಟ್ಟಿತ್ತು. ಮೇನ್ ನಾವು ವರ್ಕೌಟ್ ಮಾಡೋಕ್ಕಾಗಲ್ಲ, ರೆಸ್ಟ್ ತೊಗೋಬೇಕಾಗುತ್ತೆ. ಆವಾಗ ಒಂದ್ಸಲ ಪೇಯ್ನ್ ಆಗಿ ನನಗೆ ತುಂಬಾ ಪ್ರಾಬ್ಲಮ್ ಆಗಿ ಮನಸ್ಸಿಗೆ ನೋವಾಗಿತ್ತು. ಅದ್ರ ಜೊತೆಗೆ ಇಷ್ಟೆಲ್ಲ ಚೆನ್ನಾಗಿ ಬರ್ತಿದ್ದೆ, ಮೂವೀಸ್ ಮಾಡ್ತಿದ್ದೆ, ಒಂದೆರಡು ಮೂರು ಪ್ರಾಜೆಕ್ಟ್ಸ್ ಇತ್ತು, ಬಾಡಿ ಬಿಲ್ಡಿಂಗು ಚೆನ್ನಾಗಿತ್ತು. ವಿನೋದ್ ಅಣ್ಣನೂ ಅಷ್ಟೇ, ನಾನು ಬಾಡಿ ಬಿಲ್ಡಿಂಗ್ ನೋಡಿ ನಾನು ಮಾಡೋ ಬಾಡಿ ಬಿಲ್ಡಿಂಗ್ ವರ್ಕೌಟ್ಸ್ನ ನೋಡಿ ಒಂದು ಒಳ್ಳೆ ಅಪ್ರಿಷಿಯೇಟ್ ಮಾಡ್ತಿದ್ರು. ನಮ್ಮ ಕೋಚ್ ಆಗಿರ್ಬೋದು, ನಮ್ಮ ಲೊಕೇಶನ್ ಆಗಿರ್ಬೋದು, ಪ್ರತಿಯೊಬ್ಬರೂ ಕಾರ್ತಿಕ್ ತುಂಬ ಚೆನ್ನಾಗಿ ಬೆಳೀತಿದ್ದಾನೆ, ಇನ್ನೂ ಬೆಳೀಲಿ, ನಮ್ಮ ಕೈಲಾಗಿ ಸಪೋರ್ಟ್ ನಾವು ಮಾಡೋಣ ಅನ್ನೋ ರೀತಿ ಇತ್ತು. ಇದು ಆಕ್ಸಿಡೆಂಟಾಗಿ ಏನಾಗೋಯ್ತು ಅಂತಂದರೆ ಇಡೀ ಕಾರ್ತಿಕ್ಗೆ ಉಲ್ಟಾ ಆಗ್ಬಿಟ್ಟೆ ಸಡನ್ನಾಗಿ ಒಂದು ವರ್ಷ. ಅದ್ರ ಜೊತೆ ಕೊರೋನಾ ಬಂತು, ಲೈಫೇ ದಿಕ್ಕಪ್ಪಲ್ ಥರ ಆಗೋಗಿತ್ತು. ನನಗೆ ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಸಡನ್ನಾಗಿ ಜಿಮ್ಗೆ ಅಷ್ಟೆಲ್ಲ ಜನ ಬರ್ತಿದ್ರು, ಜಿಮ್ಮ ಹುಡುಗರು ಸ್ಟಾಪ್ ಆಗೋಯಿತು, ಗೊತ್ತಿರುತ್ತೆ ಭಯ ಬಂದ್ಬಿಡುತ್ತೆ ಅವ್ರಿಗೆ, ಮೂವೀಸ್ ಕ್ಯಾನ್ಸಲ್ ಆಗೋಯಿತು, ಮಾಡೋಕ್ಕಾಗಲ್ಲವೇನೋ ಅಂದ್ಕೊಂಡೆ. ಮತ್ತು ದೇವರು ನನಗೆ ಅದು ರೆಡಿ ಆಯಿತು, ಕೈ ರೆಡಿ ಆಯಿತು, ಮತ್ತು ವರ್ಕೌಟ್ ಮಾಡ್ತಿದ್ದೀನಿ. ನಮ್ಮ ಲೋಕೇಶಣ್ಣ ಅವರ ಈ ಸೈಕಲ್ ಶೋರೂಮಲ್ಲಿ, ಇದು 10 ವರ್ಷದಿಂದ ನಡೆಸ್ಕೊಂಬರ್ತಿರೋಂಥ ಕಂಪ್ನಿ ಇದು, ಐ ಸೈಕಲ್ .in ಅಂತ, ಇದರಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದೀನಿ. ಇದು ನಿಮಗೆ ಪ್ರತಿಯೊಬ್ಬ ಯೂತ್ಸ್ಗಾಗಿರ್ಬೋದು, ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರೋರ್ಗಾಗಿರ್ಬೋದು, ಎಲ್ಲರಿಗೂ ಒಂದು ಸೈಕಲ್ ಯಾವ ರೀತಿ, ಸೈಕಲ್ ಮಾಡೋದ್ರಿಂದ ನಿಮ್ಗೇನು ಪ್ರಯೋಜನ ಅನ್ನೋದ್ರ ಬಗ್ಗೆ ಒಂದು ಪ್ರತಿಯೊಬ್ಬರಿಗೂ ನಾನು ಟ್ರೈನರ್, ಜಿಮ್ ಟ್ರೈನರ್ ಆಗಿದ್ದೆ, ಜಿಮ್ಮಲ್ಲೂ ಟ್ರೈನರು, ಪ್ಲಸ್ ಇಲ್ಲೂ ಸಹ ಈಗ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತಾ ಇದ್ದೀವಿ ಸೈಕಲ್ ಮಾಡೋದ್ರಿಂದ ಏನು ಉಪಯೋಗ, ಸೈಕಲ್ ತುಳಿದ್ರೆ ಏನು ಪ್ರಯೋಜನ ಅಂದ್ಬಿಟ್ಟು ನಾವು ವೀಕ್ಲಿ ರೈಡ್ಸ್ ಮಾಡಿಸ್ತೀವಿ ಪ್ರತಿಯೊಬ್ಬರಿಗೂ. ಅದ್ರ ಜೊತೆಗೆ ನನಗೆ ಇವಾಗ ನನಗೇನು ತೊಂದರೆ ಇಲ್ಲ, ಬೇರೆ ಜಾಗದಲ್ಲಿ ವರ್ಕ್ ಮಾಡಬೇಕಾದಾಗ ನನಗೆ ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮ ಬಾಸ್ದಿದು, ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂದಾಗ ನನಗೆ ಅವರು ಬೆಳೀಲಿ ಅಂತ ನೋಡೋರು, ನನ್ನ ಬೆಳೀಲಿ ಅಂತ ನೋಡೋರು. ನನಗೇನಾದರೂ ಮೂವಿ ಆಪರ್ಚುನಿಟೀಸ್ ಬಂದಾಗ ಮತ್ತು ನನಗೇನಾದರೂ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಬಂದಾಗ ನಾನು ಹೇಳಿದಾಗ 100% ಅವ್ರು ನನಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ನನ್ನ ನಂಬಿಕೆ. ನಂಬಿಕೆ ಅನ್ನೋದಕ್ಕಿಂತ ಜಾಸ್ತಿ ನನಗೆ 100% ಹೆಲ್ಪ್ ಮಾಡೇ ಮಾಡ್ತಾರವ್ರು. ಆಗಲೇ ನನ್ನ ಕಷ್ಟದಲ್ಲಿದ್ದಾಗಲೇ ನನಗೆ ಜಿಮ್ಮೆಲ್ಲ ಹಾಕಿಕೊಟ್ಟು ನನಗೆ ತಿಂಗಳು 10,000 15,000 ಕೊಟ್ಟು ನನ್ನ ಕರ್ಕೊಂಬಂದವರು. ಈಗ ಇಲ್ಲಿದ್ದೀನಿ, ಅವರು ಓಪನ್ ಮಾಡಿದಂಥ ಶೋರೂಮಲ್ಲಿ ಮ್ಯಾನೇಜರಾಗಿ ಮಾಡಿ ಕುಳಿಸಿದ್ದಾರೆ ನನ್ನ. ಇದು ನಮ್ಮ ಬೆಂಗಳೂರಲ್ಲಿ 3 branches ಇದೆ, ಒಂದೊಂದು ಕಡೆ ಒಬ್ಬೊಬ್ಬರನ್ನ ಇಟ್ಟಿದ್ದಾರೆ. ನನ್ನ ದೊಮ್ಸಂದ್ರ ಬ್ರ್ಯಾಂಚಲ್ಲಿ ನನ್ನ ಮ್ಯಾನೇಜರಾಗಿ ಇಟ್ಟಿದ್ದಾರೆ. ಮುಂದಕ್ಕೆ ನನಗೇನಾದರೂ ಮೂವಿಯಲ್ಲಿ ಆಫರ್ ಬರ್ಬೋದು, ಏನೋ ಒಂದು ಬಾಡಿ ಬಿಲ್ಡಿಂಗ್ ಮಾಡ್ಬೋದು, 100% ನನಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅವರು. ಸೊ ನಾನು ಯಾವುದೇ ರೀತಿ ಭಯ ಇಲ್ಲ, 100% ನನಗೆ ಧೈರ್ಯ ಇದೆ, ನನ್ನ ಮೇಲೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ನಾನು 100% ಎಲ್ಲದರಲ್ಲೂ ಸಕ್ಸಸ್ ತರ್ತೀನಿ, ಮಾಡ್ತೀನಿ ಅಂತ ಗೆದ್ದೇ ಗೆಲ್ತೀನಿ. 100% ಮುಂದಕ್ಕೆ ಒಂದು ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ. ಇಷ್ಟೇ ಮಾಡಿದ್ದೀನಿ ಅಂತ ನನ್ನ ಕೈಲೇ ಏನೂ ಆಗದಿದ್ದ ವ್ಯಕ್ತಿ ನಾರ್ಮಲಾಗಿ ಎಲ್ಲೋ ಇದ್ದೆ, ಇಷ್ಟವರೆಗೂ ಮಾಡ್ಕೊಂಬಂದಿದ್ದೀನಿ. ಆಕ್ಸಿಡೆಂಟ್ ಆಯಿತು ಒಂದೇ ಒಂದು ಪಾಯಿಂಟು ಅಷ್ಟೇ ನನ್ನ ಲೈಫಲ್ಲಿ, ಮತ್ತೆ ರೆಡಿ ಆಗಿದ್ದೀನಿ. ಇನ್ನೂ ಎಂತೆಂಥವರು ಇರ್ತಾರೆ ಭೂಮಿ ಮೇಲೆ, ಮತ್ತು ಚೆನ್ನಾಗಿದ್ದೀನಿ. 100% ಮುಂದಕ್ಕೆ ಮಾಡೇ ಮಾಡ್ತೀನಿ ಎಲ್ಲ, ಏನೇ ಒಂದು ಪ್ರಾಜೆಕ್ಟ್ಸ್ ಬರೋದು, ಮೂವಿ ಪ್ರಾಜೆಕ್ಟ್ಸ್, ಬಾಡಿ ಬಿಲ್ಡಿಂಗ್, ಪ್ರತಿಯೊಂದು ಕಂಟಿನ್ಯೂ ಮಾಡೇ ಮಾಡ್ತೀನಿ ನಾನು. ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ಹೀಗಿರುವಾಗ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಕುಟುಂಬದವ್ರಿಗಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ನಾನು ಯಾವತ್ತಿಗೂ ಚಿರಋಣಿ. ಯಾಕಂತಂದರೆ ಅವರೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೇ, ಮಾಡಬೇಡ ಅವ್ರು ಯಾವುದಕ್ಕೂ ಸಪೋರ್ಟ್ ಮಾಡಿಲ್ಲ ಅಂತ ನಾನು ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಒಂದು ಅವ್ರಿಗೆ ನಾನು ಯಾವತ್ತಿಗೂ ನಾನಂತೂ ಚಿರಋಣಿ, ಮತ್ತು ಅದನ್ನು ಏನೂ ಹೇಳೋಕ್ಕಾಗಲ್ಲ ಅಷ್ಟು. ಅವರ ಹೊಟ್ಟೆಲಿ ಹುಟ್ಟಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಹೆಸರು ಮಾಡಿದೆ, ಒಂದು ಪುಣ್ಯ ಅಂತ ಹೇಳ್ಬೋದು ಅವ್ರ ಹೊಟ್ಟೆಲಿ ಹುಟ್ಟಿರೋದಕ್ಕೆ, ಅವ್ರ ಜೊತೆ ಇರೋದಕ್ಕೆ. ಅದ್ರ ಜೊತೆಗೆ ನನಗೆಲ್ಲ ಇಷ್ಟೆಲ್ಲ ಕಷ್ಟದಲ್ಲಿ ಸ್ಪಾನ್ಸರ್ ಮಾಡಿ ಸಪೋರ್ಟ್ ಮಾಡಿದವ್ರಿಗೂ ಅಷ್ಟೇ ನನ್ನ ಮನದಾಳದ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ಇಷ್ಟೆಲ್ಲ ನಾನು ಮಾಡೋ ಒಂದೊಂದು ಪ್ರತಿಯೊಂದು ವೀಡಿಯೋಸ್ ಆಗಿರ್ಬೋದು, ನಾನು ಹಾಕುವಂತಹ ಪೋಸ್ಟ್ಗಳಿರ್ಬೋದು, ಅದಕ್ಕೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೆಲ್ಲ ಪಬ್ಲಿಸಿಟಿ ಕೊಟ್ಟಿದ್ದಾರೆ, ಅಂಥವ್ರಿಗೂ ಸಹ ನಾನು ಎಂದೆಂದಿಗೂ ಚಿರಋಣಿ.
ನಿಮ್ಮ ಎಲ್ಲ ಕನಸುಗಳು ಆದಷ್ಟು ಬೇಗ ನೆನೆಸಾಗಲಿ ಸರ್. ಮತ್ತೆ ನೀವು ಒಂದು ಉತ್ತಮವಾದ ವೇದಿಕೆಯಲ್ಲಿ ಯಶಸ್ಸನ್ನು ಕಾಣ್ತೀರಾ ಅಂತ ನಮಗೆ ನಂಬಿಕೆ ಇದೆ. ನೋಡಿದಳ ವೀಕ್ಷಕರೇ, ಕಾರ್ತಿಕ್ ಶೇಖರ್ ಆಚಾರ್ಯರವರ ಜೀವನದ ಹೆಜ್ಜೆ ಹೇಗಿತ್ತು ಅಂತ. ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಹೊತ್ತಿ. ಇನ್ನು ಹಲವಾರು ಸಾಧಕರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಇದು B24 ಕನ್ನಡ ಡಿಜಿಟಲ್ ಚಾನಲ್, ಇದು ಬಡವರ ಧ್ವನಿ. ನಮಸ್ಕಾರ. ಈಗ ಏನು ನೀವು ನನ್ನ ಈ ಜೀವನದ ಹಾದಿನ ನೋಡಿದ್ರಿ, ಅದೇ ರೀತಿ ಇನ್ನೂ ಎಲೆಮರಿ ಕಾಯಿಗಳ ಥರ ಮುಚ್ಚಿಟ್ಕೊಂಡಿರುವಂತಹ ಹಲವಾರು ಸಾಧಕರನ್ನೆಲ್ಲ ಇವರು ಈ ತೆರೆ ಮೇಲೆ ತೊಗೊಂಬಂದು ಈ ಚಾನಲ್ ಮುಖಾಂತರ ಪ್ರತಿಯೊಬ್ಬರಿಗೂ ಗುರುತಿಸಿ ಅವ್ರನ್ನ ಬೆಳೆಸೋವಂತಹ ಸಾಧನೆ ಇವರು ಮಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಸೊ B24 ಚಾನಲ್ ಮತ್ತು ಅವರ ತಂಡಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಲವ್ ಯು ಆಲ್ ಡಾರ್ಲಿಂಗ್ಸ್.